त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेव वसुदेवसुतं देवं हंसचानूरमर्दनं देवकी परमानन्दं कृष्णं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकांतं कमलनयनं योगिवृद्ध्यानगम्यं वंदे विष्णुं भवभयहरं सर्वलोकैकनाथं 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 ನಮಸ್ಕಾರ. ಈ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಕಳೆದ ವರ್ಷ ನಮ್ಮೆಲ್ಲರ ಜೀವನದಲ್ಲಿ ನಾವು ಊಹಿಸಿಯೂ ಇಲ್ಲದೆ ಇರುವಂತಹ ಮಟ್ಟಕ್ಕೆ ಬದಲಾವಣೆಗಳನ್ನ ತಂದುಬಿಡ್ತು. ಆ ಬದಲಾವಣೆಗಳ ಮಧ್ಯದಲ್ಲಿ ನಮ್ಮಲ್ಲಿ 100ಕ್ಕೂ ಹೆಚ್ಚು ಜನಕ್ಕೆ ದಾರಿ ದೀಪವಾಗಿ ಬಂದಿದ್ದು ಭಗವದ್ಗೀತೆ, ನಮ್ಮ ಗುರುಗಳಾದ ಶ್ರೀ ಶಿವಸ್ವಾಮಿ ಕೆವಿ ಅವರ ಮುಖಾಂತರ. ಹೋದ ವರ್ಷ ಮಾರ್ಚ್ನಲ್ಲಿ ನಮ್ಮ ರಿಕ್ವೆಸ್ಟ್ ಮೇರೆಗೆ ಆನ್ಲೈನ್ ನಲ್ಲಿ ಭಗವದ್ಗೀತೆ ಕ್ಲಾಸ್ಗಳು ಮಾಡೋದಕ್ಕೆ ಒಪ್ಕೊಂಡ್ರಂತ ಗುರುಗಳು. ಆಗ ಸುಮಾರು 10-15 ಜನರಿಂದ ಶುರುವಾದ ಮೊದಲನೇ ಬ್ಯಾಚ್, ಇವತ್ತಿಗೆ 8ನೇ ಬ್ಯಾಚ್ ನಡೀತಾ ಇದ್ದು 8ನೇ ಬ್ಯಾಚ್ ಒಂದರಲ್ಲೇನೆ ಸುಮಾರು 70 ಜನ ಅಟೆಂಡ್ ಮಾಡ್ತಾ ಇದ್ದೀವಿ. ಮೈಕ್ರೋಸಾಫ್ಟ್, ನೆಟ್ಫ್ಲಿಕ್ಸ್ ಅಂತ ಕಂಪನಿಗಳಲ್ಲಿ ಇಂಜಿನಿಯರ್ ಆಗಿರೋರು, ಪ್ರೊಫೆಸರ್ ಆಗಿರೋರು, ಸೈಂಟಿಸ್ಟ್ ಆಗಿರೋರು, ಯೂನಿವರ್ಸಿಟಿ ಪ್ರೊಫೆಸರ್ಸ್, ಹೌಸ್ ವೈಫ್ಗಳು, ಸೈಂಟಿಸ್ಟ್ಗಳು, ಹೀಗೆ ನಾನಾ ರೀತಿಯ ಆಲ್ ವಾಕ್ಸ್ ಆಫ್ ಲೈಫ್ ಅನ್ನೋ ರೀತಿಯಾಗಿ ನಾನಾ ರೀತಿಯ ಜನಗಳು ಯು ಎಸ್ ಎ, ಕ್ಯಾನಡಾ, ಇಂಡಿಯಾ ಎಲ್ಲ ಕಡೆಯಿಂದನೂ ಅಟೆಂಡ್ ಮಾಡ್ತಾರೆ. ಈ ಭಗವದ್ಗೀತೆ ಕಲಿಯೋದು ಅಂತ ಹೇಳಿದ್ರೆ ಶ್ಲೋಕಗಳನ್ನ ಬೈ ಹಾರ್ಟ್ ಮಾಡೋದು ಅಥವಾ ಅದನ್ನ ತಿಳ್ಕೊಂಡ್ಬಿಟ್ರೆ ಸನ್ಯಾಸತ್ವ ತಗೊಂಡು ದೇವ್ರ ಪೂಜೆ ಮಾಡ್ತಾ ಕೂತಿರ್ಬೇಕಾಗತ್ತೆ ನಮ್ಮ ಮನೆ ಮಠ ಬಿಟ್ಟು ಅನ್ನೋ ಒಂದು ಸಾಮಾನ್ಯವಾದ ತಪ್ಪು ಕಲ್ಪನೆ ಇದೆ. ನಾವು ಇದೇ ಸ್ಕೆಪ್ಟಿಸಿಸಮ್ ಇಂದಾನೇ ಕ್ಲಾಸ್ನ ತಗೊಳ್ಳೋದಕ್ಕೆ ಶುರು ಮಾಡಿದ್ವಿ. ಆದ್ರೆ ಗುರುಗಳು ಭಗವದ್ಗೀತೆಯ ಸಂಪೂರ್ಣ 700 ಶ್ಲೋಕಗಳನ್ನ ಶ್ಲೋಕ ಮಾತ್ರ ಓದಿ ಅದರ ಅರ್ಥನ ಕನ್ನಡದಲ್ಲಿ ಹೇಳಿ ಅವಶ್ಯಕತೆ ಇರುವಂತಹ ಕಡೆ ಎಲ್ಲ ಉದಾಹರಣೆಗಳನ್ನ ಕೊಡ್ತಾ ಎಂಥ ಸಣ್ಣ ಮಕ್ಕಳಿಗೂ ಕೂಡ ಅರ್ಥ ಆಗೋ ರೀತಿನಲ್ಲಿ ಹೇಳ್ಕೊಡ್ತಾ ಬಂದ್ರು. ಇನ್ಫ್ಯಾಕ್ಟ್ ಇವಾಗ ಪ್ರಾರ್ಥನೆ ಮಾಡಿದ ಸಿದ್ಧಾರ್ಥ ಅಂತ 10 ವರ್ಷದವನು, ಅವನು ಕೂಡ ಸ್ಟೂಡೆಂಟ್ಸ್ ಬ್ಯಾಚ್ನ ಒನ್ ಆಫ್ ದ ಸ್ಟೂಡೆಂಟ್ ಏನೇನೆ. ಇದರಿಂದ ನಮ್ಮ ಭಾವನೆಗಳಿಗೆ ತಕ್ಕಂತೆ ಅದನ್ನ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡು ಅದರಲ್ಲಿ ಏನಿದೆ ಅದನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯ್ತು. ಆಗ ನಮಗ್ ಗೊತ್ತಾಯ್ತು ಭಗವದ್ಗೀತೆ ಕಲಿಯೋದ್ರಿಂದ ಸನ್ಯಾಸತ್ವ ತಗೊಳ್ಳೋದಲ್ಲ, ಇಟ್ ಇಸ್ ಮೋರ್ ಆಫ್ ಅ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್, ನಮ್ಮ ಜೀವನನ ಹೇಗೆ ನೋಡಬಹುದು ಅನ್ನೋದನ್ನ ತಿಳ್ಕೊಬಹುದು ಇದರಿಂದ ಅಂತ. ನಾವು ಭಗವದ್ಗೀತೆಯಲ್ಲಿ ಕಲಿತ ಈ ಪಾಠನ ಇಂಪ್ಲಿಮೆಂಟ್ ಹೇಗೆ ಮಾಡ್ಕೋಬಹುದು ಅನ್ನೋ ಜರ್ನಿನ ಕಂಟಿನ್ಯೂ ಮಾಡ್ತಾ ನಾವು ಶತಾವಧಾನಿಗಳಿಗೆ ಇದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಯಾರ ಜೀವನದಲ್ಲಿ ಅಳವಡಿಸ್ಕೊಂಡಿರೋದನ್ನ ನಾವು ಕಾಣಬಹುದು, ನೀವಿದನ್ನ ಹೇಗೆ ಅಳವಡಿಸ್ಕೊಂಡಿದ್ದೀರಾ ಅದನ್ನ ಕುರಿತು ನಮ್ ಹತ್ರ ಮಾತಾಡ್ಬೇಕು ಅಂತ ಕೇಳ್ಕೊಂಡಾಗ ತಕ್ಷಣ ಅವರು, ಅಲ್ಲಪ್ಪ ಯಾರ್ದಾದ್ರೂ ಜೀವನದಲ್ಲಿ ಯಾಕೆ ಅಥವಾ ನನ್ನ ಜೀವನದಲ್ಲೇ ಯಾಕಾಗ್ಲಿ ಭಗವದ್ಗೀತೆನ ಕೊಟ್ಟಂತಹ ಸ್ವತಃ ಕೃಷ್ಣನ ಬದುಕಿನಲ್ಲೇ ನಾವು ಇದನ್ನ ಹೇಗೆ ಕಾಣಬಹುದು ಅನ್ನೋದನ್ನ ನೋಡೋಣ, ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಇಂಥ ಒಂದು ಬಹುಮುಖ್ಯವಾದ ವಿಚಾರದ ಬಗ್ಗೆ ತಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ನಮ್ಮ ಹತ್ರ ಇವತ್ತು ಮಾತನಾಡೋದಕ್ಕೆ ಒಪ್ಕೊಂಡು ನಮ್ಮ ಜೊತೆ ಬಂದಿರುವಂತಹ ಶತಾವಧಾನಿಗಳಿಗೆ, ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಮತ್ತು ಇವತ್ತಿನ ಕಾರ್ಯಕ್ರಮದ ಎಲ್ಲ ಶ್ರೋತೃಗಳ ಪರವಾಗಿ ಅನಂತ ಕೃತಜ್ಞತೆಗಳು. ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು ಎರಡೆರಡು ಮಾತಾಡಬೇಕು ಅಂತ ನಮ್ಮ ಗುರುಗಳಾದ ಶಿವಸ್ವಾಮಿ ಕೆವಿ ಅವ್ರನ್ನ ಕೇಳ್ಕೋತೀನಿ. ಗುರುಗಳೇ ನಮಸ್ಕಾರ. ಮತ್ತು ಶತಾವಧಾನಿಗಳಿಗೆ ಸುಸ್ವಾಗತ. ನಾನು ಶೃಂಗೇರಿ ಕಾಲೇಜಿನಲ್ಲಿ ಡಾಕ್ಟರ್ ಕೆ ಬಿ ರಾಮಕೃಷ್ಣ ಅನ್ನುವಂತ ಅದ್ವೈತ ಪ್ರೊಫೆಸರ್ ಇಂದ ಭಗವದ್ಗೀತೆಯನ್ನ ಒಂದು ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿದ್ದೆ.
ಅದಾದ ನಂತರ ಸುಮಾರು 2000 ಹೊತ್ತಿಗೆ ಸ್ವಾಮಿ ವಿರಾಜೇಶ್ವರರು ಅಂತ ಒಬ್ಬರು ಸಂತರು ನಾನು ನಿತ್ಯ ಭಗವದ್ಗೀತೆ ಸಂಪೂರ್ಣ ಪಾರಾಯಣ ಮಾಡ್ತೀನಿ ಅನ್ನೋದನ್ನು ಗಮನಿಸ್ಬಿಟ್ಟು ಒಂದು ಆದೇಶವನ್ನು ಕೊಟ್ಟರು ಶಿವಸ್ವಾಮಿ ನೀನು ಭಗವದ್ಗೀತೆನ ಹೇಳ್ಕೊಡ್ಬೇಕು ಅಂತ ನಾನು ಅವ್ರ ಹತ್ರ ಸ್ವಲ್ಪ ಒರಟಾಗಿ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡೆ ಗುರುಗಳೇ ಭಗವದ್ಗೀತೆ ಹೇಳ್ಕೊಡ್ಬೇಕು ಅಂದ್ರೆ ಕರಿಯೋಕೆ ಯಾರು ಬರ್ತಾರೆ ಯಾಕೆಂದ್ರೆ ಭಗವದ್ಗೀತೆಗಾಗಿ ಮುಡುಪಾಗಿಟ್ಟವರು ಕೂಡ ಭಗವದ್ಗೀತೆ ಬಗ್ಗೆ ಉಪನ್ಯಾಸ ಮಾಡ್ತಾರೆ ಹೊರತು ಶ್ಲೋಕಗಳನ್ನು ಹೇಳಿ ಅರ್ಥ ಹೇಳಿ ವಿವರಣೆ ಕೊಟ್ಟು ಮಾಡುವಂಥದ್ದನ್ನು ನಾನು ನೋಡಲಿಲ್ಲ ಅಗತ್ಯ ಅಂತ ನಾನು ಹೇಳ್ತಾ ಇರೋದು ನೀವು ಮಾಡಬೇಕು ಅಂತಷ್ಟೇ ಅಂತಂದ್ರು ಅದಾದ ನಂತರ ನನ್ನೂರಿನಲ್ಲಿ ಒಂದು 8-10 ಬ್ಯಾಚ್ ಶಿವಮೊಗ್ಗದಲ್ಲಿ ಭಗವದ್ಗೀತೆಗೆ ಅದು ಹೇಗಾಯ್ತೋ ಗೊತ್ತಿಲ್ಲ ನನಗೆ ನಮ್ಗೆ ಹೇಳ್ಕೊಡಿ ನಮ್ಗೆ ಹೇಳ್ಕೊಡಿ ಅಂತ ಬಂದರು 8-10 ಬ್ಯಾಚ್ಗಳಾಗಿತ್ತು ಈ ಕೋವಿಡ್ ಆಗೋ ಮುಂಚೆ ನಾನು ಅಮೆರಿಕಕ್ಕೆ ಹೋಗಬೇಕಾಗಿತ್ತು ಮಗನ ಮನೆಗೆ ಆವಾಗ ಇಲ್ಲಿ ಕೇಳ್ತಿದ್ರು ವ್ಯಾಸ ಪೂರ್ಣಿಮೆಯಿಂದ ನಮ್ಮ ಮನೇಲಿ ಒಂದು ಕ್ಲಾಸ್ ಮಾಡ್ತಾ ಇದ್ದೆ ಬಂದಷ್ಟು ಜನಕ್ಕೆ ಸಂತೋಷದಿಂದ ಹೇಳ್ಕೊಟ್ಟು ಎಂಜಾಯ್ ಮಾಡ್ತಾ ಇದ್ದೆ ಆವಾಗ ಏನಾಯ್ತು ಅಂತಂದ್ರೆ ಈ ಸಾರಿ ಕ್ಲಾಸ್ ಇದೆಯಾ ಅಂತ ಕೇಳಿದ್ರು ಈ ಸಾರಿ ಇರಲ್ಲ ನಾನು ಅಮೆರಿಕಕ್ಕೆ ಹೋಗ್ತಿರ್ತೀನಿ ಆದ್ರಿಂದ ಕ್ಲಾಸ್ ಇರಲ್ಲ ಅಂತ ಹೇಳಿದ್ದೆ ಅದಾದ್ಮೇಲೆ ಕೋವಿಡ್ ಪ್ರಾರಂಭ ಆಗ್ಬಿಟ್ಟು ಅವಾಗ ಏನಾಯ್ತು ಅಂತಂದ್ರೆ ನಾನು ಅಮೆರಿಕಕ್ಕೆ ಹೋಗಬೇಕಾಗ್ಲಿಲ್ಲ ನನ್ನ ಭಗವದ್ಗೀತೆ ಮಾತ್ರ ನಾಗೇಂದ್ರ ಅವರಿಂದ ಅಮೆರಿಕಕ್ಕೆ ಬಂತು ಈಗ ನನ್ನ ತೀವ್ರವಾದ ಅನಿಸಿಕೆ ಭಗವದ್ಗೀತೆ ಬಗ್ಗೆ ಏನು ಅಂತಂದ್ರೆ ಹಿಂದೂ ಧರ್ಮ ಉಳಿಬೇಕು ಅನ್ನುವಂತಹ ಅಪೇಕ್ಷೆ ನಮಗಿದ್ರೆ ಹಿಂದೂಗಳಿಗೆ ನಮ್ಮ ಎಲ್ಲ ಒಡಕುಗಳು ಬೇರೆ ಬೇರೆ ಜಾತಿ ಮತ ಪಂಗಡ ಎಲ್ಲದನ್ನು ಬಿಟ್ಟು ನಾವು ಭಗವದ್ಗೀತೆಯನ್ನ ನಮ್ಮದು ಅಂತ ಸ್ವೀಕರಿಸಿದ ದಿವಸ ಸಾಧ್ಯವಾಗತ್ತೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ನಾನು ಭಗವದ್ಗೀತೆಗೋಸ್ಕರ ನನ್ನಷ್ಟು ಇನ್ನು ಉಳಿದ ಜೀವನವನ್ನ ಮುಡುಪಾಗಿಡಬೇಕು ಅನ್ನುವಂಥ ಅಪೇಕ್ಷೆಯಿಂದ ಜನರಿಗೆ ಇದನ್ನ ಸರಳವಾಗಿ ವಿವರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅವ್ರನ್ನ ಯಾವುದೂ ಗೊಂದಲಕ್ಕೆ ಒಳಗಾಗದಿದ್ದಂಗೆ ತಗೊಂಡೋಗುವಂಥದ್ದು ನನ್ನ ಇದು ಎರಡೇ ಎರಡು ಮಾತಿನಲ್ಲಿ ಭಗವದ್ಗೀತೆಯಲ್ಲಿ ಏನಿದೆ ಅಂದ್ರೆ ಮೊದಲನೇ ಪ್ರಶ್ನೆ ಕೇಳುವಂಥದ್ದು ಮೊದಲನೇ ಶ್ಲೋಕ ಧೃತರಾಷ್ಟ್ರ ಹೇಳುವಂಥದ್ದು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿದಂತಹ ನನ್ನ ಮಕ್ಕಳು ಮತ್ತು ಪಾಂಡವನ ಮಕ್ಕಳು ಏನ್ ಮಾಡಿದ್ರು ಅನ್ನುವಂಥದ್ದು ಒಂದನೇ ಶ್ಲೋಕ ಧೃತರಾಷ್ಟ್ರ ಯುದ್ಧ ಶುರುವಾದ ನಂತರ ತನ್ನ ಮಕ್ಕಳಿಗೆ ಆಗ್ತಾ ಇರುವಂತ ಸೋಲು ನೋಡಿ ಕೇಳಿದಂಥದ್ದು ಅದಕ್ಕೆ ಉತ್ತರ ಕೊಡೋದು ವ್ಯಾಸರಿಂದ ಹೊರಪಡೆದಂತ ಸಂಜಯ ಆ ಉತ್ತರ ಕೊಡುವಾಗ ಇವನಿಗೆ ಉತ್ತರ ಕೊನೆಯದ್ರಲ್ಲಿ ಕೊಡ್ತಾನೆ ಶ್ಲೋಕ ಕೊನೆಯದು ಭಗವದ್ಗೀತೆಯಲ್ಲಿ ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುತ್ತರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವಾನಿ ತಿರ್ಮತ್ರಮ ಈ ಎರಡು ಶ್ಲೋಕಗಳ ನಡುವೆ ಅರ್ಜುನ ಬರ್ತಾನೆ ನಮಗೆ ಬಹಳ ವಿಶ್ವಾಸದಿಂದ ಅರ್ಜುನ ಯುದ್ಧನ ಎದುರಿಸೋಕೆ ನಿಂತ್ಕೊಂಡಂಥವನು ಎದುರುಗಡೆ ಇಂಥ ಇದ್ದಂಥ ಅಜ್ಜ ಗುರುಗಳು ಮತ್ತೆಲ್ಲ ಬಂಧು ಬಾಂಧವರು ಅದನ್ನ ನೋಡಿಬಿಟ್ಟು ಹೃದಯ ನಡುಗೆ ಹೋಗ್ಬಿಡುತ್ತೆ ಅವನಿಗೆ ನಡುಗೆ ಹೋಗಿ ನಯೋತ್ಸಯತಿ ಗೋವಿಂದ ಮುಕ್ತಾತ್ ಉಷ್ಣಿಂ ಬಬುವಹ ಅಂತ ಹೇಳ್ತಾನೆ ಅಂದರೆ ಸಂಜಯ ಹೇಳ್ತಾನೆ ಇಲ್ಲ ನಾನು ಯುದ್ಧ ಮಾಡೋದಿಲ್ಲ ಅಂತಂದ್ಬಿಟ್ಟು ಹೇಳಿ ಶಸ್ತ್ರಾಸ್ತ್ರಗಳನ್ನು ರಥದಲ್ಲಿ ಕೆಳಗೆ ಕೂತ್ಬಿಟ್ಟ ಅಂತ ಲೆಕ್ಕ ಹಾಕಿ ಇಂಥ ಸಿಚುವೇಶನಲ್ಲಿ ಕೃಷ್ಣ ತನ್ನ 575 ಶ್ಲೋಕಗಳಲ್ಲಿ ಅದ್ಭುತವಾದಂಥ ಪರಿವರ್ತನೆ ಬರುವಂತ ಮಾತಾಡ್ತಾನೆ ಒಂದು ಅಧ್ಯಾಯ ಅರ್ಜುನ ವಿಷಾದ ಅಂದ್ಬಿಟ್ರೆ 17 ಅಧ್ಯಾಯದಲ್ಲಿ ಎಷ್ಟು ಪರಿವರ್ತನೆ ಆಗುತ್ತೆ ಅಂದರೆ ಕೊನೆಗೆ ಹೇಳ್ತಾನ ಅವನು ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದ ಅನ್ಮಯ ಅರ್ಚಿತ ಕೃಷ್ಣ ನಿನ್ನ ಅನುಗ್ರಹದಿಂದ ನನ್ನ ಮೋಹ ನಷ್ಟ ಆಯಿತು ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ ನನ್ನೆಲ್ಲ ಅನುಭವ ಹೋಗಿದೆ ನಿನ್ನ ಮಾತಿನಂತರೆ ನನ್ನ ನಾನು ನಡ್ಕೊಳ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ ಈ ಎರಡು ಅರ್ಜುನನ ಮಾತಿನ ನಡುವೆ ಬರುವಂಥ ಉಪದೇಶವೇ ಭಗವದ್ಗೀತೆ ಯಾವ ವಿಚಾರದಲ್ಲಿ ಇಲ್ಲ ಅನ್ನುವಂಥದ್ದಿಲ್ಲ ಕೊನೆಗೆಲ್ಲ ಹೇಳ್ತಾ ಹೇಳ್ತಾ ಮನುಷ್ಯನಿಗೆ ಪರಿಪೂರ್ಣ ಜೀವನದ ಬರುವುದು ಅಂದ್ರೆ ಪರಿಪೂರ್ಣ ಸಾವು ಕೂಡ ಬರಬೇಕು ಅನ್ನೋ ದೃಷ್ಟಿಯಿಂದ 8ನೇ ಅಧ್ಯಾಯದಲ್ಲಿ ವಯಸ್ಸಾದಂಥವರಿಗೆ ಶರೀರವನ್ನು ಬಿಡುವಂಥ ಟ್ರೈನಿಂಗ್ ಅನ್ನು ಕೂಡ ಕೊಟ್ಬಿಡ್ತಾನೆ ಕೃಷ್ಣ ಕೆಲಸ ಹೇಗೆ ಮಾಡಬೇಕು ಅಂತ ಹೇಳಿದ್ದಲ್ಲದೆ ಹೇಗೆ ಬದುಕಬೇಕು ಅಂತ ಹೇಳಿದ್ದಲ್ಲದೆ ಅದ್ಭುತವಾದಂಥ ಎಲ್ಲ ಸಲಹೆಗಳು ಸಿಗುತ್ತೆ ಹಾಗಾಗಿ ನನಗೆ ಇತ್ತೀಚಿನ ದಿನಗಳಲ್ಲಿ ಭಗವದ್ಗೀತೆ ಹೇಳಿದಾಗ ಭಗವಂತನ ಅನುಗ್ರಹದಿಂದ ನನಗೆ ತುಂಬ ಶಾಂತಿ ಸಿಗ್ತಾ ಇದೆ ಇವತ್ತಿನ ದಿವಸ ನಾವು ಬಹಳ ಸುಂದರವಾದಂಥ ದಿನ ಯಾಕೆಂದ್ರೆ ನಮ್ಮ ಸ್ಪಿರಿಚುಯಾಲಿಟಿ ಬಗ್ಗೆ ಹೈಯೆಸ್ಟ್ ಅಥಾರಿಟಿ ಅಂತಂದ್ರೆ ನನಗೆ ಗೊತ್ತಿರೋ ಹಾಗೆ
ನಾವು ಕೇಳಿದ್ದು ಕೇಳದೆ ಇರುವಂತಹ ಎಲ್ಲ ಪುಸ್ತಕಗಳ ಜ್ಞಾನ ಇರುವಂತವರು ಅಂದ್ರೆ ಶತಾವಧಾನಿ ಆದಂತ ಗಣೇಶ್ ಅವರು. ಅವರಿಗೆ ನಮಸ್ಕಾರ ಹೇಳ್ತೀನಿ. ಅವರಿವತ್ತು ಕೃಷ್ಣನ ಜೀವನದಲ್ಲಿ ಭಗವದ್ಗೀತೆ ಹೇಗೆ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಕೇಳಿ. ಅವರು ಎದ್ದೆ ದ್ವಿಭೂತಿ ಮತ್ಸತ್ವಂ ಶ್ರೀಮದುರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜಂಶ ಸಂಭವ ಅಂತ 10ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದ್ಸಾರಿ ಹೇಳ್ಬಿಡ್ತಾನೆ. ಭಗವಂತನ ಎಲ್ಲಿ ನೋಡೋದು ಅಂದ್ರೆ ಯಾರ್ಯಾರ ಹತ್ರ ವಿಶೇಷವಾದಂತಹ ಯೋಗ್ಯತೆ ಇದೆಯೋ ಅಂಥವರೆಲ್ಲ ಭಗವಂತ ಇದ್ದಾನೆ ಅಂತ ಹೇಳ್ತಾನೆ. ಅಂತ ವಿಶೇಷ ಯೋಗ್ಯತೆ ಇರುವಂತಹ ಭಗವಂತನ ಸ್ವರೂಪ ಅಂತ ಅನ್ಕೊಳ್ಳುವಂತಹ ಗಣೇಶ್ ಅವರು ನನ್ನ ಎದುರು ಇದ್ದಾರೆ. ಅವರನ್ನು ಸ್ವಾಗತಿಸಿ ನಮ್ಗೆ ನಾಲ್ಕು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮುರಳಿಯವರು ಮತ್ತೆ ಆದರಣೀಯರಾದ ಶಿವಸ್ವಾಮಿಯವರು ಬಹಳ ಒಳ್ಳೆ ಮಾತುಗಳಾಡಿದ್ದಾರೆ. ಅಷ್ಟು ಒಳ್ಳೆ ಮಾತುಗಳ ಗೌರವಕ್ಕೆ ಕೃಷ್ಣ ಅನುಗ್ರಹ ಮಾಡಲಿ ನನ್ನನ್ನ. ಕೃಷ್ಣನ ಬದುಕಿನಲ್ಲಿ ಭಗವದ್ಗೀತೆ ಎನ್ನುವ ವಿಷಯವನ್ನು ಕುರಿತು ಕೆಲವು ಮಾತುಗಳನ್ನು ಆಡ್ತೀನಿ ಅಂತ ಹೇಳಿದ್ದೆ. ಹಿಂದೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ವಿಸ್ತೃತವಾಗಿ ಮಾತನಾಡಿದ್ದೆ. ಅದನ್ನ ಗೆಳೆಯರು ಶ್ರೀ ಹರಿ ರವಿಕುಮಾರ್ ಅವರು ಇಂಗ್ಲಿಷ್ನ ಒಂದು ಲೇಖನವಾಗಿಯೂ ಮಾಡಿದ್ದಾರೆ. ಯಾತಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತೇಳಿ, ನಮ್ಮಲ್ಲಿ ತುಂಬ ಉಪದೇಶ ಹೆಚ್ಚಾಗಿ ಆಚಾರ ಕಡಿಮೆ ಆಗುತ್ತದೆ. ಈ ದೃಷ್ಟಿಯಿಂದ ಆಚರಣೆಗೆ ಬರದೇ ಇದ್ದರೆ ಆ ಉಪದೇಶಕ್ಕೆ ಬೆಲೆ ಇಲ್ಲ. ಯಾಕೆಂದರೆ ಯಾವುದೇ ಒಂದು ಅನುಭವವಾದಾಗ ಅದಕ್ಕೆ ಪೂರ್ಣತೆ ಬರುತ್ತದೆ. ಹಾಗಾಗದೇ ಇದ್ದರೆ ಅದು ಒಂದು ರೀತಿಯಾದ ಮಾಹಿತಿ, ಇನ್ಫಾರ್ಮೇಷನ್. ಇದನ್ನ ವಿದ್ಯಾರಣ್ಯ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಅದು ಸುರೇಶ್ವರರ ಮಾತು ಕೂಡ ಹೌದು. ಅಸ್ತಿ ಬ್ರಹ್ಮೇತಿ ಚೇದ್ವೇದ ಪರೋಕ್ಷಂ ಜ್ಞಾನ ಮುಚ್ಚತೆ ಅಹಂ ಬ್ರಹ್ಮೇತಿ ಚೇದ್ವೇದ ಅಹಂ ಬ್ರಹ್ಮಾಸ್ಮಿ ಚೇದ್ವೇದ ಸಾಕ್ಷಾತ್ಕಾರಸ್ಸ ಮುಚ್ಚ್ಯತೆ ಅಂತ. ಬ್ರಹ್ಮ ಇದೆ ಪರತತ್ವ ಇದೆ ಅಂತ ಏನೋ ಹೇಳ್ಕೊಂಡಿದ್ರೆ ಅದೊಂದು ಪೀಸ್ ಆಫ್ ಇನ್ಫಾರ್ಮೇಶನ್ ಆಗುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ ವಿಭೂತಿ ಯೋಗದಲ್ಲಿ, ಅಹಮಾತ್ಮ ಗುಡಾಕೇಶ ಸರ್ವಭೂತ ಶಯಸ್ಥಿತ, ನಾನು ಸಕಲ ಅಸ್ತಿತ್ವದಲ್ಲಿ, ಬರೀ ಜೀವರಾಶಿಗಳಲ್ಲ, ಬರೀ ಮಾನವರಲ್ಲ, ಸಕಲ ಅಸ್ತಿತ್ವಗಳಲ್ಲಿ, ಇನ್ ಆಲ್ ಬೀಯಿಂಗ್ಸ್, ಅವರು ಆ ಹೇಳುವ ಮಾತು ನಾನು ಆತ್ಮಸ್ವರೂಪಿಯಾಗಿದ್ದೀನಿ, ಅವುಗಳ ಸಾರಾತಿ ಸಾರ ಜೀವ ಜೀವಾಳವಾಗಿದ್ದೀನಿ ಅಂತ ಹೇಳ್ತಾರೆ. ಹೀಗೆ ಆ ಭಾವವನ್ನು ಅಹಂ ಬ್ರಹ್ಮಾಸ್ಮಿ ಚೇದ್ವೇದ ಸಾಕ್ಷಾತ್ಕಾರ ಮುಚ್ಚ್ಯತೆ, ಅದು ಸಾಕ್ಷಾತ್ಕಾರ ಅಂತ. ಒಂದು ಸಕ್ಕರೆಯ ರುಚಿಯನ್ನ ನಾಲ್ಗೆ ಮೇಲೆ ಹಾಕಿಕೊಂಡು ಅನುಭವಿಸದೆ ಅದರ ಬಗೆಗೆ ಎಷ್ಟು ಮಹಾ ಗ್ರಂಥಗಳನ್ನು ಓದಿದರೂ ಅದು ಪೂರ್ಣವಾಗಿ ಸ್ವರೂಪ ಗೊತ್ತಾಗಿರೋದಿಲ್ಲ. ಈ ದೃಷ್ಟಿಯಿಂದ ಅನುಭವ ರಸಿಕರ ಮಾತು ತುಂಬಾ ದೊಡ್ಡದು ಅಂತನ್ನುವುದು ಉಂಟು. ಆ ಕಾರಣದಿಂದಲೇನೆ ಆಚಾರಕ್ಕೆ ತುಂಬಾ ದೊಡ್ಡ ಬೆಲೆ ಉಂಟು. ಆಚಾರ ಅಂದ್ರೆ ಮಡಿ ಮೈಲಿಗೆ ಯಾರನ್ನು ಮುಟ್ಟಿಸ್ಕೊಳ್ಳದೆ ಇರೋದು, ಎಲ್ಲೋ ದೂರವಾಗಿರೋದು ಅಂತಲ್ಲ. ಆಚರಣೆಯೇ ಆಚಾರ ಅಂದ್ರೆ ನಾವು ಹೇಳುವುದು ನಾವು ಆಗಬೇಕು. ಸ್ವಾಮಿ ವಿವೇಕಾನಂದರು ಶಿಕಾಗೋಗೆ ಹೋಗಿದ್ದಾಗ ಅಲ್ಲಿ ಅವರು ಭಾಷಣಕ್ಕೆ ಮುಂಚೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು. ಅದಕ್ಕಾಗಿ ಅತ್ಯದ್ಭುತವಾದಂತಹ ಉತ್ಸಾಹಭರಿತವಾದ ಭಾವೋದ್ರಿಕ್ತವಾದ ಪ್ರತಿಕ್ರಿಯೆ ಬಂತು ಅಂತ ನಾವು ಕೇಳಿದ್ದೀವಿ, ಓದಿದ್ದೀವಿ. ಅದ್ಯಾತಕ್ಕೆ ಆ ಮುನ್ನ ಕೂಡ ಹಲವರು ಆ ರೀತಿ ಮಾತುಗಳು ಹೇಳಿದ್ರು ಅಂತ ಸಂಶೋಧನೆಗಳು ತಿಳಿಸುತ್ತವೆ. ಆದರೆ ಸ್ವಾಮಿ ವಿವೇಕಾನಂದರ ಮಾತುಗಳಿಂದ ಜನ ಪ್ರಭಾವಿತರಾದಂತೆ ಮಿಕ್ಕವ್ರ ಮಾತುಗಳಿಂದ ಪ್ರಭಾವಿತರಾಗಲಿಲ್ಲ. ಯಾಕೆ ಅಂದ್ರೆ ವಿವೇಕಾನಂದರು ಅಕ್ಷರಾರ್ಥದಲ್ಲಿ ಹೇಳಿದ್ರು, ಹಿ ಮೆಂಟ್ ಇಟ್ ವೈಲ್ ದಿ ಅದರ್ಸ್ ಅಟ್ಟರ್ಡ್ ಇಟ್ ಅಷ್ಟೆ. ಹೀಗಾಗಿ ಆ ಅರ್ಥವಂತಿಕೆ, ಆ ಆತ್ಮಸಾತ್ತಾಗಿ ಮಾಡಿಕೊಳ್ಳುವಿಕೆ ತುಂಬಾ ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು. ಅದರಿಂದಲೇ ಬೋಧಾಯನ ಸೂತ್ರ ಹೇಳುತ್ತದೆ, ಆಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಚೈವ ತೇನ ಚಾಚಾರ್ಯ ಉಚ್ಯತೆ. ಆಚಾರ್ಯ ಅಂದ್ರೆ ಯಾರು? ಸರ್ನೇಮ್ ಆಗಿ ಇಟ್ಕೊಂಡವರೋ, ಅಥವಾ ಯಾವುದೋ ಒಂದು ಡಿಗ್ರಿ ಆಚಾರ್ಯ ಅನ್ನೋ ಪರೀಕ್ಷೆಯನ್ನು ಪಾಸ್ ಮಾಡಿದವರೋ, ಅಥವಾ ತಮಗೆ ತಾವೇ ಆಚಾರ್ಯರು, ಬ್ರಹ್ಮರ್ಷಿಗಳು, ಋಷಿಗಳು ಅಂತ ಘೋಷಣೆ ಮಾಡಿಕೊಂಡವರೋ ಅಲ್ಲ. ಯಾಕೆಂದ್ರೆ ಆ ಥರದವರು ತುಂಬಾ ಜನ ಇದ್ದಾರೆ. ಆಚಾರ್ಯ ಅಂದರೆ ತಾನು ಜ್ಞಾನವನ್ನು ಎಲ್ಲ ಕಡೆಯಿಂದಲೂ ಸಂಕಲನ ಮಾಡಿ ಅದನ್ನು ವ್ಯವಸ್ಥೆ ಮಾಡಿ ಅದನ್ನು ತಾನೂ ಬದುಕಿ ಮಿಕ್ಕವರಿಗೆ ಕೊಡ್ತಾನೆ. ಆಚಿನೋತಿ ಆಚಾರ್ಯ ಸ್ಥಾಪಯತಿ ಸ್ವಯಂ ಆಚರತೆ, ಇದು ಮೂರೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಕಂಡಾಗ ಭಗವದ್ಗೀತೆಯಂತಹ ಮಹಾ ಗ್ರಂಥವನ್ನ ನಾವು ನಮ್ಮ ಬದುಕಿಗೆ ಎಷ್ಟು ಅಳವಡಿಸ್ಕೊಂಡಿದ್ದೀವಿ ಅಂತ
ನೋಡೋದ್ರ ಜೊತೆಗೆ ಆ ಮಹಾನುಭಾವ ಶ್ರೀಕೃಷ್ಣ ಏನನ್ನ ಹೇಳದನೋ ಅದನ್ನು ಮಾಡಿದ್ದು ಮುಂತೆ ಇಲ್ಲವೇ ಅನ್ನೋದು ಗಮನಿಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಆಗರಣೀಯರಾದ ಮಹರ್ಷಿ ಕಲ್ಪರು ನಮ್ಮ ಡಿ ವಿ ಗುಂಡಪ್ಪನವರು ತಮ್ಮ ಜೀವನ ಧರ್ಮಯೋಗ ಅಥವಾ ಭಗವದ್ಗೀತಾ ತಾತ್ಪರ್ಯ ಅನ್ನುವ ಕೃತಿಯ ಕೊನೆಗೆ ಭಗವದ್ಗೀತಾ ರಾಮತ್ತ ಸಮನ್ವಯ ಅಂತ ಕೆಲವು ಸಂಸ್ಕೃತ ಶ್ಲೋಕಗಳನ್ನು ಬರೆದಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ರಾಮಾಯಣದಲ್ಲಿ ರಾಮ ನಡೆದದ್ದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ನುಡಿದಿದ್ದಾನೆ. ಅದು ಬಹಳ ನಿಜ. ಶ್ರೀರಾಮನ ಆಚರಣೆಯಾಗಲಿ, ಮಹಾದೇವ ಶಂಕರನ ಆಚರಣೆಯಾಗಲಿ, ಶ್ರೀಕೃಷ್ಣನ ಆಚರಣೆಯಾಗಲಿ ಭಗವದ್ಗೀತೆಯ ರೂಪದಲ್ಲೇ ಇರತಕ್ಕಂಥದ್ದು, ಅದು ದಾಖಲೆಯಾಗಿರೋದು ಹಾಗೆ. ಹೀಗಾಗಿ ಕೃಷ್ಣ ಒಂದು ವಿಶೇಷವಾದ ಬಾಧ್ಯತೆ ಸ್ವೀಕರಿಸಿದ. ಶಿವ ದಕ್ಷಿಣಾಮೂರ್ತಿ ಮೌನದಿಂದಲೇ ಎಲ್ಲವನ್ನೂ ತಿಳಿಸ್ತಾ ಇದ್ದ. ಅದು ತಿಳ್ಕೊಳ್ಳೋರು ಕೆಲವರಿದ್ದರೂ ತಿಳ್ಕೊಂಡ್ರು, ತುಂಬ ಜನಕ್ಕೆ ಆಗೋಲ್ಲ. ಇನ್ನು ರಾಮ ತನ್ನ ಬದುಕಿನಿಂದಲೇ ತೋರಿಸ್ದ, ಬಾಯಿ ಬಿಟ್ಟು ಹೇಳಲಿಲ್ಲವಾದ್ರಿಂದ ಎಷ್ಟೋ ಜನಕ್ಕೆ ಗೊತ್ತಾಗುವುದಿಲ್ಲ. ಕೃಷ್ಣ ಮೌನವನ್ನು ಮುರಿದು ಆಚರಣೆಯನ್ನೂ ಬಾಯಿ ಬಿಟ್ಟು ಹೇಳ್ದ. ಯಾಕೆಂದ್ರೆ ಯುಗಧರ್ಮ, ಶಿವ ರಾಮ ಕೃಷ್ಣ ಈ ಮೂರು ತತ್ವಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಕೃಷ್ಣನಾಗೆ ಆತ ಸುಮ್ಮನೆ ಮೌನದಿಂದಲೇ ತೋರ್ಪಡಿಸಿದರೆ ಸಾಲದು. ಅದಕ್ಕೆ ಗುರುಸ್ತು ಮೌನ ವ್ಯಾಖ್ಯಾನ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ ಉಂಟಲ್ಲ, ಗುರುವಿನ ಮೌನವೇ ಶಿಷ್ಯರಿಗೆ ಎಲ್ಲ ಸಂದೇಹವನ್ನ ನಿವಾರಣೆ ಮಾಡ್ತಾ ಇತ್ತು. ಚಿತ್ರಂ ಭಟಕರೋ ಮೂಲೆ ವೃದ್ಧಾ ಶಿಷ್ಯ ಗುರುರಿಯುವ ಅಂತ ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳುವಂತೆ ಮೌನದಿಂದ ನಡೀತಾ ಇದ್ದ ಕಾಲ ಹೊರಟೋಯ್ತು. ಆಚರಣೆಯಿಂದ ನೋಡಿ ತಿಳ್ಕೊಳ್ತಾ ಇದ್ರು. ತೈತ್ತಿರಿಯ ಉಪನಿಷತ್ತಿನಲ್ಲಿ ಸ್ನಾತಕೋಪದೇಶ ಕಾನ್ವಿಕೇಶನಲ್ ಅಡ್ರೆಸ್ ಅನ್ನುವಂಥ ರೀತಿಯದು ಬರುತ್ತದೆ. ವೇದ ಮನೋಚ್ಯಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಅಂತ ಅಲ್ಲಿ ಬಂದು ಕೊನೆಗೆ ನಿನಗೇನಾದರೂ ಸಂದಿಗ್ಧತೆ ಬಂದರೆ ನೋಡಪ್ಪ ಶಿಷ್ಯ, ಗೊಂದಲ ಉಂಟಾದರೆ ಧರ್ಮ ಕರ್ಮಗಳಲ್ಲಿ ಸರಿ ತಪ್ಪುಗಳಲ್ಲಿ ನೀನು ಪುಸ್ತಕ ತೆಗೆದು ನೋಡಬಾರದು, ನೋಡಬೇಕಿಲ್ಲ, ನೋಡುವ ಪ್ರಮೇಯ ಇಲ್ಲ. ಏತತ್ರ ಬ್ರಾಹ್ಮಣ ಸಂವರ್ಷಿಣ ಯುಕ್ತ ಅಯುಕ್ತ ಅಲುಕ್ಷಾ ಧರ್ಮ ಕಾಮಾ ಸ್ಯು. ಬ್ರಾಹ್ಮಣ ಅಂದರೆ ಬ್ರಹ್ಮಜಾನಾತಿ ಬ್ರಾಹ್ಮಣ, ಜ್ಞಾನಿಗಳಾದವರು ಯಾರಿದ್ದಾರೆ ಅವರು ಯುಕ್ತ ಆಯುಕ್ತ ಚೆನ್ನಾಗಿ ನಡ್ಕೊಂತಕ್ಕಂಥವರು, ಯುಕ್ತರಾದವರು ಯೋಗ್ಯರಾದವರು, ತುಂಬ ಸಮಗ್ರವಾದ ದೃಷ್ಟಿಯಿಂದ ಸರಿಯಾದವರು, ಮತ್ತೆ ಅಲೂಕ್ಷ ಒರಟಾಗಿಲ್ಲದೆ ಇರತಕ್ಕಂಥವ್ರು, ಕರುಣೆ ಕಂಪ್ಯಾಷನ್ ಮೃದುತ್ವ ಆರ್ಜವ ಪ್ರೀತಿ ವಿಶ್ವಾಸ ಹೊಂದಿರತಕ್ಕಂಥವರು, ಧರ್ಮಕಾಮಾಹ ಧರ್ಮವನ್ನು ಬಯಸ್ತಕ್ಕಂಥವ್ರು, ಎಲ್ಲವನ್ನೂ ತಾಳಿಸುವ ಬಾಳಿಸುವ ಗುಣವೇ ಧರ್ಮ. ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತಿ ಪ್ರಜಾಹ ಅನ್ನುವುದು ಮಹಾಭಾರತದ ಮಾತು. ಧರ್ಮ ಅನ್ನೋದನ್ನ ನಮ್ಮಲ್ಲಿ ತುಂಬಾ ರಿಲಿಜನ್ ಅನ್ನುವ ಒಂದು ಅಪಾರ್ಥದ ಅನುವಾದ ಮಾಡಿದ್ದಾರೆ, ತುಂಬಾ ತುಂಬಾ ತಪ್ಪು. ಒಂದು 150 ವರ್ಷಗಳಿಂದ ಈ ಅನ್ಯಾಯ ನಡೆದು ಬಂದಿದೆ. ನಾವು ಹಾಗಲ್ಲದೆ ಧರ್ಮ ಅಂದ್ರೆ ಸಸ್ಟಿನೆನ್ಸ್, ತಾಳಿಕೆಯ ಬಾಳಿಕೆಯ ಗುಣ ಅಂತನ್ನುವುದನ್ನು ತಿಳ್ಕೊಳ್ಬೇಕು. ಗ್ಲೋಬಲ್ ಸಸ್ಟಿನೆನ್ಸ್, ಯೂನಿವರ್ಸಲ್ ಸಸ್ಟಿನೆನ್ಸ್ ಅಂತ ಹೇಳಬಹುದಾದದ್ದು, ವೈಶ್ವಿಕವಾದ ಸ್ಥಿತಿಸ್ಥಾಪಕ ಗುಣ. ಹೀಗಾಗಿ ಆ ದೃಷ್ಟಿಯಿಂದ ಧರ್ಮವನ್ನು ಇಷ್ಟಪಡುವರಾಗಿರಬೇಕು, ಪ್ರತಿಯೊಬ್ಬರ ಒಳಿತನ್ನೂ ಬಯಸಿ ಬಾಳುವವರಾಗಿರಬೇಕು. ಯಥಾತೆ ತತ್ರ ವರ್ತೇರನ್ ತಥಾ ತತ್ರ ವರ್ತೇತಾ, ಯಥಾ ಅವರು ಹೇಗೆ ಆಚರಿಸ್ತಾರೋ ಅದನ್ನು ನೋಡಿ ಅನುಸರಿಸಬಿಡು. ಇಂಗ್ಲೆಂಡ್ನಲ್ಲಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಬರವಣಿಗೆ ಮಾಡಿದ್ದಲ್ಲ, ಇಟ್ ಈಸ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಅಲಿಖಿತ ಸಂವಿಧಾನ. ಆ ರೀತಿಯ ಅಲಿಖಿತ ಸಂವಿಧಾನವಾಗಿ ಸದಾಚಾರ ಇರಬೇಕು. ಪುಸ್ತಕ ನೋಡಿ ತಿಳ್ಕೊಳ್ಳುವಂಥದ್ದು ಅಲ್ಲ. ರಾಮಾಯಣ ಮಹಾಭಾರತಗಳನ್ನ ಪುಸ್ತಕದ ಮೂಲಕ ಓದಿ ತಿಳ್ಕೊಳ್ಳೋಕ್ಕೆ ಮುನ್ನವೇ ಪುಣ್ಯಾತ್ಮರಾದವರು ಅಜ್ಜಿ ತಾತಂದ್ರ ಬಾಯಿಂದ, ಹರಿಕಥಿದಾಸರ ಬಾಯಿಂದ, ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಶಾಲೆಯ ಅಧ್ಯಾಪಕರ ಬಾಯಿಂದ ಕೇಳಿರ್ತಾರೆ. ಚಲನಚಿತ್ರ ನಾಟಕ ಯಕ್ಷಗಾನ ಇತ್ಯಾದಿಗಳ ಮೂಲಕ ತಿಳ್ಕೊಂಡಿರ್ತಾರೆ, ಹಾಡು ಹಸೆಗಳ ಮೂಲಕ ಗಮನಿಸಿಕೊಂಡಿರ್ತಾರೆ, ಆಮೇಲೆ ಓದುತ್ತಾರೆ. ಹಾಗಿದ್ದರೆ ಹೊರತು ಪುಸ್ತಕದಿಂದಲೇ ಓಂ ಪ್ರಥಮವಾಗಿ ಓದುತ್ತೀನಿ ಅಂದರೆ ಸನಾತನ ಧರ್ಮಕ್ಕೆ ಬಂದ ದೌರ್ಭಾಗ್ಯ ಅಂತ ಆಗುತ್ತದೆ. ಅಂದರೆ ಪ್ರತ್ಯೇಕವಾದ ಕಲಿಕೆಗೆ ಮುನ್ನವೇ ಅದಾಗಿರಬೇಕು. ಇದು ಅಲಿಖಿತ ಸಂವಿಧಾನ, ಇದನ್ನು ನೋಡಿ ಕಲಿತಕ್ಕಂಥದ್ದು. ಯಾಕೆ? ಆಚರಣೆಯನ್ನು ನೋಡಿದ್ರೆ ನಮಗೆ ಉಂಟಾಗುವ ವಿಶ್ವಾಸ, ಹೇಳಿದ್ರೆ ಉಂಟಾಗೋಲ್ಲ. ಒಂದು ಉರ್ದು ಗಾದೆ ಇದೆಯಲ್ಲ, ಸೌ ಬಕನ ಏಕ ಲಿಖನ, 100 ಹೇಳಬಹುದು ಆದರೆ ಒಂದು ಬರೆಯೋದು. ಹಾಗೆ 100 ಬರೆದರೆ ಒಂದು ಆಚರಣೆ ಆಗುತ್ತದೆ. ಆಚರಣೆಗೆ ಎಲ್ಲಿಲ್ಲದ ಮಹತ್ವ ಉಂಟು. ಇದು ಬಹಳ ದೊಡ್ಡದು. ಏಕೆಂದರೆ ಒಮ್ಮೆ ಸುರೇಂದ್ರನಾಥ್ ದಾಸಗುಪ್ತ ಅಂತ ದೊಡ್ಡ ವೇದಾಂತ ಮೊದಲಾದ ದರ್ಶನಗಳ ವಿದ್ವಾಂಸರು, ಅವರು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅಂತ 5 ಸಂಪುಟಗಳ ಮಹಾಗ್ರಂಥ ಬರೆದಿದ್ದಾರೆ. ಅವ್ರು ಹೋಗಿ ರಾಮಕೃಷ್ಣ ಮಠದ ಒಬ್ಬ ಮಹಾ ಯತಿವರ್ಯರನ್ನು ಕಂಡು ಹೇಳಿದ್ರಂತೆ,
ನಿಮಗಿಂತಲೂ ನನಗೆ ತತ್ವ ಚೆನ್ನಾಗಿ ಗೊತ್ತಿದೆ, ಶಾಸ್ತ್ರ ಓದ್ಕೊಂಡಿದ್ದೀನಿ, ನಿಮ್ಮ ಮಾತನ್ನ ಕೇಳುವಂತೆ ನನ್ನ ಮಾತನ್ನು ಜನ ಯಾಕೆ ಕೇಳಲ್ಲ ಅಂದ್ರೆ ಅವ್ರು ಹೇಳಿದ್ರಂತೆ, ಯು ಆರ್ ರೆಡ್ ಇಟ್, ಯು ರೈಟ್ ಇಟ್ ಅಂಡ್ ಸ್ಪೀಕ್ ಇಟ್ ವೈಲ್ ಐ ಲಿವ್ ಇಟ್ ಅಂತ ಅಂದ್ರೆ ಇದು ಬಹಳ ಮುಖ್ಯ, ಆಚರಣೆ ಮುಖ್ಯ. ಅದರಿಂದಲೇ ಹೇಳ್ತೀವಿ, ಈ ವೇದಾಂತ ವಿದ್ಯೆ ತರ್ಕಪಾದ ಅಲ್ಲ. ಇಟ್ ಇಸ್ ನಾಟ್ ಆಫ್ ಪಾಲಿಟಿಕ್ಸ್, ಇಟ್ ಇಸ್ ನಾಟ್ ಆಫ್ ಡಯಾಲೆಕ್ಟಿಕ್ಸ್. ಇದು ಕ್ರಿಯಾಪಾದ, ಆಚರಣೆಯಿಂದ ಬರುವಂಥದ್ದು ಅಂತ. ಅದರಿಂದಲೇ ಮನುಸ್ಮೃತಿಯಲ್ಲಿ ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇ ಚ ತದ್ವಿಧ ಆಚಾರಶ್ಚೈವ ಸಾಧೂನ ಸ್ವಾತ್ಮನ ಸ್ತುಷ್ಟಿರೇವಚ ಅಂತ. ಧರ್ಮದ ನೆಲೆ ಇಲ್ಲಿದೆ ವೇದ ಸ್ಮೃತಿ ಇತ್ಯಾದಿಗಳ ಜೊತೆಗೆ ಸಜ್ಜನರ ಆಚರಣೆಯಲ್ಲಿ ನಮ್ಮ ಅಂತರಂಗದ ಧ್ವನಿಯಲ್ಲಿ ಇದೆ ಸ್ವಾತ್ಮನ ಸ್ತುಷ್ಟಿ, ನಮ್ಮ ಅಂತರಂಗದ ತೃಪ್ತಿ. ಇದನ್ನೇ ಬಸವಣ್ಣನವರು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನುವಂತಿರಬೇಕು ಅಂದರು. ನಮ್ಮ ಅಂತರಂಗದ ಪರಮಾತ್ಮ ಮೆಚ್ಚಿ ಹೌದು ಹೌದು ಹೀಗಿರಬೇಕು ಹೀಗಿರಬೇಕು ಅಂತ ಅನ್ನಿಸ್ಬೇಕು ಅಂತ ಈ ಮಟ್ಟಕ್ಕೆ ಬೇಕು. ಈ ದೃಷ್ಟಿಯಿಂದಲೇ ಗೀತಾಚಾರ್ಯ ಗೀತೆಯ ಆಚಾರ್ಯ ಅಂದರೆ ಆಚರಣೆ ಮಾಡಿದ ಆಚಾರ್ಯನಾದ. ಇದು ಬಹಳ ಮುಖ್ಯ. ಗೀತಾಚಾರ್ಯ ಅಂತ ಶ್ರೀಕೃಷ್ಣನಿಗೆ ಹೇಳುವುದು ಇದೇ ಕಾರಣದಿಂದ. ಆ ಒಂದು ಕೆಲವು ಅಂಶಗಳನ್ನು ಭಗವದ್ಗೀತೆಯ ಕೆಲವು ಶ್ಲೋಕಗಳಲ್ಲಿ ಹೇಳ್ತೀನಿ. ಯಾಕೆಂದರೆ 700 ಶ್ಲೋಕಗಳಲ್ಲಿ ಕೃಷ್ಣ ಸುಮಾರು 500 ಶ್ಲೋಕಗಳನ್ನು ತನ್ನ ಮಾತಾಗಿ ಹೇಳಿದ್ದಾನೆ. ಅದಕ್ಕಷ್ಟಕ್ಕೂ ಕೃಷ್ಣನ ಜೀವನ ಸಮನ್ವಯ ಮಾಡಿ ತೋರಿಸುವುದು ಸಮಯದ ಅಭಾವ. ಕೆಲವೊಂದು ದಿಗ್ದರ್ಶಕವಾಗಿ ಹೇಳ್ತೀನಿ. ಮುಖ್ಯವಾಗಿ 2nd ಕೆಲವೊಂದು ಶ್ಲೋಕಗಳನ್ನು ಮಿಕ್ಕದ್ದನ್ನು ತೆಗೆದುಕೊಳ್ತೀನಿ. 2nd ಅದಕ್ಕೆ ಅಂದರೆ ಅದು ಒಂದು ರೀತಿಯಲ್ಲಿ ಭಗವದ್ಗೀತೆಯ ಮಹೋನ್ನತ ಸಾರ. ಭಗವದ್ಗೀತೆಯನ್ನು ಒಂದು ಅತ್ಯದ್ಭುತವಾದ ಸೆಮಿನಾರ್ ಪೇಪರ್ ರಿಸರ್ಚ್ ಪೇಪರ್ ಅಂದರೆ ಅದರ ಸಿನಾಪ್ಸಿಸ್ ಅಬ್ಸ್ಟ್ರಾಕ್ಟ್ ಕ್ವಿಂಟ್ ಎಸೆನ್ಸ್ ಅಂತಂದರೆ 2nd ಅಂತ ಹೇಳ್ಬೋದು. ಗ್ರ್ಯಾಂಡ್ ಸಮರಿ ಅಂತ 18th ಹೇಳ್ಬೋದು. ಮಧ್ಯೆ ಬರತಕ್ಕಂಥ ಎಕ್ಸ್ಪೆರಿಮೆಂಟೇಷನ್ ಪ್ರಾಕ್ಟಿಕ್ಯಾಲಿಟಿ ಅನ್ನೋದಕ್ಕೆ 10th-11th ವಿಭೂತಿ ಯೋಗ ವಿಶ್ವರೂಪ ಸಂದರ್ಶನ ಯೋಗಗಳನ್ನು ಹೇಳಬಹುದು. ಇರಲಿ, ಕೃಷ್ಣ ತಾನು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೇಗೆ ಬದುಕಿ ಆ ಮಾತುಗಳಿಗೆ ಅರ್ಥವಂತಿಕೆ ಕೊಟ್ಟಿದ್ದಾನೆ ಅಂತನ್ನೋದಕ್ಕೆ ನೋಡಿ. ಕೃಷ್ಣನ ಮೊತ್ತ ಮೊದಲ ಮಾತೆ, ಕುತಸ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ದುಷ್ಟಮ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಅಂತ ಹೇಳಿ ಮುಂದೆ ಕ್ಲಿಬ್ಯಂ ಮಸ್ಮ ಗಮಃ ಪಾರ್ಥ ನೈಕತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ಕೋತ್ತಿಷ್ಠ ಪರಂತಪ. ನಿನಗೆ ಹೇಳಿತನ ಬೇಡ, ಕ್ಲಿಬ್ಯಂ ಮಸ್ಮ ಗಮಃ. ಯಾಕೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ವಾ ಉತ್ತಿಷ್ಠ. ಅಗ್ಗವಾದಂಥ ಕ್ಷುದ್ರವಾದಂಥ ಹೃದಯದ ದೌರ್ಬಲ್ಯ ಸೆಂಟಿಮೆಂಟ್ಯಾಲಿಟಿ ಅಂತಲ್ಬೋದು. ಸೆಂಟಿಮೆಂಟ್ಸ್ ಒಳ್ಳೆಯವು, ಸೆಂಟಿಮೆಂಟಲ್ ಆಗುವುದು ಸರಿಯಲ್ಲ, ಅದು ಬೇಡ ಅಂತಂತಾರೆ. ಅವನೇ ಹಾಗಿದ್ದವು, ಸೆಂಟಿಮೆಂಟಲ್ ಆಗದೇ ಇದ್ದವು. ಅದಕ್ಕೆ ಕೃಷ್ಣನ ಬದುಕಿನಲ್ಲಿಯೇ ನೋಡಬಹುದು ಯಾವ ಥರದ್ದು ಉಂಟು ಅಂತ. ನೋಡಿ, ಅವನು ಒಂದೊಂದು ಹಂತದಲ್ಲಿಯೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ತಿರುವುಗಳಲ್ಲಿ ಯಾವುದರಿಂದಲೂ ಕೊಂಡೊಯ್ಯಲ್ಪಡದೆ ಹೋದಂಥವನು. ಹುಟ್ಟಿದಂದೇ ತಂದೆ ತಾಯಿಗಳಿಂದ ದೂರ ಆದ, ಅದು ಅಬೋಧಮುಗ್ಧ ವಯಸ್ಸು ಅನ್ಬೋದು. ಆಮೇಲೆ ಬೆಳೆದು ಸುಮಾರು 13 ವಯಸ್ಸಿನಲ್ಲಿದ್ದಾಗ ಗೋಕುಲದಿಂದ ನಿರ್ಗಮನ ಮಾಡಬೇಕಾಯಿತು. ಗೋಕುಲ ನಿರ್ಗಮನ, ಇಡೀ ಗೋಪಿಕೆಯರು ಗೊಲ್ಲರು ಗೋವುಗಳು ಎಲ್ಲ ದುಃಖಿಸಿದವು. ಅವನಿಗೆ ಅವರ ಮೇಲೆ ಪ್ರೀತಿ ಇತ್ತು, ಆದರೆ ಅದಕ್ಕಿಂತ ಮಿಗಿಲಾದ ಕರ್ತವ್ಯದ ಕರೆ ಇತ್ತು. ಗೋಕುಲದಲ್ಲಿ ತಾನಿದ್ದರೆ ಈ ಗೋರೂಪಿಣಿಯಾದ ಜಗತ್ತನ್ನು ಕಾಪಾಡೋದು ಯಾರು? ಭೂಮಿಗೆ ಗೋ ಶಬ್ದ ಒಂದು ವಾಚಕ ಶಬ್ದ, ಹೀಗಾಗಿ ಭೂಮಿಯನ್ನ ಕಷ್ಟದಿಂದ ನಿವಾರಣೆ ಮಾಡಬೇಕು ಅಂತ, ಕಂಸಾದಿಗಳ ಸಂಹಾರ ಆಗಬೇಕು ಅಂತ ಗೋಕುಲದಿಂದ ಬಿಟ್ಟು ಹೊರಟ. ಆಮೇಲೆ ಮಧುರೆಗೆ ಬಂದು ಕಂಸನ ಸಂಹಾರ ಮಾಡಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದಾಗ ಜರಾಸಂಧ ಬಂದು ಮಧುರೆಗೆ ಮುತ್ತಿದ. ಕಂಸನ ಹೆಣ್ಣು ಕೊಟ್ಟ ಮಾವ ಜರಾಸಂಧ. ಅವನು ತನ್ನ ಅಳಿಯನ ಸಾವನ್ನ ಕಂಡು, ತನ್ನ ಮಕ್ಕಳು ಆಸ್ತಿ ಪ್ರಾಪ್ತಿಯರ ವೈಧವ್ಯವನ್ನು ಕಂಡು ಸಂಕಟ ಪಟ್ಟು ಅದಕ್ಕೇನಾದ್ರೂ ಪ್ರತಿಕ್ರಿಯೆ ಮಾಡಬೇಕು ಅಂತ ರೋಷಾವೇಶದಿಂದ ಬಂದ. ಅನೇಕ ಬಾರಿ ಪುರಾಣಗಳ ಪ್ರಕಾರ 18 ಅಂತ ಬಂದು ಬಂದು 24 ಅಕ್ಷೋಹಿಣಿ ಸೈನ್ಯನ್ನ, ಕುರುಸೇನೆ ಪಾಂಡವ ಸೇನೆ ಎರಡು ಸೇರಿಸಿ 18 ಅಕ್ಷೋಹಿಣಿ, ಅದಕ್ಕಿಂತ 6 ಅಕ್ಷೋಹಿಣಿ ಹೆಚ್ಚು ಸೈನ್ಯ ತಗೊಂಡು ಬಂದು ಮುತ್ತಿಗೆ ಹಾಕಿದ. ಆಗ ಕೃಷ್ಣ ಅವನನ್ನು ಎದುರಿಸಿದ. ಕೊನೆಗೆ ಈ ಸದಾ ಯುದ್ಧಗಳಲ್ಲಿ ತೊಳೆದರೆ ಪ್ರಯೋಜನವಿಲ್ಲ ಅಂತ ಮಧುರೆಯನ್ನೂ ಬಿಟ್ಟು ದೂರದ ದ್ವಾರಕೆಗೆ ಹೋದ. ಇವತ್ತಿನ ಆಗ್ರಾ ದೆಹಲಿಯ ಹತ್ತಿರ ಇರತಕ್ಕಂಥ ಮಧುರೆಯಿಂದ ನಾವು ಪಶ್ಚಿಮ ಸಮುದ್ರದ ತೀರದಲ್ಲಿರುವಂಥ ಗುಜರಾತಿನ ತುತ್ತ ತುದಿಯಲ್ಲಿರುವ ದ್ವಾರಕೆಗೆ ಬಂದ ಅಂದರೆ
ಸ್ಥಳದ ವ್ಯಾಮೋಹ ಇಲ್ಲ, ಸೆಂಟಿಮೆಂಟ್ಯಾಲಿಟಿ ಇಲ್ಲ, ಮತ್ತೆ ದೇಹದ ವ್ಯಾಮೋಹ ಇದೆಯಾ ಅದೂ ಇಲ್ಲ. ಭಾಗವತಕಾರರು ಬರೀತಾರೆ ಕೃಷ್ಣ ದೇಹವನ್ನು ಬಿಟ್ಟಿದ್ದು ಹೇಗೆ ಅಂದರೆ, ಒಂದು ಮುಳ್ಳು ಕಾಲಿಗೆ ಚುಚ್ಚಿಕೊಂಡ್ರೆ ಅದನ್ನು ತೆಗೆಯೋದಕ್ಕೆ ಮತ್ತೊಂದು ಮುಳ್ಳಿಂದ ಬಳಸಿ ಎರಡು ಮುಳ್ಳಿಂದ ಕೊನೆಗೆ ತೆಗೆದು ಬಿಸಾಡುವಂತೆ ಈ ಮನುಷ್ಯ ಲೋಕದ ಕಂಟಕವನ್ನೆಲ್ಲ ಮನುಷ್ಯ ಶರೀರದಿಂದ ನಿವಾರಣೆ ಮಾಡಿ ಮತ್ತೆ ಅದೇ ಮನುಷ್ಯ ಶರೀರವನ್ನು ಬಿಸಾಕಿ ಹೋದ. ಈ ಮಟ್ಟದ್ದು ಶ್ರೀಕೃಷ್ಣನ ನಿರ್ಮಮತೆ, ಹೃದಯ ದೌರ್ಬಲ್ಯ ಇಲ್ಲ. ಈ ಮಾತನ್ನ ಕೃಷ್ಣನಂತವ್ರು ಹೇಳಬಲ್ಲರು, ಮಿಕ್ಕವರಿಗೆ ಆಗೋದಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಯಾರೋ ಒಬ್ಬ ಅಜ್ಜಿ ಬಂದು ತನ್ನ ಮೊಮ್ಮಗ ಬೆಲ್ಲ ತಿಂತಿದ್ದಾನೆ ಸ್ವಲ್ಪ ಬೇಡ ಅಂತ ಹೇಳಿ ಅಂತಂದ್ರೆ ಒಂದು ವಾರ ಆದ್ಮೇಲೆ ಬಾ ಅಂದ್ರು, ಮತ್ತೊಂದು ವಾರ ಆದ್ಮೇಲೆ ಬಾ ಅಂದ್ರು, ಇನ್ನೂ ಒಂದು ವಾರ ಆದ್ಮೇಲೆ ಆಮೇಲೆ ಬೇಡಪ್ಪ ಬೆಲ್ಲ ತುಂಬ ತಿನ್ನೋದು ಒಳ್ಳೇದಲ್ಲ ಅದು ಹಾಗೆ ಅಂತೆಲ್ಲ ಹೇಳಿದ್ರು. ಈ ಮಾತನ್ನು ನೀವು ಮೂರು ವಾರ ಮುಂಚೆನೆ ಹೇಳ್ಬೋದಾಗಿತ್ತಲ್ಲ, ಅಂದ್ರೆ ಬೆಲ್ಲ ಬಿಟ್ಟು ನೋಡೋದನ್ನು ನಾನು ಅಭ್ಯಾಸ ಮಾಡ್ಕೋಬೇಕಿತ್ತು. ಇಲ್ಲಿಗೆ ಬಂದು ನಿಲ್ಲುತ್ತದೆ. ಇದು ಆಚಾರದಿಂದ ಬರತಕ್ಕಂಥದ್ದು. ಆಚಾರಹೀನಂ ನ ಪುನಂತಿ ವೇದಾಹ ಅಂತ, ಆಚರಣೆ ಇಲ್ಲದೆ ಇದ್ದವನನ್ನ ಯಾವ ವೇದವೂ ಯಾವ ಶಾಸ್ತ್ರವೂ ಉದ್ಧಾರ ಮಾಡಲಾರದು ಅಂತ. ಅಲ್ಲಿ ಹೃದಯ ದೌರ್ಬಲ್ಯವನ್ನ ಮೀರಿದ್ದಾನೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಮುಂದೆ ನಾವು ನೋಡತಕ್ಕಂಥದ್ದು, ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ ಅಂತ ಅದೇ ಅಧ್ಯಾಯದಲ್ಲಿ ಹೇಳ್ತಾರೆ. ನೋಡಪ್ಪ, ನೀನು ಗತಾಸೂನ್ ಅಗತಾಸೂಂಶ್ಚ ಇದ್ದವರಿಗಾಗ್ಲಿ ಸತ್ತವರಿಗಾಗ್ಲಿ ಅಳಬೇಕಾಗಿಲ್ಲ. ನೀನು ಯಾರಿಗೆ ಅಳಬಾರದು, ಅಶೋಚ್ಯಾನ್ ಅನ್ವಶೋಚ ಅಂದ್ರೆ ಅಳಬಾರದವರಿಗೆ ಅಳತಾ ಇದೀಯಾ ಅಂತ ಹೇಳ್ತಾರೆ. ಇದು ಕೃಷ್ಣ ಪಾಲಿಸಿಕೊಂಡು ಬಂದದ್ದು. ನೋಡಿ, ಯಾವತ್ತೂ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಎಣೆಮೀರದ ಪ್ರೀತಿ, ಅದೇ ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ಅಷ್ಟು ಇರೋದಿಲ್ಲ. ಇದು ಬಯಲಾಜಿಕಲ್ ಟ್ರೂತ್. ಅಂಥ ಮಕ್ಕಳ ಪ್ರೀತಿ ಎಷ್ಟು ಅಂದ್ರೆ, ತಮ್ಮ ಸ್ವರೂಪವೇ ಮಗುವಾಗಿ ನೆನೆಸುತ್ತದೆ ಅಂತೆಲ್ಲ ಶಾಸ್ತ್ರಗಳು ಹೇಳುತ್ತವೆ. ಹಾಗಿದ್ದಾಗಲೂ ಕೃಷ್ಣ ಯಾದವರು ಕುಲಕಲಹ ಮಾಡಿಕೊಂಡು ಜೊಂಡಿನಿಂದ ಹೊಡೆದಾಡಿಕೊಂಡು ಪ್ರಭಾಸದಲ್ಲಿ ಒಬ್ಬರನ್ನೊಬ್ಬರು ಕೊಂದುಕೊಳ್ತಾ ಇದ್ದಾಗ ಅಳದುಳಿದವರನ್ನ ಕೃಷ್ಣನೇ ಕೊಂದು ಇದು ತನ್ನ ಅವತಾರದ ಭಾಗ ಅಂತ, ಅವರು ಯಾರಿಗೂ ಅಳದೆ ನಿರ್ಮಮನಾಗಿ ದೂರ ಹೋಗಿ ಒಂಟಿಯಾಗಿ ಅವನು ಧ್ಯಾನದಲ್ಲಿದ್ದು ಆ ಪ್ರಾಣಾಯಾಮ ಮಾಡ್ತಾ ಬೇಡನ ಬಾಣ ಒಂದು ನೆಪವಾಗಿ ದೇಹವನ್ನು ತ್ಯಾಗ ಮಾಡ್ದ ಅಂತಂದ್ರೆ, ಅವನು ಅಳಬಾರದು ಇವ್ರಿಗೆ ಅಳಬೇಕಿಲ್ಲ ಅಂತ ಅಳದಿದ್ರು. ಇಡೀ ಮಹಾಭಾರತದಲ್ಲಿ, ವ್ಯಾಸ ಮಹಾಭಾರತದಲ್ಲಿ ಕೃಷ್ಣ ಅತ್ತಿದ್ದು ಒಂದೇ ಒಂದು ಬಾರಿ, ಅದು ಅವನಿಗಾಗಿ ಅತ್ತಿದ್ದಲ್ಲ. ಪಾಂಡವ ಕೌರವ ಯುದ್ಧ ಆಗಿದೆ. ಯುದ್ಧ ಆದಾಗ ಕಟ್ಟೆ ಕಡೆಗೆ ದುರ್ಯೋಧನನು ಬಿದ್ದಿದ್ದಾನೆ. ಆಗ ಪಾಂಡವರ ಪರವಾಗಿ ಹಸ್ತಿನಾವತಿಗೆ ಹೋಗಿ ಅಲ್ಲಿದ್ದ ಗಾಂಧಾರಿ ಧೃತರಾಷ್ಟ್ರ ಅವರನ್ನ ಕಂಡು, ಅಯ್ಯೋ ನೀವು ಪಾಪ ಕೊನೆಗಾಲದಲ್ಲಿ ಮುಪ್ಪಿನ ಮುದುಕರು 100 ಮಕ್ಕಳನ್ನು ಕಳ್ಕೊಂಡ್ರಿ, ರಾಜ್ಯ ಹೋಯ್ತು, ಇಡೀ ಸೈನ್ಯ ಹೋಯ್ತು, ಎಲ್ಲ ಹೋಯ್ತು ಅಂತ ಅಳತಾನೆ. ಆ ಅತ್ತಿದ್ದಾದರೂ ಕೂಡ ಅವರಿಗೆ ಸಮಾಧಾನ ಆಗಲಿ, ಮುಂದೆ ಪಾಂಡವರು ಬಂದಾಗ ಈ ವಯಸ್ಸಾದವರು ಅವ್ರನ್ನ ಶಾಪ ಹಾಕದೇ ಇರಲಿ, ತೀರಾ ನೊಂದುಕೊಳ್ಳದೇ ಇರಲಿ ಅಂತ ಪಾಂಡವ ರಕ್ಷಣೆಗೆ ಧರ್ಮ ಸ್ಥಾಪನೆಗೆ ಅತ್ತನೆ ಹೊರತು ಸ್ವಂತಕ್ಕಾಗಿ ಒಮ್ಮೆ ಕೂಡ ಅಳದಿಲ್ಲ. ಕುವೆಂಪು ಅವರು ಕುಮಾರವ್ಯಾಸ ಭಾರತದ ಮುರುಡಿ ಬರೀತಾ ಹೇಳ್ತಾರೆ, ಇಡೀ ಮಹಾಭಾರತದಲ್ಲಿ ಅಳದೇ ಇದ್ದವರು ಅಂದ್ರೆ ಕೃಷ್ಣ ಅಭಿಮನ್ಯು ಇಬ್ಬರೇ ಅನ್ಸುತ್ತೆ. ಅದು ನಿಜ. ಈಗ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ, ವಿದ್ವಾಂಸರಾದವರು. ಪಂಡಿತ ಅಂತಂದ್ರೆ ಪುಸ್ತಕ ಓದ್ಕೊಂಡವರು ಅಂತಲ್ಲ, ಜ್ಞಾನ ಹೊಂದಿದವರು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕಸ್ತಿನಿ ಶುರಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಗೀತೆಯದೇ ಮಾತು. ವಿದ್ಯಾ ವಿನಯ ಸಂಪನ್ನಾದ ಬ್ರಾಹ್ಮಣ ಇರ್ಬೋದು, ಚಂಡಾಲ ಇರ್ಬೋದು, ನಾಯಿ ಇರ್ಬೋದು, ನಾಯಿ ಮಾಂಸ ತಿನ್ನೋಂದಿರ್ಬೋದು, ಆನೆ ಇರ್ಬೋದು, ದನ ಇರ್ಬೋದು, ಎಲ್ಲಿಯೂ ಕೂಡ ಪರಮಾತ್ಮನನ್ನೇ ಕಾಣತಕ್ಕಂಥವರು ಪಂಡಿತರು. ಈ ಐಕಾತ್ಮ್ಯ ದೃಷ್ಟಿಯೇ ಪಾಂಡಿತ್ಯ, ಅದಲ್ಲದೆ ಇದ್ದದ್ದು ಪಾಂಡಿತ್ಯ ಅಲ್ಲ. ಪುಸ್ತಕದ ಪಾಂಡಿತ್ಯ ಬೇರೆ, ಅದನ್ನ ಡಿ ವಿ ಜಿಯವರು ತುಂಬಾ ಚೆನ್ನಾಗಿ ಹೇಳ್ತಾರಲ್ಲ, ಅದು ಪುಸ್ತಕ ಪಾಂಡಿತ್ಯ ಅಂತಕ್ಕಂಥದ್ದು ತಲೆಯೊಳಗೆ ಒಂದು ಹೂ ಮುಡ್ಕೊಂಡಂತೆ ಮಣಿ ತಡೆದಂತೆ ಪುಸ್ತಕದ ದೊರೆತರಿವು ಮಸ್ತಕದಿ ತಳೆದ ಮಣಿ. ಆ ಜಡೆಬಿಲ್ಲೆ, ಜಡೆ ಬಂಗಾರ ಅಥವಾ ಕಸ್ಜಿವೆಲ್ ಯಾರು ಬೇಕಾದ್ರೂ ಕದ್ಕೊಂಡು ಹೋಗ್ಬೋದು, ಕೊಂಡುಕೊಂಡು ಹೋಗ್ಬೋದು, ಸಿಕ್ಕಿಸ್ಕೋಬಹುದು, ಅದು ಅವ್ರದ್ದಾಗುತ್ತದೆ. ಆದರೆ ಚಿತ್ತದಲ್ಲಿ ಬೆಳೆದರಿವು, ನಮ್ಮೊಳಗೆ ಬೆಳೆದ ಅರಿವು, ತರುತಾಳೆದ ಪುಷ್ಪ, ಒಂದು ಮರದಲ್ಲಿ ಗಿಡದಲ್ಲಿ ಬಿಟ್ಟ ಹೂವು, ಗುಲಾಬಿ ಹೂವನ್ನ ಕಿತ್ತು ಯಾರು ಮುಡಿದ್ರು ಅದು ಅವ್ರ ತಲೆಯಲ್ಲಿ ಬೆಳೆದಿದ್ದು ಅನ್ನೋಲ್ಲ, ಅದು ಗುಲಾಬಿ ಗಿಡದ ಹೂವು, ಗುಲಾಬಿಯ ಹೂವು ಅಂತಾರೆ. ಆದರೆ
ಒಡವೆ ಒಂದು ತಲೆಯಲ್ಲಿ ತಗಲಿಸ್ಕೊಂಡು ಹೋದ್ರೆ ಅದು ಅವ್ರ ಒಡವೆ ಅಂತ, ಯಾರು ಅದು ಅವ್ರ ಹೂವು ಅಂತ ಅನ್ನೋಲ್ಲ. ಆದ್ರೆ ಚಿತ್ತದಲ್ಲಿ ಬೆಳೆದರಿಗೂ ಆ ತರಹ ಅದು ಪಾಂಡಿತ್ಯ ಅದನ್ನ ಹಾಗೆ ಹೇಳ್ತಾನೆ. ಆಮೇಲೆ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ. ಇದನ್ನ ಅವನು ಆಚರಣೆ ಮಾಡಿ ತೋರಿಸಿದ್ದಾನೆ. ನಾನು ಮೊದಲೇ ಹೇಳಿದೆ, ಯಾದವ ಸಂಹಾರ ಆದಮೇಲೆ ನಿರ್ಮಮ ಭಾವದಿಂದ ದೇಹವನ್ನು ಬಿಟ್ಟ ಕ್ರಮ. ಶರಣರನ್ನು ಮರಣದಲ್ಲಿ ನೋಡುವಂತ ಒಂದು ಗಾದೆ ಉಂಟು. ಯಾಕೆಂದ್ರೆ ಈಗಷ್ಟೇ ಶಿವಸ್ವಾಮಿಯವರು ಹೇಳಿದ್ರು, 8ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಗೆ ಸಾಯಬೇಕು ಕೃತಕೃತ್ಯರಾಗಿ ಅನ್ನೋದನ್ನು ಹೇಳಿದ್ದಾನೆ ಅಂತ. ಭೈರಪ್ಪನವ್ರು ಹೇಳ್ತಾರೆ, ನಾವು ನಮ್ಮ ಮೌಲ್ಯಗಳನ್ನು ಮೃತ್ಯುವಿನ ಎದುರಿಗೆ ರೂಪಿಸಿಕೊಳ್ಳಬೇಕು. ಇದು ಸುಭಾಷಿತ ಒಂದರ ಮಾತಿನ ನೆನಪಾಗುತ್ತದೆ. ಅಜರಾಮರವತ್ ಪ್ರಾಜ್ಞ ವಿದ್ಯಾವರ್ತಂಚ ಸಾಧಯೇ ಗೃಹೀತ ಇವ ಕೇಶೇಭ್ಯೋ ಮೃತ್ಯುನಾ ಧರ್ಮಮಾಚರೇ. ತಾನು ಚಿರಂಜೀವಿ ಎನ್ನುವ ತರಹ ವಿದ್ಯೆ ಕಲಿಬೇಕು, ದುಡ್ಡು ಸಂಪಾದಿಸಬೇಕು, ಆದರೆ ಮೃತ್ಯು ಬಂದು ಜುಟ್ಟು ಹಿಡ್ಕೊಂಡಿದ್ಯಾ ಅನ್ನುವಷ್ಟು ಕಾತರದಿಂದ ಒಳ್ಳೆ ಕೆಲಸ ಮಾಡಬೇಕು, ಮತ್ತೊಂದು ಅವಕಾಶ ಸಿಗುತ್ತೋ ಇಲ್ಲವೋ ಅಂತ. ಹೀಗೆ ಸಾವಿನ ಎದುರಿಗೆ ಬದುಕಿನ ರಚನೆ ಮಾಡ್ಕೋಬೇಕು. ಯಾಕೆಂದ್ರೆ ನಾಳೆ ಸಾವಿದೆ ಅಂದ್ರೆ ಆ ಹಿಂದಿನ ದಿವಸ ಮನುಷ್ಯ ತುಂಬಾ ಸ್ವಾರ್ಥಿ ಆಗೋಲ್ಲ, ಅಯ್ಯೋ ಸಾವಿದೆಯಲ್ಲ ಅನ್ನೋ ಚಿಂತೆಯಲ್ಲಿ ಯಾವ ಕೆಟ್ಟ ಕೆಲಸ ಮಾಡಕ್ ಹೋಗೋದು. ಹೀಗೆ ನಮ್ಮ ಮೌಲ್ಯ ರೂಪುಗೊಳ್ಳಬೇಕು. ನಚಿಕೇತ ಯಮನ ಎದುರುಗಡೆಗೆ ಹಾಗೆ ಮೌಲ್ಯ ರೂಪ ಮಾಡಿಕೊಂಡಿದ್ದು ಅಂತ ಭೈರಪ್ಪನವರು ಕಠೋಪನಿಷತ್ತನ್ನ ರೆಫರೆನ್ಸ್ ಆಗಿ ಹೇಳ್ತಾರೆ. ಬುದ್ಧ ಅದೇ ರೀತಿ ಮುದುಕ ರೋಗಿ ಸಾವು ಬಂದ ಶರೀರ ಮತ್ತೆ ಒಬ್ಬ ಸನ್ಯಾಸಿಯನ್ನು ನೋಡಿ ತನ್ನ ಮೌಲ್ಯ ನಿರ್ಧಾರ ಮಾಡಿಕೊಂಡಿದ್ದು ಅಂತ. ಹೀಗೆ ಕೃಷ್ಣ ಅಷ್ಟು ಶಾಂತವಾಗಿ ತೀರಿಕೊಂಡ ಅನ್ನೋದು ಗೊತ್ತಾಗುತ್ತದೆ. ಅವನದಕ್ಕಾಗಿ ಹೊರಗಲಿಲ್ಲ ನೋಡಿ, ಅವನಿಗೆ ಬೇಕಾದಷ್ಟು ಜನ ಹೆಂಡತಿ ಇರುತ್ತೆ, ತಂದೆ ತಾಯಿಗಳಿದ್ದು. ವಸುದೇವ ಅಂತೂ ಅರ್ಜುನ ಬಂದ ಮೇಲೆ ಗೋಳಾಡ್ತಾನೆ. ಆ ಮಹಾಭಾರತದ ಮೌಸಲ ಪರ್ವದ ಆ ಭಾಗಗಳನ್ನ ನೋಡಿದ್ರೆ ಕರಳು ಕಿತ್ತೋಗುತ್ತೆ. ಅಯ್ಯೋ ದೇವರೇ, ಪರಮಾತ್ಮ ನೀನ್ ಹೋಗ್ಬಿಟ್ಮೇಲೆ ಇಷ್ಟು ಸ್ಥಿತಿ ಬಂತ ಅಂತ. ಆದ್ರೆ ಆ ಯಾವ ಬಂಧು ಬಾಂಧವ್ಯದ ಅಂಟನ್ನು ಇಟ್ಟುಕೊಳ್ಳಲಿಲ್ಲ. ಇದು ತುಂಬಾ ದೊಡ್ಡದಾದದ್ದು. ಅದಕ್ಕೆ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಯ್ಯತಿ. ಧೀರನಾದವನು ಮೋಹಗೊಳ್ಳುವಂಥವನಲ್ಲ. ಮತ್ತೆ ಅದ್ರ ಮುಂದೆ ನೋಡಿ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಟ ಸುಖ ದುಃಖದಾಹ ಆಗಮಾಪಾಯನೋ ನಿತ್ಯ ಅನಿತ್ಯ ಸಾಂತಿತಿಕ್ಷಸ್ವ ಭಾರತ. ಅಂದ್ರೆ ಸುಖ ದುಃಖಗಳು ಯಾವುದಿವೆ? ಶೀತ ಉಷ್ಣ ಸುಖ ದುಃಖಗಳು ಆಗಮಾಪಾಯನಃ ಪಾಯಿನಃ ಅನಿತ್ಯ. ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆಗಮಃ ಅಪಾಯನಃ ಅನಿತ್ಯ. ಹೀಗ್ ಬಂದು ಹಾಗೆ ಹೋಗ್ತಾ ಇರ್ತದೆ ಕಷ್ಟ. ಅವುಗಳಿಗೆ ನಾವು ತುಂಬಾ ದೊಡ್ಡ ರೀತಿಯಲ್ಲಿ ರೆಸಿಪ್ರಿಕೇಟ್ ಮಾಡಬಾರದು. ಮಾತ್ರ ಸ್ಪರ್ಶ ಅಂದ್ರೆ ಅವು ಇಂದ್ರಿಯಗಳ ಮಟ್ಟಕ್ಕೆ ನಿಲ್ಲುತ್ತೆ, ಅಂತರಂಗದ ಮಟ್ಟಕ್ಕೆ ನಿಲ್ಲಲ್ಲ. ಕೃಷ್ಣ ಅದನ್ನು ಕಂಡುಕೊಂಡಿದ್ದ. ಹಾಗಲ್ಲವಾದ್ರೆ ನೋಡಿ, ಯಾರಿಗೂ ಕೂಡ ಎಷ್ಟು ಸಂಕಟ ಆಗುತ್ತದೆ. ನಾವು ಸಾಮಾನ್ಯವಾಗಿ ಈ ಕಾಲದಲ್ಲಿ ಡೋಂಟ್ ಪ್ಲೇ ದಿ ಕಾರ್ಡ್ ಆಫ್ ವಿಕ್ಟಿಮ್ ಹುಡ್ ಅಂತೀವಿ. ಅಯ್ಯೋ ನಾನು ಇಂಥ ಅನ್ಯಾಯಕ್ಕೆ ಸುತ್ತಾದೆ, ನಾನು ಇಂಥ ನೋವಿಗೆ ಸುತ್ತಾದೆ, ನಾನು ತುಳಿಯಲ್ಪಟ್ಟೆ, ನಾನು ನೂಕಲ್ಪಟ್ಟೆ, ನಾನು ಹಿಂದುಳಿಯಲ್ಪಟ್ಟೆ, ಹಿಂದುಳಿಸಲ್ಪಟ್ಟೆ ಅಂತೆಲ್ಲ ವಿಕ್ಟಿಮ್ ಹುಡ್ ಅನ್ನು ತುಂಬಾ ಕೋಲಾಹಲ ಮಾಡಿಕೊಂಡು ಹೇಳ್ತೀವಿ. ಕೃಷ್ಣ ಒಮ್ಮೆನೂ ಮಾಡಿಕೊಂಡಿಲ್ಲ. ಅಷ್ಟೇಕೆ ಮಹಾಭಾರತ ಓದುವಂತವರು ಆ ಕತೆ ಸೂಪರ್ಫಿಷಿಯಲ್ ಆಗಿ ಕೇಳಿದವರಿಗೆ ಕರ್ಣನ ಬಗ್ಗೆ ಕರುಣೆ ಹರಿದೋಗ್ಬಿಡುತ್ತೆ ಗಂಗಾ ಪ್ರವಾಹ. ಕರ್ಣನಿಗೂ ಕೃಷ್ಣನಿಗೂ ಇದ್ದ ಬದುಕಿನ ನೋಡಿದ್ರೆ ಗೊತ್ತಾಗುತ್ತೆ. ಕರ್ಣನೂ ಕುಂತಿಯಿಂದ ಪರಿತ್ಯಕ್ತ, ಕೃಷ್ಣನೂ ದೇವಕಿಯಿಂದ ಪರಿತ್ಯಕ್ತ. ಇಷ್ಟ ಇದ್ದು ಬಿಟ್ರೋ ಕಷ್ಟ ಇದ್ದು ಬಿಟ್ರೋ ಒಟ್ಟಿನಲ್ಲಿ ಆ ಮಗು ಇಬ್ಬರು ಮಕ್ಕಳಿಗೆ ತಾಯಿ ತಂದೆಯಿಂದ ದೂರ ಆದದ್ದೇ ಬದುಕು. ಸಾಕು ತಾಯಿ ತಂದೆ ಎರಡೂ ಕಡೆ ಚೆನ್ನಾಗಿ ನೋಡ್ಕೊಂಡ್ರು. ಅಭಿರಥ ರಾಧೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇನ್ನ ಕೃಷ್ಣನನ್ನ ಯಶೋಧೆ ನಂದಗೋಪ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಮತ್ತೆ ನೋಡಿ, ಕರ್ಣನಿಗೆ ವಯಸ್ಸಿಗೆ ತಕ್ಕಂತೆ ಕಾಲಕ್ಕೆ ಉಪನಯನವಾಯಿತು, ವೇದಾಭ್ಯಾಸವಾಯಿತು, ಎಲ್ಲ ಬರ್ತದೆ. ತುಂಬಾ ಜನಕ್ಕೆ ತಪ್ಪು ತಿಳುವಳಿಕೆ ಇದೆ, ಅವನು ಸೂತ, ಅವನಿಗೇನು ಇರಲಿಲ್ಲ ಅಂತ. ಖಂಡಿತ ಖಂಡಿತ ತಪ್ಪು, ಇವೆಲ್ಲ ಅಜ್ಞಾನದಿಂದ ಬಂದಂತದ್ದು. ಏನಂದ್ರೆ ಶಾಸ್ತ್ರಗಳಲ್ಲಿ ಸೂತರಿಗೆ ವೇದಾಧಿಕಾರ ಇದೆ, ಯಜ್ಞಾಧಿಕಾರ ಇದೆ, ಎಲ್ಲ ಇದೆ. ಜೈಮಿನಿ ಸೂತ್ರಗಳಲ್ಲಿ ಬರುತ್ತದೆ ಅದು. ಒಂದು ಕಡೆಗೆ ಆ ರಥಕಾರ ಅಧಿಕರಣ ಅಂತ ಬರುತ್ತದೆ. ಸೂತರು ಯಾವಾಗ ಯಜ್ಞ ಮಾಡಬೇಕು, ಮಳೆಗಾಲದಲ್ಲಿ ಯಜ್ಞ ಮಾಡಬೇಕು ಏನು ಅಂತೆಲ್ಲ ಅದನ್ನೆಲ್ಲವನ್ನೂ ಮಾಡಿದ. ಅವನು ಧೃತರಾಷ್ಟ್ರನ ಸಾರಥಿಯಾಗಿದ್ದ. ಆ ಕಾಲದಲ್ಲಿ ಸಾರಥಿ ಅಂದ್ರೆ ಪರ್ಸನಲ್ ಸೆಕ್ರೆಟರಿ ತರ. ಈಗ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಾಧ್ಯಕ್ಷರಿಗೆ ಡ್ರೈವರ್ ಆಗಿದ್ದವನಿಗೆ ಎಷ್ಟು ಪ್ರಾಕ್ಸಿಮಿಟಿ ಅನುಕೂಲ ಇರುತ್ತೆ ಆ ಥರದ ಅಧಿರಥನಿಗಿಂತ. ಕರ್ಣನಿಗೆ ಚೆನ್ನಾಗಿ ವಿದ್ಯಾಭ್ಯಾಸವಾಯಿತು. ಪರಶುರಾಮನತ್ರ ಶಾಪ ಬಂದರೂ ದ್ರೋಣಾಚಾರ್ಯರು ಕೂಡ ಪಾಠ ಹೇಳಿಕೊಟ್ರು ಅಂತ ಬರ್ತದೆ. ಹೀಗಾಗಿ ಕರ್ಣನಿಗೆ ವೇದವಾಗಲಿ ಶಾಸ್ತ್ರವಾಗಲಿ ಶಸ್ತ್ರವಾಗಲಿ ಏನು ಸಿಗದೆ ಹೋಗಲಿಲ್ಲ, ಎಲ್ಲ ಸಿಕ್ತು.
ಆದ್ರೆ ಕೃಷ್ಣ ಗೋಕುಲದಲ್ಲಿ ಇರೋವರೆಗೂ ಒಂದು ಅಕ್ಷರವೂ ಕಲಿಯೋಕ್ಕಾಗಲಿಲ್ಲ. ಮಥುರೆಗೆ ಬಂದ ಮೇಲೆ ಈ ಎಲ್ಲ ಜರಾಸಂಧನ ಯುದ್ಧಗಳ ಮಧ್ಯದಲ್ಲಿ ಆಗ ಸಿಕ್ಕ ಅಲ್ಪ ಸ್ವಲ್ಪ ಸಮಯದಲ್ಲಿ ಅವನು ದೂರದ ಉಜ್ಜಯಿನಿಗೆ ಹೋಗಿ, ಮಥುರೆಯಲ್ಲಿದೆ ದೆಹಲಿ ಹತ್ರ, ಉಜ್ಜಯಿನಿಯಲ್ಲಿದೆ ಭೋಪಾಲ್ ಹತ್ರ, ಅಲ್ಲಿಗೆ ಹೋಗಿ ಸ್ವಲ್ಪ ಕಾಲ ಸಂದೀಪನಿ ಮಹರ್ಷಿಗಳ ಹತ್ರ ಅವನು ವ್ಯಾಸಂಗ ಮಾಡಿದ. ಅಂದ್ರೆ ಈ ತರ ನೋಡಿದಾಗ ಕರ್ಣ ಮತ್ತೆ ಮತ್ತೆ ತಾನು ಹೀನಕುಲ ಹೀನಕುಲ ಅಂತ ಆ ಕಾರ್ಡ್ ಪ್ಲೇ ಮಾಡಿದ್ದೂ ಮಾಡಿದ್ದೆ. ಆದ್ರೆ ಕೃಷ್ಣ ಒಮ್ಮೆ ಕೂಡ ಹಾಗೆ ಮಾಡಲಿಲ್ಲ. ವಸ್ತುತಃ ಕೃಷ್ಣ ಆ ಒಂದು ಲ್ಯಾಡರ್ ಆಫ್ ಹೈರಾರ್ಕಿ ಅಂತೀವಲ್ಲ ಅದರೊಳಗೆ ವೈಶ್ಯ ಕುಲದಲ್ಲಿ ಹುಟ್ಟಿದವನು ಅಂತ. ಯಾಕೆಂದ್ರೆ ದೇವಕಿ ವಸುದೇವರು ಕ್ಷತ್ರಿಯರೇ ಆದರೂ ಕೂಡ ಯಶೋಧೆ ಮತ್ತು ನಂದಗೋಪ ವೈಶ್ಯ ಕುಲದವರು, ಕೃಷಿ ಗೋರಕ್ಷಾ ವಾಣಿಜ್ಯ ಆ ಥರದ್ದಾಗಿತ್ತು. ಮತ್ತೆ ಅವರು ಶಾಪಗ್ರಸ್ತ ಕ್ಷತ್ರಿಯ ಕುಲ, ರಾಪ್ತ್ಯ ಕ್ಷತ್ರಿಯರು, ಕ್ಷತ್ರಿಯಾದವರು ಅಂತಲೇ ಉಪೇಕ್ಷೆ ಮಾಡಿದ್ರು ಅವ್ರನ್ನ. ಶಿಶುಪಾಲ ಕೂಡ ಆ ಥರ ಬೈತಾನೆ, ದುರ್ಯೋಧನನೂ ಉಪೇಕ್ಷೆ ಮಾಡ್ತಾನೆ. ಹೀಗೆ ವಾಸ್ ಬಾರ್ನ್ ಇನ್ ಎ ಕರ್ಸ್ಡ್ ಕ್ಲಾನ್, ಕರ್ಸ್ಡ್ ಲೀನಿಯೇಜ್ ಅಂತ ಅನ್ಬಹುದು. ಹಾಗಿದ್ರೂ ಒಮ್ಮೆ ಕೂಡ ಅದಕ್ಕಾಗಿ ಸಂಕಟ ಪಡಲಿಲ್ಲ, ಅಯ್ಯೋ ನನಗೆ ನಷ್ಟ, ನನಗೆ ತೊಂದರೆ, ನನಗೆ ಅವಮಾನ ಆಗಲಿಲ್ಲ. ನೋಡಿ, ತುಂಬಿದ ಸಭೆಯಲ್ಲಿ ಅಗ್ರ ಪೂಜೆ ಮಾಡಬೇಕು ಅಂದ್ರೆ ಶಿಶುಪಾಲ ಒಂದಲ್ಲ ಎರಡಲ್ಲ 100 ಬೈಗಳು ಬೈದದ್ದು. ಇದು ಎಲ್ಲ ಕಡೆಯಲ್ಲೂ ಕೃಷ್ಣನಿಗೆ ಬಂದದ್ದು. ಅಷ್ಟೇಕೆ, ಅವನು ಮತ್ತೆ ವಿದ್ಯಾಭ್ಯಾಸವನ್ನು ಮಾಡಿರಲಿಲ್ಲ ಗೋಕುಲದಲ್ಲಿ, ಆದರೆ ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಉಳಿಸ್ಕೊಂಡ. ಏನು ಸಿಕ್ಕ ಅವಕಾಶ? ಅಲ್ಲಿ ಕೊಳ್ಳು ಕಲಿಯುವಂತ ಅಭ್ಯಾಸ ಬಂತು, ಅವಕಾಶ ಬಂತು. ಅದು ಗುರುಗಳಿಲ್ಲದೆ ತಾನೇ ಸೆಲ್ಫ್ ಸ್ಟಾರ್ಟ್ ಅಂತೀವಲ್ಲ ಹಾಗೆ, ಕಾಳಿಯನ ಹೆಡೆಗಳ ಮೇಲೆ ನೃತ್ಯ ಮಾಡುವುದು, ರಾಸಲೀಲೆ ಹಲ್ಲಿಸಕ ನೃತ್ಯ ಕಲ್ತುಕೊಂಡ, ವ್ಯಾಯಾಮ ಮಾಡಿದ, ಶಕ್ತಿ ಸಂಪನ್ಮೂಲತೆ ಪಡ್ಕೊಂಡ. ಅಷ್ಟು ಮಟ್ಟಿಗೆ ಸೊಗಸಾದಂಥದ್ದು ಅವನು ತಾನು ಇರುವುದರಿಂದ ಪಡ್ಕೊಂಡಿದ್ದು. ಅಂದ್ರೆ ತನಗಿದು ನಷ್ಟವಾಯಿತು ಅದು ನಷ್ಟವಾಯಿತು ಅಂತ ಗೋಳಾಟದ ಕಂಪ್ಲೇಂಟ್ಸ್ ಮಾಡದೆ ಏನಿದೆ ಅದನ್ನು ತೆಗೆದುಕೊಂಡ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಭಗವದ್ಗೀತೆಗೂ ಮುಂಚೆ ಕೃಷ್ಣ ಒಂದು ಗೀತೆಯಂತ ಉಪದೇಶ ಮಾಡಿದ್ದ ಅಂತ. ನನ್ನ ಪೂಜ್ಯ ಗುರುಗಳಾದ ಲಂಕಾ ಕೃಷ್ಣಮೂರ್ತಿಯವರು ಭಾಗವತದ ದಶಮಸ್ಕಂಧದ ಪೂರ್ವಾರ್ಧದಲ್ಲಿ ಬರುವಂತ 5-6 ಶ್ಲೋಕಗಳನ್ನು ಪ್ರಥಮ ಗೀತೆ ಅಂತ ಹೇಳ್ತಾ ಇದ್ದೆ. ಕೃಷ್ಣ 7-8 ವರ್ಷದ ಹುಡುಗ, ಒಮ್ಮೆ ಯಮುನಾ ನದಿ ತೀರಕ್ಕೆ ಹೋದಾಗ ಪಕ್ಕದಲ್ಲಿದ್ದಂಥ ಅವನ ವಯಸ್ಸಿನ ಇನ್ನೂ ಚಿಕ್ಕ ವಯಸ್ಸಿನ ಕೆಲವರು ಗೊಲ್ಲರಿದ್ದರು. ಅಲ್ಲಿ ತೋಕ ಕೃಷ್ಣ ಅಂತ ಒಬ್ಬ ಬರ್ತಾನೆ, ತೋಕ ಅಂದರೆ ಚಿಕ್ಕ ಹುಡುಗ ಅಂತ. ಇನ್ನೊಬ್ಬ ಕೃಷ್ಣ ಚಿಕ್ಕ ಹುಡುಗ, ಅವನು 4-5 ವರ್ಷದವನು. ಇವರುಗಳೆಲ್ಲ, ಕೃಷ್ಣ ನೀನು ತುಂಬ ದೊಡ್ಡವನು, ಮೇಧಾವಿ, ಏನೇನೋ ಮಾಡ್ತಿದ್ದೀಯ, ನಮಗೇನಾದ್ರು ಉಪದೇಶ ಮಾಡು ಅಂದರೆ 8-10 ವರ್ಷದ ಹುಡುಗ ನೋಡಿ ಮಾಡಿದ್ದು. ಪಶ್ಯತೈತಾನ್ ಮಹಾಭಾಗಾನ್ ಪರಾರ್ಥೈಕಾಂತ ಜೀವಿತಾನ್ ಅಂತ. ನೋಡಿ, ಈ ಮರಗಳನ್ನು ನೋಡಿ, ಈ ಮರಗಳು ತಾವು ಬಿಸಿಲಲ್ಲಿ ನಿಂತು ಬೇರೆಯವರಿಗೆ ನೆರಳು ಕೊಡುತ್ತೆ. ಈ ಮರಗಳು ತಮ್ಮ ಹೂವು, ಹಣ್ಣು, ಚಿಗುರು ಮತ್ತೆ ತೊಗಟೆ, ಕೊಂಬೆ, ರೆಂಬೆ, ಕಡೆಗೆ ಸುಟ್ಟರೆ ಬರುವ ಬೂದಿಯಿಂದ ಕೂಡ ಲೋಕಕ್ಕೆ ಉಪಕಾರ ಮಾಡ್ತಾ ಇದೆ. ಏತಾವತ್ ಜನ್ಮ ಸಾಫಲ್ಯಂ ದೇಹಿನಾಂ ಇಹ ದೇಹಿಷು ಪ್ರಾಣೇ ರಕ್ತೇ ಧಿಯಾ ವಾಚ ಶ್ರೇಯೇವ ಆಚರೇತ್ ಸದಾ ಅಂತಂತಾನೆ. ಅಂದ್ರೆ ನಾವು ತ್ರಿಕರಣ ಪೂರ್ವಕವಾಗಿ ಮನೋವಾಕ್ಕಾಯಿಗಳಿಂದ ಲೋಕಕ್ಕೆ ಒಳ್ಳೆಯದನ್ನು ಮಾಡಿದ್ರೆ ಅದಕ್ಕಿಂತ ದೊಡ್ಡದಾದಂತ ಉಪದೇಶ ಇಲ್ಲ, ಅದಕ್ಕಿಂತ ದೊಡ್ಡದಾದ ಶ್ರೇಯಸ್ಕರ ಮಾರ್ಗ ಇಲ್ಲ ಅಂತ ಗುಲ್ಲ ಹುಡುಗರಿಗೆ ಅರ್ಥವಾಗುವಂತೆ ಪರಮಾರ್ಥವನ್ನು ಹೇಳ್ತಾನೆ. ಹೀಗೆ ಅವನು ಇರುವ ಸಾಧನೆಗಳಿಂದಲೇ ಮಾಡಿದ ಹೊರತುನವೆ ಯಾವುದಕ್ಕೂನುವೆ ಸುಖ ದುಃಖಗಳಿಗೆ ದುಃಖ ಪಡಲಿಲ್ಲ, ಹಿಗ್ಗಲಿಲ್ಲ, ಕುಗ್ಗಲಿಲ್ಲ, ಆಗಲಿಲ್ಲ. ನೋಡಿ, ರುಕ್ಮಿಣಿಯನ್ನ ಅವನು ಅಪಹರಣ ಮಾಡದ ಅಂತಾರೆ, ರುಕ್ಮಿಣಿಯನ್ನು ಉದ್ಧಾರ ಮಾಡದ. ಇಷ್ಟವಿಲ್ಲದ ಮದುವೆ ಅವಳಿಗೆ ಆಗ್ತಾ ಇದ್ರೆ ಅಣ್ಣ ರುಕ್ಮಿಗೆ ಪ್ರೆಸ್ಟೀಜ್ ಇಶ್ಯೂ, ಅದಕ್ಕೆ ಆದಂತಹದ್ದು ಅವಳ ಇಷ್ಟಕ್ಕೆ ತಕ್ಕಂತ ಇವನು ಹೋಗಿ ಅವಳನ್ನು ಕಾಪಾಡಿದವನಾದ. ಅದಕ್ಕೆ ಮತ್ತೆ ಬೇಯಿಸಿಕೊಂಡ, ಯಾವ ರೀತಿ ಬೇಸರ ಇಲ್ಲ. ಶಮಂತ ಕೋಪಾಖ್ಯಾನ ನೋಡಿದ್ರೆ ಗೊತ್ತಾಗುತ್ತದೆ. ಶಮಂತಕ ಸತ್ರಾಜಿತರಿಗೆ ಸೂರ್ಯನಿಂದ ವರವಾಗಿ ಬಂದಿತ್ತು. ದಿನಕ್ಕೆ ಅದು 10,000 ಭಾರ, ಅದೊಂದು ತೂಕದ ಪ್ರಮಾಣ ಬಂಗಾರ ಕೊಡ್ತಾ ಇತ್ತು. ಹೇಳ್ದ ಸತ್ರಾಜಿತ್, ನಿನಗೆ ಬೇಕಾದಷ್ಟು ಸಂಪತ್ತಿ ಇದೆ, ಈ ಸಂಪತ್ತಿಯಿಂದ ಲೋಕಹಿತ ಮಾಡೋಣ, ಸಾರ್ವಜನಿಕ ಹಿತಕ್ಕೆ ಬಳಸುವುದು. ಕೃಷ್ಣನ ದೃಷ್ಟಿ ಯಾವತ್ತು ವಿಶಾಲವಾದದ್ದಲ್ವ. ಸತ್ರಾಜಿತ್ ಒಪ್ಪಲಿಲ್ಲ, ನಿಮಗೆಲ್ಲ ಗೊತ್ತಿದೆ ಕಥೆ. ಅವನಿಗೆ ಪ್ರಸೇನ ಅವನ ತಮ್ಮ ಅದನ್ನು ಹಾಕ್ಕೊಂಡು ಬೇಟೆಗೆ ಹೋದ, ಅವನ ಸಿಂಹದ ಕೈಯಲ್ಲಿ ಸತ್ತ, ಸಿಂಹ ಜಾಂಬವಂತನ ಕೈಯಲ್ಲಿ ಸತ್ತು, ಜಾಂಬವಂತನ ಕೈಗೆ ಮಣಿ ಬಂತು. ಆದರೆ ಪ್ರಸೇನನ ಸಾವಿಗೆ ಕೃಷ್ಣನೇ ಕಾರಣ ಅಂತ ಅವನ ಮೇಲೆ ಆಕ್ಷೇಪ ಮಾಡಿದ್ರು, ಪ್ರತ್ಯಾಖ್ಯಾನ ಮಾಡಿದ್ರು ಎಲ್ಲರೂ. ಅಪವಾದ ಬಂತು. ಆಗ ಅಪವಾದ ನಿವಾರಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟು ಮಣಿಯನ್ನು ತಂದ, ಮತ್ತೆ ಮಣಿಯನ್ನು ಸತ್ರಾಜಿತನಿಗೆ ಕೊಟ್ಟ. ನೀನೇ ಇಟ್ಕೊಂಡ್ರು ಬೇಡ, ನಾನು ಇದನ್ನು ಹುಡುಕಿದ್ದು ನನ್ನ ಸ್ವಾರ್ಥಕ್ಕಾಗಿ ಇರ್ತಾರೆ, ಬೇಡ ಅಂತಂದ. ಅಂದ್ರೆ ಮಣಿಯ ಜೊತೆಗೆ ಕನ್ಯಾಮಣಿ ಜಾಂಬವತಿ ಬಂದಳು, ಸತ್ಯಭಾಮೆ ಬಂದಳು. ಇಲ್ಲ, ನಿಂದೆ ಹೋಯಿತು, ಅದಕ್ಕೆ ಹಿಗ್ಗಲೂ ಇಲ್ಲ,
ಈ ಅಪವಾದ ಬಂದದ್ದು ಕುಗ್ಗಲೂ ಇಲ್ಲ, ಪ್ರಾಮಾಣಿಕವಾಗಿ ಅಪವಾದ ನಿರಾಸದ ಪ್ರಯತ್ನ ಪಟ್ಟ, ಈ ರೀತಿಯಾಗಿ ಮಾಡಿದ. ಇಷ್ಟು ಆಕ್ಷೇಪಗಳನ್ನು ತಿತಿಕ್ಷಸ್ವ ತಾಳಿಕೊಂಡ. ಇದು ತುಂಬಾ ದೊಡ್ಡದು ನೋಡಿ. ಜರಾಸಂಧನ ಜೊತೆಯಲ್ಲಿ ಯುದ್ಧ ಮಾಡದೆ ಕೊನೆಗೆ 18ನೇ ಯುದ್ಧದಲ್ಲಿ ಅವನು ದೂರಕ್ಕೆ ಹೋದ ದ್ವಾರಾವತಿಗೆ. ಎಲ್ಲರೂ ಅವನನ್ನು ಹೇಳಿ ಹೇಳಿ ಅಂತಲೇ ಹೇಳ್ತಾ ಇದ್ರು. ಮೂಲ ಮಹಾಭಾರತದಲ್ಲೂ ಬರುತ್ತೆ, ಕುಮಾರವ್ಯಾಸಾದಿಗಳಲ್ಲೂ ಬರುತ್ತದೆ, ಮುನ್ನ ಚೌರಾಶೀತಿ ದುರ್ಗದಲ್ಲಿ ಬಂಡತರದಿಂದ ಓಡಿದವನು ಅಂತೆಲ್ಲ ಹೇಳಿಬಿಟ್ಟು ಕೃಷ್ಣನ ಗೇಲಿ ಮಾಡ್ತಾನೆ ಜರಾಸಂಧ. ಅದನ್ನು ತಾಳಿಕೊಂಡ. ಯಾಕೆ? ಜರಾಸಂಧನ ಯುದ್ಧದ ದಾಳಿಯನ್ನ ಮಾಡ್ತಾ ಇದ್ರೆ ಅವನು ತಾವು ಪ್ರತಿಕ್ರಿಯೆ ಕೊಡ್ತಾ ಇದ್ರೆ ಬೆಳವಣಿಗೆ ಹೇಗೆ? ವೆನ್ ದಿ ಕಂಟ್ರಿ ಈಸ್ ಕಂಪ್ಲೀಟ್ಲಿ ಎಂಗೇಜ್ಡ್ ಇನ್ ವಾರ್, ವೇರ್ ಇಸ್ ದಿ ವೇ ಆಫ್ ಆರ್ ಡೆವಲಪ್ಮೆಂಟ್? ಅದಕ್ಕಾಗಿ ದೂರ ಹೋಗಿ ದ್ವಾರಾವತಿಯಲ್ಲಿ ವಿಶಾಲವಾಗಿ ದೇಶ ವಿದೇಶಗಳ ವಾಣಿಜ್ಯ ಎಲ್ಲ ಮಾಡಿದ್ರು. ದ್ವಾರಾವತಿ ಅಂದ್ರೆ ಪ್ರಸ್ತುತ ಗೇಟ್ ವೇ ಆಫ್ ಇಂಡಿಯಾ, ದ್ವಾರ, ದ್ವಾರಕಾ, ದ್ವಾರಾವತಿ ಅಂದ್ರೆ ಅದು ಪಶ್ಚಿಮ ದೇಶಗಳಿಗೆಲ್ಲ ತೆರೆದಿಟ್ಟಂತಹ ದ್ವಾರವಾಗಿತ್ತು. ಅಲ್ಲಿಂದ ಬೇಕಾದಷ್ಟು ದೇಶ ವಿದೇಶಗಳ ವಾಣಿಜ್ಯ ಮಾಡಿ ಆದವರು ಶ್ರೀಮಂತರಾದರು. ಪಾಂಡವರು ದ್ರೌಪದಿಯನ್ನು ಮದುವೆ ಆಗ ಹೊತ್ತಿಗೆ ಕೃಷ್ಣ ಅಲ್ಲಿಗೆ ಬಂದು ಪಾಂಡವರಿಗೆ ಏನೂ ಇರಲಿಲ್ಲ, ಏಕಚಕ್ರಪುರದಿಂದ ಬರಿಗೆ ಭಿಕಾರಿಗಳಾಗಿ ಬಂದಿದ್ದು. ಅವರಿಗೆ ಎಲ್ಲಾ ವಸ್ತ್ರಗಳನ್ನ, ಒಡವೆಗಳನ್ನ, ರಥ ಇತ್ಯಾದಿ ಅನುಕೂಲತೆಗಳನ್ನು ಕೊಟ್ಟು ದ್ರೌಪದಿಯ ಜೊತೆಗೆ ರಾಜಮರ್ಯಾದೆಯಿಂದ ಮದುವೆ ಆಗುವಂತೆ ಮಾಡಿ ಅವರಿಗೆ ಇಂದ್ರಪ್ರಸ್ಥದಂತ ನಾಡು ಸಿಗುವಂತೆ ಮಾಡಿ ಕಾಡಾಗಿದ್ದ ಕಾಂಡವ ಪ್ರಸ್ಥವನ್ನ ಅದ್ಭುತವಾದ ಇಂದ್ರಪ್ರಸ್ಥ ಇವತ್ತಿನ ದೆಹಲಿ ಹಾಗೆ ಮಾಡಿದ ಅಂತಂದ್ರೆ ಎಷ್ಟು ಪರಿಶ್ರಮ ಪಟ್ಟಿರಬೇಕು. ಆ ಮಧ್ಯದಲ್ಲಿ ಹೇಡಿಯಾಗಿದ್ದಾನೆ, ಜರಾಸಂಧನಿಂದ ಸೋತು ಓಡೋಗಿದ್ದಾನೆ ಅಂತ ಒಂದೇ ಎರಡೇ ಬೇಕಾದಷ್ಟು ಗೇಲಿ ಮಾಡಿದ್ರು. ಅದು ಯಾವುದಕ್ಕೂ ಸೊಪ್ಪಾಗ್ಲಿಲ್ಲ, ಬೇಸರ ಪಡಲಿಲ್ಲ. ಇದು ತುಂಬಾ ದೊಡ್ಡದಾದದ್ದು. ತಾವು ಸ್ಥಿತಿಕ್ಷಸ್ವ ಭಾರತ ಅಂತ ಗೊತ್ತಾಗುತ್ತದೆ. ಮತ್ತೆ ಇದೆಲ್ಲಕ್ಕೂ ಮೂಲಭೂತವಾಗಿ ಅವನಲ್ಲಿದ್ದು ತನ್ನಲ್ಲಿ ಯಾವುದು ಏರುಪೇರಾಗುವಂಥದ್ದಲ್ಲ ಆತ್ಮವಸ್ತು. ಅದೇ ನಾಸಕೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟುವಂತಹ ಅನಯೋ ತತ್ವದರ್ಶಿಭಿ ಅಂತ. ನಿಜವಾದ ಸತ್ಯಕ್ಕೆ ಸಾವಿಲ್ಲ, ಸಾವಿರುವುದು ಸತ್ಯವಲ್ಲ ಅಂತನ್ನುವುದನ್ನ ಅದ್ಭುತವಾಗಿ ನೆನೆಸ್ಕೊಂಡಿದ್ದ. ಅಂದ್ರೆ ಸತ್ಯ ಅನ್ನೋದು ಬಾಳುತ್ತದೆ, ಬಾಳಿದ್ದೇ ಸತ್ಯ ಅಂತನ್ನುವ ತೀರ್ಮಾನವನ್ನು ಅವನು ಇಟ್ಟುಕೊಂಡಿದ್ದ. ಅದರಿಂದಾಗಿ ಅವನು ಬದುಕನ್ನು ನಡೆಸೋದಕ್ಕೆ ಸಾಧ್ಯವಾಯಿತು ಅಂತ ಗೊತ್ತಾಗುತ್ತದೆ. ಆಮೇಲೆ ಏನೇ ಆಗಲಿ ನಮ್ಮ ಕರ್ತವ್ಯ ನಾವು ಮಾಡಬೇಕು, ತಸ್ಮಾತ್ ಯುದ್ಧಸ್ವ ಭಾರತ ಅನ್ನುವುದನ್ನ ಮತ್ತೆ ಮತ್ತೆ ನೋಡ್ಕೊಳ್ತಾನೆ. ಆಮೇಲೆ ಸಾವನ್ನ ಶಾಂತಗತಿಯಿಂದ ಸ್ವೀಕರಿಸಬೇಕು ಅಂತ ಮಾಡ್ತಾನೆ. ಅಷ್ಟೆಲ್ಲ ಸರ್ವಶಕ್ತಿ ಸಂಪನ್ನನಾಗಿದ್ದರು, ತನ್ನ ತಾಯಿ ಕಳೆದುಕೊಂಡ 6 ಜನ ಮಕ್ಕಳನ್ನ, ದೇವಕಿಯ 6 ಮಕ್ಕಳನ್ನ ಅವನೇನು ಬದುಕಿಸಿಕೊಡಲಿಲ್ಲ. ಅದು ಹೋಗನೆ ಸ್ವಂತ ಸೋದರಳಿಯ ತಂಗಿಯ ಮಗ ಅಭಿಮನ್ಯು ತನಗೂ ಪ್ರೀತಿ ಪಾತ್ರ, ಅವನು ಸತ್ತಾಗ ಅವನನ್ನು ಬದುಕಿಸುವ ಮಾತನ್ನು ಆಡಲಿಲ್ಲ. ಏನಂತಂತ, ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ, ತಸ್ಮಾತ್ ಅಪರಿಹಾರ್ಯತೆ ನತ್ವಂ ಶೋಚಿತು ಅರ್ಹಸಿ ಅಂತ. ಇದು ಬಹಳ ಮುಖ್ಯವಾದದ್ದು. ಹುಟ್ಟು ಸಾವುಗಳು ಅನಿವಾರ್ಯವಾದ್ದರಿಂದ ಅಂಗೀಕಾರ್ಯ ಅಂತ ಗೊತ್ತಾಗುತ್ತದೆ. ಮತ್ತೆ ಮುಂದೆ ಸ್ವಧರ್ಮಮಿ ಚಾಪೇಕ್ಷ್ಯ ನವಿಕಂಪಿತು ಅರ್ಹಸಿ ಅಂತ ಕೃಷ್ಣ ಹೇಳ್ತಾನಲ್ಲ ಅರ್ಜುನಿಗೆ ಇದೇ ಅಧ್ಯಾಯದಲ್ಲಿ ಸ್ವಧರ್ಮ ಏನು ಅಂತ ನೋಡಿಕೊಂಡೆ. ಸ್ವಧರ್ಮವನ್ನು ಕೃಷ್ಣನಂತೆ ಚೆನ್ನಾಗಿ ಪಾಲಿಸಿದವರು ಮತ್ತೆ ಯಾರೂ ಇಲ್ಲ. ತುಂಬ ಜನಕ್ಕೆ ಬಹಳ ಕಷ್ಟ ಬರುವುದು ಸ್ವಧರ್ಮ ಯಾವುದು ಅಂತ ಕಂಡುಕೊಳ್ಳದೇನೆ. ಇದು ನಮಗೆಲ್ಲ ವಿಜ್ಞಾನದಲ್ಲಿ ಗೊತ್ತಿರುತ್ತಲ್ಲ, ಪ್ರತಿಯೊಂದಕ್ಕೂ ಒಂದು ಸಿಂಪಲ್ ಹಾರ್ಮಾನಿಕ್ ಮೋಷನ್ ಅಂತಿರುತ್ತೆ, ಒಂದು ವೈಬ್ರೇಷನ್ ಅಂತ ಅನ್ನೋದಿರುತ್ತದೆ. ಒಂದೊಂದು ವಸ್ತುವಿಗೂ ಅದರದೇ ಆದಂತಹ ಒಂದು ಅಟಾಮಿಕ್ ನಂಬರ್ ಇರಬಹುದು ಅಥವಾ ಅಟಾಮಿಕ್ ವೈಟ್ ಅಂತ ಇರಬಹುದು. ಈ ಥರದ್ದಿದ್ದೇ ಇರುತ್ತೆ. ವೇರ್ ಐ ಆಮ್ ಪ್ಲೇಸ್ಡ್, ವೇರ್ ಐ ಆಮ್, ವಾಟ್ ಐ ಆಮ್ ಅನ್ನುವಂಥದ್ದು ಒಂದು ತಿಳುವಳಿಕೆ ಇರುತ್ತದೆ. ಇದು ನನ್ನ ಕೌಶಲ, ಇದನ್ನು ನಾನು ಚೆನ್ನಾಗಿ ಮಾಡಬಲ್ಲೆ. ಸ್ವಧರ್ಮ ಅಂದರೆ ವಾಟ್ ಬೆಸ್ಟ್ ಐ ಕೆನ್ ಡೂ ವಿತ್ ಲೀಸ್ಟ್ ಎಫರ್ಟ್ ಸೊ ದಟ್ ಮೀ ಆಂಡ್ ದಿ ಸರೌಂಡಿಂಗ್ಸ್ ಬೋತ್ ಗೆಟ್ ಬೆನಿಫಿಟೆಡ್. ತಾನು ತನ್ನ ಪರಿಸರವು ತನ್ನ ಸಹಜ ಸುಂದರವಾದ ಸಹಜ ಸಮೃದ್ಧವೂ ಆದ ಶಕ್ತಿ ಸಾಮರ್ಥ್ಯಗಳಿಂದ ಯಾವುದನ್ನ ಅಭಿವೃದ್ಧಿ ಮಾಡಿಕೊಳ್ಳಬಹುದು ಅಂತ. ಅದು ಸ್ವಧರ್ಮ. ಅದನ್ನು ಕೃಷ್ಣ ಕಂಡುಕೊಂಡಿದ್ದ. ಹಾಗಾಗಿ ತಾನು ಕಂಡುಕೊಂಡಿದ್ದೇನು, ಲೋಕದಲ್ಲಿ ಧರ್ಮ ಸ್ಥಾಪನೆ ಮಾಡಬೇಕು, ಅದಕ್ಕೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯಗಳನ್ನ ತಾನು ಮೈಗೂಡಿಸಿಕೊಂಡಿದ್ದೀನಿ, ಅದನ್ನು ವಿಸ್ತರಿಸಿಕೊಳ್ತೀನಿ ಅಂತ ಹೋದ. ಹಾಗಾಗಿ ಗೋಕುಲದಿಂದ ಹೊರಗೆ ಬಂದಾಗಲೂ ದುಃಖ ಪಡಲಿಲ್ಲ, ಮಥುರೆಯಿಂದ ಬೃಂದಾವನ ಮಥುರೆಯಿಂದ ದ್ವಾರಾವತಿಗೆ ಹೋದಾಗಲೂ ದುಃಖ ಪಡಲಿಲ್ಲ, ದ್ವಾರಾವತಿಯಿಂದ ದೇಹವನ್ನೇ ಬಿಡುವಾಗಲೂ ದುಃಖ ಪಡಲಿಲ್ಲ. ಕುರುಕ್ಷೇತ್ರದ ಯುದ್ಧವನ್ನು ಅದೇ ರೀತಿಯಾಗಿ ಮಾಡ್ತಾನೆ. ಈ ಸ್ವಧರ್ಮದ ಮುಖ್ಯವಾದ ಒಂದು ಲಕ್ಷಣ ಏನಂತಂದ್ರೆ
ಕರ್ಮಯೋಗ. ಕರ್ಮಯೋಗ ಅಂತಂದ್ರೆ ನಿಮಗೆ ಗೊತ್ತಿರುವಂತೆ ಅಂಟಿಲ್ಲದೆ ಮಾಡುವಂತಹ ಕೆಲಸ. ಅದನ್ನು ನಿರ್ಲೇಪ ಯೋಗ, ಅಸ್ಪರ್ಶ ಯೋಗ ಅಂತ ಕೂಡ ಹೇಳ್ತಾರೆ. ಅದನ್ನು ಕೃಷ್ಣ ಹೇಗೆ ಮಾಡಿದ ಅನ್ನೋದಕ್ಕೆ ನೋಡಿ, ಇದು ಬಹಳ ದೊಡ್ಡದು. ಈವನ್ ವೆನ್ ದಿ ರಿಸಲ್ಟ್ಸ್ ಆರ್ ವೆರಿ ಕ್ಲಿಯರ್ ಅಂಡ್ ಆಬ್ವಿಯಸ್, ಯು ಹ್ಯಾವ್ ಟು ವರ್ಕ್ ಥ್ರೂ ದಟ್. ಇದು ಬಹಳ ಮುಖ್ಯ. ಕೃಷ್ಣ ಕೌರವ ಪಾಂಡವರ ನಡುವೆ ಸಂಧಿ ಮಾಡೋದಕ್ಕೆ ಹೊರಟ. ಅವನಿಗೆ ಗೊತ್ತಿತ್ತು ದುರ್ಯೋಧನ ಸಂಧಿಗೆ ಒಪ್ಕೊಳ್ಳಲ್ಲ. ಈಗಾಗಲೇ ಸಂಧಿಗೆ ವ್ಯವಸ್ಥೆ ಆಗಿತ್ತು. ಅಭಿಮನ್ಯು ಉತ್ತರೇಯರ ಮದುವೆ ಆದಾಗಲೇನೆ ಅದು ಉದ್ಯೋಗ ಪರ್ವದ ಆರಂಭದಲ್ಲಿ ಒಂದು ಸಮಾವೇಶ ಆಗುತ್ತದೆ. ವಿರಾಟ ಪರ್ವದ ಬಳಿಕ ದ್ರುಪದನ ಅಧ್ಯಕ್ಷತೆಯಲ್ಲಿ ಕೌರವ ಪಾಂಡವ ಹಿತಚಿಂತನೆಯನ್ನ ಮಾಡಿ ಮುಂದೆ ಪಾಂಡವರು ಏನ್ ಮಾಡಬೇಕು ಅಂತ ಕೃಷ್ಣನೇ ಸಭಾ ಸಂಚಾಲಕ, ಟೈಲ್ ಟ್ವಿಸ್ಟರ್ ಅಂತ ಕರಿತೀವಲ್ಲ, ಹಾಗಾಗ್ತಾನೆ. ತಚ್ಚಿಂತಯಧ್ವಂ ಕುರು ಪಾಂಡವಾನ ಧರ್ಮಂಚ ವೀರ್ಯಂಚ ಯಶಸ್ಕರಂಚ ಅಂತ ಇದನ್ನ ಅಜೆಂಡಾ ಕೊಡ್ತಾನೆ. ಈಗ ನೋಡಿ, ನೀವು ಕೌರವ ಪಾಂಡವರಿಬ್ಬರಿಗೂ ಹಿತವಾಗುವಂಥದ್ದು, ಧರ್ಮವಾದದ್ದು, ಕ್ಷೇಮವಾದದ್ದು, ಯಶಸ್ಕರವಾದದ್ದು ಏನಿದೆ ಅದನ್ನ ನೀವು ನೋಡಿ, ಆಲೋಚನೆ ಮಾಡಿ ಅಂತಾನೆ. ಆಗಲೇ ದ್ರುಪದನ ಪುರೋಹಿತ ಸಂಧಿಗೆ ಹೋಗ್ತಾನೆ, ಆಗೋಲ್ಲ. ಕೌರವರ ಕಡೆಯಿಂದ ಸಂಜಯನು ಬರ್ತಾನೆ, ಆಗೋಲ್ಲ. ಮೂರನೇದಾಗಿ ಕೃಷ್ಣ ಹೋಗ್ತಾನೆ. ಆಗ ಕೃಷ್ಣ ಹೋದಾಗ ವಿದುರನ ಮನೇಲಿ ಇಳ್ಕೋತಾನೆ. ವಿದುರ ಹೇಳ್ತಾನೆ, ಕೃಷ್ಣ ನೀನು ಬಂದಿದ್ದೀಯಾ ಸಂಧಿಗೆ ಅಂತ, ನೀನು ಪವಿತ್ರೋದ್ದೇಶದಿಂದ ಬಂದಿದ್ದೀಯಾ, ಆದರೆ ದುರ್ಯೋಧನ ನೀಚ, ಪ್ರಾಜ್ಞಮಾನಿ, ಗುಣದ್ವೇಷಿ, ಷಠ, ಮುಂಡತನದವನು, ತಾನೇ ಬುದ್ಧಿವಂತ ಅಂತ ಭಾವಿಸಿಕೊಂಡಿದ್ದಾನೆ ನೀಚ ದುರ್ಯೋಧನ, ತುಂಬಾ ಕಿವುಡಿಗೇಳ್ತಾನೆ ನಿನ್ನ ಮಾತುಗಳನ್ನ ಅಂತ. ಇಲ್ಲಪ್ಪ, ಆದರೂ ನಾನು ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಯಾಕೆಂದ್ರೆ ತತ್ ಪ್ರಶಮೇವ ತತ್ತು ಯತೆ ಸರ್ವಥಾ ಕ್ಷತ್ತ ಅಮಾಯಯ ಅಂತ, ಕ್ಷತ್ತ ಅಂತ ವಿದುರನಲ್ಲಿ ಸಂಬೋಧನೆ. ವಿದುರ ಅಮಾಯಯ, ಯಾವುದೇ ಕಪಟವಿಲ್ಲದೆ ಪ್ರಶಮಂ ಯತೆ, ಸಂಧಿಯನ್ನೇ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಯಾತಕ್ಕೆ ಮುಂದಿನ ತಲೆಮಾರು ಒಂದು ಸಾಧ್ಯತೆ ಇತ್ತಲ್ವಾ ಕೃಷ್ಣ ಸಂಧಿಗೆ ಪ್ರಯತ್ನ ಪಟ್ಟರೆ ಅಂತ ಅಂದುಕೋತಾರೆ. ಆ ಒಂದು ಪಾಸಿಬಿಲಿಟಿ ಇದ್ರೆ ಅದನ್ನು ರೂಲ್ ಔಟ್ ಮಾಡ್ಬಿಡೋಣ ಅಂತ ಬಂದಿದ್ದೀನಿ ಅಂತ. ಅಂದ್ರೆ ಆ ಫಲ ವ್ಯತಿರಿಕ್ತವಾಗುತ್ತದೆ ಅಂತ ಗೊತ್ತಿದ್ರೂ ಕೂಡ ಯೋಗಸ್ಥ ಕುರುಕರ್ಮಾಣಿ ಅಂತ ಏನಿದೆಯಲ್ಲ, ಸಂಗಮ್ ತ್ಯಕ್ತ್ವ ಧನಂಜಯ ಸಿದ್ಧ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ, ಆ ಮಾತು ಅಲ್ಲಿ ಬರುತ್ತದೆ. ಕೃಷ್ಣನ ವರ್ತನೆಯಲ್ಲೇ ಕಾಣಿಸ್ಕೊಳ್ಳುತ್ತದೆ ಅವನ ಸಮತ್ವದಿಂದ, ಆ ಉಪಶಾಂತಿಯಿಂದ ಆ ಕೆಲಸವನ್ನು ಮಾಡ್ತಾನೆ. ತುಂಬಾ ತುಂಬಾ ದೊಡ್ಡದಾದದ್ದು. ಹಾಗೆ ಮಾಡುವಾಗ ನೋಡಿ, ಯೋಗ ಕರ್ಮಸು ಕೌಶಲಂ ಇದೆ ಅಧ್ಯಾಯದಲ್ಲೇ ಬರತಕ್ಕಂಥ ಭವ್ಯವಾದಂಥ ಮಾತು. ಆ ಒಂದು ಯೋಗವನ್ನ, ಕರ್ಮ ಕೌಶಲವನ್ನ ಸಾಧಿಸ್ತಾರೆ. ನಮ್ಮಲ್ಲಿ ರಾಜನೀತಿನಲ್ಲಿ ಸಾಮ, ದಾನ, ಭೇದ, ದಂಡ ಅಂತ ನಾಲ್ಕನ್ನು ಹೇಳ್ತೀವಿ, ಒಳ್ಳೆ ಮಾತುಗಳು ಅಥವಾ ಹಣಕಾಸಿನ ಮೂಲಕ. ಇಲ್ಲವೇ ಡಿವೈಡ್ ಅಂಡ್ ರೂಲ್ ಅಂತೀವಲ್ಲ, ಅದು ಭೇದ. ದಂಡ, ಟೇಕಿಂಗ್ ಲಾ ಇನ್ ಟು ಹ್ಯಾಂಡ್ಸ್ ಅಂಡ್ ಗೋಯಿಂಗ್ ವಿತ್ ಆಕ್ಷನ್ ಪ್ಲಾನ್ ಅಂತೀವಲ್ಲ ಹಾಗೆ. ಹೀಗೆ ಇರುವಂತ ನಾಲ್ಕನ್ನು ಯುಕ್ತವಾಗಿ ಬಳಸ್ತಾರೆ. ಮೊದಲು ದುರ್ಯೋಧನನ ಬಳಿಗೆ ಹೋಗಿ, ನೋಡಪ್ಪ ನೀನು ಈ ರೀತಿಯಾಗಿ ದುಷ್ಟತನ ಮಾಡಬೇಡ, ಈ ಭೂಮಿ ಶಾಶ್ವತವಲ್ಲ, ಪಾಂಡವರ ಮತ್ತೆ ನಿಮ್ಮ ಸ್ನೇಹ ಚೆನ್ನಾಗಿರಬೇಕು, ಜಗತ್ತಿಗೆ ಒಳ್ಳೆಯದು, ತ್ರಾಹಿರಾಜನ್ ನಿಮ್ಮ ಲೋಕಂ ಪ್ರಸ್ಥಂ ಮೃತ್ಯು ಮುಖೇ ಸ್ಥಿತಂ ಅಂತ ಹೇಳ್ತಾನೆ ರಾಜ ದುರ್ಯೋಧನ. ಸಾವಿನ ಬಾಯಿಯಲ್ಲಿ 18 ಅಕ್ಷೋಹಿಣಿ ಸೈನ್ಯ ಎಂದಿದೆ, ಕಾಪಾಡು ಇದನ್ನ ಅಂತಾನೆ. ದುರ್ಯೋಧನ ಒಪ್ಪಲ್ಲ, ಅಂದ್ರೆ ಸಾಮೋಪಾಯ ಫ್ಲಾಪ್, ಅದು ವ್ಯರ್ಥವಾಯಿತು. ಇನ್ನು ದಾನೋಪಾಯ, ಪಾಂಡವರಿಗೆ ಸಮುದ್ರವಾದ ರಾಜ್ಯ ಬೇಕಿಲ್ಲಪ್ಪ, ಅವರಿಗೆ 5 ಹಳ್ಳಿಗಳನ್ನು ಕೊಡು, 5 ಊರು, ಇಂದ್ರಪ್ರಸ್ಥ, ವೃಕಪ್ರಸ್ಥ, ವಾರಣಾವತ, ಜಯಂತ, ಮತ್ತಿನ್ಯಾವುದಾದ್ರೂ ಒಂದು ಊರು ಇದನ್ನು ಕೊಡು, ಇಲ್ಲವೂ ಒಂದು ಹಳ್ಳಿಯನ್ನಾದರೂ ಕೊಡು ಅಂತ. ಸೂಜಿ ಮನೆ ಊರಿದ್ರೆ ಬರೋ ಜಾಗವೂ ಕೊಡಲ್ಲ ಅಂತಾನೆ ದುರ್ಯೋಧನ. ಮೂಲ ಮಹಾಭಾರತದಲ್ಲೇ ಇದೆ ಅಮ್ಮ. ಹೀಗಾದ್ಮೇಲೆ ದಾನೋಪಾಯವು ಮುಗಿದೋಯ್ತು, ಇನ್ನು ಭೇದೋಪಾಯ ಆರಂಭ ಮಾಡ್ತಾರೆ. ಅಲ್ಲಿದ್ದ ಹಿರಿಯರಾದಂತಹ ಭೀಷ್ಮ ದ್ರೋಣಾದಿಗಳಿಗೆಲ್ಲ, ಇಂಥ ನೀಚನಾದ ದುರ್ಯೋಧನನಿಗೆ ನೀವು ಬೆಂಗಾವಲಾಗಿದ್ದೀರಲ್ಲ ಹೇಗೆ ಅಂತ ಅವರ ಅಂತರಂಗದಲ್ಲಿ ಅಳುಕನ್ನ ಹುಟ್ಟಿಸ್ತಾನೆ. ಅವರ ಅಂತರಂಗದಲ್ಲಿ ತಾವು ಅಧರ್ಮಿಗಳಾಗ್ಬಿಟ್ವಿ ಅಂತನ್ನುವ ಅಳುಕನ್ನ ಹುಟ್ಟಿಸಿ ಕಡೆಗೆ ಕರ್ಣನನ್ನ ಕರೆದುಕೊಂಡು ತನ್ನ ರಥದಲ್ಲಿ ಕೂಗ್ತಾನೆ. ಕರ್ಣನ ಜನ್ಮ ರಹಸ್ಯವನ್ನು ಹೇಳ್ತಾನೆ. ಕುಮಾರವ್ಯಾಸ ಎಷ್ಟು ಸೊಗಸಾಗಿ ಹೇಳ್ತಾನೆ, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ವ್ಯಾಖ್ಯಾನ ಚಮತ್ಕಾರ ಮಾಡ್ತಾ ಹೇಳ್ಬೋದು, ಬಿತ್ತಿದನು ಭಯವ, ಟು ಬಿ ಆರ್ ನಾಟ್ ಟು ಬಿ ಅಂತೀವಲ್ಲ, ಪಾಂಡವ ಪುತ್ರನಾಗಿದ್ದೀನಿ, ಕೌಂತೆಯೇನಾಗಿದ್ದೀನಿ, ಈಗ ದುರ್ಯೋಧನ ಪಕ್ಕ ಹೇಗೆ ನಿಲ್ಲಲಿ, ದುರ್ಯೋಧನನ ವಿಕೃತ ದೇಹನಾಗಿದ್ದೀನಿ ನಾನು, ಅದು ದುರ್ಯೋಧನಿಗೆ ನಾನು ದೇಹವನ್ನು ಮಾರ್ಕೊಂಡು ಬಿಟ್ಟಿದ್ದೀನಿ, ಅವನ ಸೇವಕನಾಗಿದ್ದೀನಿ, ತಮ್ಮಂದ್ರನ್ನ ಹೇಗೆ ಸಾಯಿಸ್ಲಿ ಅಂತ ದ್ವಂದ್ವ. ಹೀಗೆ ಈ ರೀತಿಯಾಗಿ ಮಾಡುದು, ಇದು ಎಲ್ಲಿವರೆಗೂ ಹೋಗುತ್ತದೆ ಅಂದ್ರೆ ಮೂಲ ಮಹಾಭಾರತದಲ್ಲಿ ಬರುತ್ತದೆ. ಭಗವದ್ಗೀತೋಪದೇಶ ಆದಮೇಲೆ
ಯುದ್ಧ ಆರಂಭವಾಗುತ್ತೆ ಅನ್ನುವಾಗ ಧರ್ಮರಾಜ ಮಿಕ್ಕ ತಮ್ಮಂದರು ಹೋಗಿ ಭೀಷ್ಮ, ದ್ರೋಣ, ಆಮೇಲೆ ಕೃಪ, ಆ ಬಳಿಕ ಶಲ್ಯ, ಈ ಅಷ್ಟು ಜನ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಕೊಡಿದ್ದಾರೆ. ಆಗ ಕೃಷ್ಣ ಮಾತ್ರ ಅವ್ರ ಜೊತೆ ಹೋಗದೆ ಕರ್ಣನ ಜೊತೆ ಬಳಿಗೆ ಹೋಗ್ತಾನೆ. ಕರ್ಣ ಭೀಷ್ಮ ಇರೋವರೆಗೂ ಯುದ್ಧ ಮಾಡಲ್ಲ ಅಂತ ಶಪಥ ಮಾಡ್ಕೊಂಡಿದ್ದಾನೆ, ಅವನ ಪ್ರೆಸ್ಟೀಜ್ ಇಶ್ಯೂ. ಆಗ ಹೇಳ್ತಾನೆ ಕರ್ಣನಿಗೆ, ನೋಡು ಹೇಗೂ ಭೀಷ್ಮ ಇರೋವರೆಗೂ ಯುದ್ಧ ಮಾಡಲ್ಲ ಅಂತೆಲ್ಲ, ನಮ್ಮ ಪಕ್ಷಕ್ಕೆ ಬಂದು ಯುದ್ಧ ಮಾಡುವ ಅಲ್ಲಿವರೆಗೂ ಅಂತ. ಇದನ್ನ ಏನೂ ಮಾಡ್ಕೊಳಕ್ಕಾಗಲ್ಲ ಯಾರಿಗೂ. ಇದು ಹೇಗಿದೆ ಅಂತ ಸಿಚುಯೇಷನ್ ದುರ್ಯೋಧನ ದೂರದಿಂದ ನೋಡಿದ್ರೆ ಕೃಷ್ಣ ಏನ್ ಕರ್ಣದ ಜೊತೆ ಮಾತಾಡ್ತಾ ಇದೆ ಅಂತ ಒಂದು ಕಳವಳ ಆಗಲಿ. ಅದು ಕರ್ಣ ಒಪ್ಕೊಳ್ಳಲಿಲ್ಲ ಅನ್ನೋ ಮಾತು ಬೇರೆ, ಆದರೆ ದುರ್ಯೋಧನಗಂತೂ ಗೊಂದಲ ಉಂಟಾಗುತ್ತೆ. ಮತ್ತೆ ಕರ್ಣನ ಮನಸ್ಸಲ್ಲಿ ನೋಡಿದ್ಯಾ, ನನ್ನ ಸ್ನೇಹಿತ ದುರ್ಯೋಧನನೇ ನನಗೆ ಪಟ್ಟಾಭಿಷೇಕ ಮಾಡಲಿಲ್ಲ ಸರ್ವಸೇನಾಧ್ಯಕ್ಷ ಅಂತ, ಅವ್ರ ಆತನಿಗೇನೆ ಪಟ್ಟಾಭಿಷೇಕ ಮಾಡಿದ, ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತ. ನಾನು ಅವನಿಗಾಗಿ ಪ್ರಾಣ ಬಿಡೋಕೆ ಸಿದ್ಧ ಇದ್ರು ನನ್ನ ಉಪೇಕ್ಷೆ ಮಾಡ್ದ. ಈಗ ನನ್ನನ್ನು ಶತ್ರು ಪಕ್ಷದಲ್ಲಿರೋ ಕೃಷ್ಣ ನೆಚ್ಚಿಕೊಂಡು ಬಂದು ಕೇಳ್ತಾನಲ್ಲ, ಇವರಿಷ್ಟು ಒಳ್ಳೆಯವರು ಅನಿಸಿರೋಲ್ವಾ? ಇದು ಕರ್ಮ ಕೌಶಲ. ಅಂದರೆ ಭೇದವಾಗಲಿ, ಸಾಮವಾಗಲಿ, ದಾನವಾಗಲಿ, ಕೊನೆಗೆ ಕುರುಕ್ಷೇತ್ರದ ದಂಡವಾಗಲಿ, ವೆನ್ ಮೂನ್ಸ್ ಯು ಹ್ಯಾವ್ ಟು ವೇಜ್ ವಾರ್, ಯು ಹ್ಯಾವ್ ಟು ವಿನ್. ಟು ವೇಜ್ ವಾರ್ ಇಸ್ ಓನ್ಲಿ ಟು ವಿನ್, ನಾಟ್ ಟು ಲೂಸ್. ಇದನ್ನು ನಮ್ಮ ದೇಶದವರು ಅರ್ಥ ಮಾಡಿಕೊಳ್ಳಲಿಲ್ಲ, ತುಂಬ ಅವಿವೇಕ ಮಾಡಿಕೊಂಡ್ರು. ಕೃಷ್ಣ, ಚಾಣಕ್ಯ, ವಿದ್ಯಾರಣ್ಯರು, ಸಮರ್ಥ ರಾಮದಾಸರು, ಶಿವಾಜಿ, ಪ್ರತಾಪ್ ಸಿಂಹ ಇವರುಗಳ ಅರ್ಥ ಮಾಡಿಕೊಂಡ್ರು. ಹೀಗಾಗಿ ಆ ದೃಷ್ಟಿಯಿಂದ ಕಂಡಾಗ ಕರ್ಮ ಕೌಶಲ ಇದೆಯಲ್ಲ, ಅದು ಕೃಷ್ಣನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುವಂಥದ್ದು. ಮತ್ತೆ ನೋಡಿ, ಅವನಿಗೆ ವೇದದ ವಿಷಯದಲ್ಲೂ ಕೂಡ ಸ್ಪಷ್ಟವಾದಂತಹ ದೃಷ್ಟಿಕೋನ ಇದೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರಬದಂ ಯಮನೀಷಿಣ ವೇದವಾದ ರಥಾಪಾರ್ಥ ನಾನಿರಸ್ತೀತಿ ವಾದಿನಃ ತ್ರೈಗುಣ್ಯ ವಿಷಯಾವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಹೇಳುವಲ್ಲಿ ಅವನು ಹೇಳ್ತಾನೆ, ನೋಡಪ್ಪ ವೇದಗಳ ವಿಷಯದಲ್ಲಿ ತುಂಬಾ ತಲೆ ಕೆಡಿಸ್ಕೊಳ್ಬೇಡ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತನ್ನುವಲ್ಲಿ, ನೀನು ಅಂತರ್ವೇದವನ್ನು ಕಂಡುಕೊಳ್ಳಬೇಕು ಅಂತ. ಅಂದರೆ ರಿಚುಯಲಿಸ್ಟಿಕ್ ಆಗಿ ಬಹಿರಂಗದ ವೇದಗಳನ್ನು ಇಟ್ಟುಕೊಂಡ್ರೆ ಸಾಕಾಗೋದಿಲ್ಲ, ವೇದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಆ ವೇದದಲ್ಲಿ ಪರಿನಿಷ್ಠಿತವಾದ ಬ್ರಹ್ಮತತ್ವ. ಹಾಗಾಗಿ ಬರೀ ಹೊರಗಿನದು ಬಹಿರಂಗದ ಆ ಒಂದು ಕರ್ಮಕಾಂಡವನ್ನೇ ನೀನು ವೇದ ಅಂತ ಭಾವಿಸ್ಕೊಂಡ್ರೆ ತಪ್ಪಾಗುತ್ತದೆ. ಅದನ್ನೇ ವೇದ ಅಂತ ತುಂಬಾ ಜನ, ದ ರಾಂಗ್ ಮೆಸೇಜ್ ಆಫ್ ವೇದ ಹ್ಯಾಸ್ ಬೀನ್ ಪ್ರಾಪಗೇಟೆಡ್, ಅದು ಹಾಗಲ್ಲ ಅಂತ. ಕೃಷ್ಣ ಅದೇ ರೀತಿ ಇತ್ತು. ಅವನಿಗೆ ಯಾವ ಮಟ್ಟದಲ್ಲಿ ಈ ಸ್ಪಷ್ಟತೆ ಇತ್ತು ಅಂತಂದರೆ ನೋಡಿ, ಅವನು ವೇದವನ್ನು ವಿಮರ್ಶೆ ಮಾಡಬಲ್ಲವನಾಗಿದ್ದ, ಇದ್ದ ಆಚರಣೆಗಳನ್ನ ಪ್ರಶ್ನೆ ಮಾಡಬಲ್ಲವನಾಗಿದ್ದ, ಒಳ್ಳೆಯ ಆಚರಣೆಗಳನ್ನ ಅದಕ್ಕೆ ಬದಲಾಗಿ ಕೊಡಬಲ್ಲವನಾಗಿದ್ದ. ಟು ಕ್ವಶ್ಚನ್ ಅಂಡ್ ಎಕ್ಸಿಸ್ಟಿಂಗ್ ಲಿಮಿಟೆಡ್ ಸೆನ್ಸ್ ಪ್ರಾಕ್ಟೀಸಸ್, ಅಂದರೆ ಸಂಕುಚಿತವಾದ ಯಾವುದೋ ಒಂದು ಆರ್ ಬೈಗಾನ್ ಪ್ರಾಕ್ಟೀಸಸ್, ಅದನ್ನು ಪ್ರಶ್ನೆ ಮಾಡಿ ಅದನ್ನ ತಳ್ಳಾಕೋದಲ್ಲ, ಅದರ ಜಾಗದಲ್ಲಿ ಒಳ್ಳೇದಂತರೋದು. ಚಿಕ್ಕ ವಯಸ್ಸಿನಲ್ಲೇ ಮಾಡ್ದ, ಎಲ್ಲರೂ ಕೂಡ ಇಂದ್ರ ಪೂಜೆ ಅಂತ ಮಾಡ್ತಾ ಇದ್ರು, ಮಳೆ ಚೆನ್ನಾಗಿ ಕೊಟ್ಟಿದ್ದಾನೆ ಇಂದ್ರ. ಆಗ ಗೊಲ್ಲರಿಗೆ ಹೇಳಿದ ಅವನು, ಇಂದ್ರನಿಗಿಂತ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡೋಣ, ಈ ಬೆಟ್ಟದಿಂದಾಗಿ ಮೋಡಗಳು ತಡೆಯಲ್ಪಟ್ಟು, ಆ ಮೋಡಗಳು ತಡೆಯಲ್ಪಟ್ಟವು ಮಳೆ ಸುರಿಸಿ, ಅದರ ಮೂಲಕ ಬೆಟ್ಟದ ತುಂಬ ಹಸುರು ತುಂಬಿ, ಆ ಹಸುರಿನ ನಮ್ಮ ಹಸುಗಳ ಮೇಲೆ ಅವು ಹಾಲು ಹೈನು ಈ ತರ ಆಗ್ತಾ ಇದೆ, ಈ ಗೋವರ್ಧನಕ್ಕೆ ಪೂಜೆ ಮಾಡೋಣ ಅಂತ. ಯಾಕೆ, ಏನಾಗಿತ್ತು, ಇಂದ್ರನ ಮೇಲೆ ಕೃಷ್ಣಿಗೆ ದ್ವೇಷವ? ಅಲ್ಲ, ಯಾಕೆಂದ್ರೆ ಕಂಸ ಇಂದ್ರಧ್ವಜ ಇಂದ್ರೋತ್ಸವ ಇತ್ಯಾದಿಗಳನ್ನು ಅಬ್ಬರವಾಗಿ ಮಾಡ್ತಾ ಇದ್ದ, ಅದೊಂದು ದೊಡ್ಡ ಕಾರ್ನಿವಲ್ ತರಹ ಆಚರಣೆ ಪತಿತವಾಗಿಬಿಟ್ಟಿತ್ತು. ನಾವೇ ನೋಡಿದ್ದೀವಿ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರಂಥವರು ಗಣಪತಿ ಹಬ್ಬಗಳನ್ನು ಸಾರ್ವಜನಿಕವಾಗಿ ಮಾಡಿ ಅದಕ್ಕೆ ನಭೂತೋ ನ ಭವಿಷ್ಯತಿ ಎನ್ನುವಂಥ ಶೋಭೆಯನ್ನು ಕೊಟ್ಟರು, ರಾಷ್ಟ್ರೀಯವಾಗಿ ಇದನ್ನು ಪರಿವರ್ತಿಸಿದ್ರು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೂಡ ಆಗುವಂತೆ ಮಾಡಿದ್ರು. ಹೆಚ್ಚಿನ ವರ್ಷಗಳಲ್ಲಿ ದಶಕಗಳಲ್ಲಿ ಏನಾಗಿದೆ, ಆ ಏರಿಯಾದ ಕಾರ್ಪೊರೇಟ್ ಆಗಬೇಕಾದವನು, MLA ಆಗಬೇಕಾದವನು, ಗೂಂಡ ಇವ್ರನ್ನ ಹಸ್ತ ಲೆಕ್ಕ ಮಾಡಿಕೊಂಡಿದ್ದನು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿ ಮಾಡಿ ಪರಿಸರದ ಮಾಲಿನ್ಯ ಮಾಡೋದು, ಗಣಪತಿ ಹೆಸರಿನಲ್ಲಿ ಕ್ಯಾಬರೇ ಡಾನ್ಸ್ ಹಾಡುಗಳನ್ನು ಹಾಡೋದು, ಈ ತರ ಆಗ್ಬಿಟ್ಟು ಅಲ್ಲಿ ಗಣವೂ ಇಲ್ಲ ಪತಿಯೂ ಇಲ್ಲ, ಬರೀ ಹೆಗ್ಗಣ ಮಾತ್ರ ಹೇಳೋದು ಇರೋದು, ಈ ದುಡ್ಡು ಕಾಸು ತಿಂದು ತೇಗುವಂತದ್ದು ಅಂತಾಗಿದೆ ಅಂದ್ರೆ ಹೌ ಎ ಗ್ರೇಟ್ ಸಿಸ್ಟಮ್ ವಿಲ್ ಗೆಟ್ ಡಿಜನರೇಟೆಡ್ ಅಂತ ಗೊತ್ತಾಗುತ್ತದೆ. ಅದನ್ನ ಮಾರ್ಪಡಿಸಿದ ಇದೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತನ್ನುವಂಥದ್ದು. ಇದು ಸ್ವಯಂ ಉಪನಿಷತ್ತಿನಲ್ಲೇ ಬರ್ತಕ್ಕಂಥ ಮಾತು. ಯಜ್ಞವಲ್ಕಿಯರು ಹೇಳ್ತಾರೆ, ಅತ್ರ ವೇದ ವೇದಾಹ, ಆ ವೇದಗಳು ಅವೇದವಾಗುವ ಸ್ಥಿತಿ ಋಗ್ವೇದದಲ್ಲಿಯೇ ಮೊದಲ ಮಂಡಲದಲ್ಲಿಯೇ ಬರ್ತದೆ.
ಕೃಚೋ ಅಕ್ಷರೇ ಪರ ವೇಗೋ ಮನ್ಯಸ್ಮಿಂದೇವ ಅದು ವಿಶ್ವೇ ನಿಷೇಧು ಎಸ್ತನ್ನ ವೇದಕ್ಕೆ ವೃಷ ಆಕರ್ಷ್ಯತಿ ಏಯ್ ತದ್ವಿದುಸ್ತೈ ಮೇ ಸಮಾಸತೆ. ನಿಜವಾದ ವೇದಗಳು ನಮ್ಮೊಳಗಿವೆ. ಯಾರಿಗೆ ಅಂತರ್ವೇದ ಗೊತ್ತಿಲ್ವೋ ಅವನು ಬಹಿರಂಗದ ವೇದ ಇಟ್ಟುಕೊಟ್ಟು ಏನ್ ಮಾಡ್ತಾನೆ? ಯಾರಿಗೆ ಅಂತರ್ವೇದ ಬ್ರಹ್ಮ ಗೊತ್ತಿದೆಯೋ ಅವರಿಗೆ ಎಲ್ಲ ವೇದಗಳು ಬಂದು ಸೇರುತ್ತವೆ. ಇದನ್ನ ಕೃಷ್ಣ ಹೇಳ್ತಾರೆ. ಅಂದ್ರೆ ಅವನು ಆಚರಣೆ ಮಾಡಿ ತೋರಿಸಿದ್ದು ಯಾವ್ದಿದೆ ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸನಾತನ ಧರ್ಮದಲ್ಲಿ ಈ ರೀತಿ ಮೋರ್ ದೆನ್ ಅಡಿಯರಿಂಗ್ ಟು ಎ ಬುಕ್, ರಿಯಲೈಸಿಂಗ್ ದ ಟ್ರೂತ್, ಅದು ಬಹಳ ಮುಖ್ಯ. ಕ್ರೈಸ್ತ ಇಸ್ಲಾಂ ಮೊದಲಾದವುಗಳಲ್ಲಿ ಪೀಪಲ್ ಆಫ್ ದಿ ಬುಕ್ ಅಂತಂತಾರೆ. ಪುಸ್ತಕ ಬದನೆಕಾಯಿ ನಮ್ಮಲ್ಲಿ ಹಾಗಲ್ಲ. ಯು ಹ್ಯಾವ್ ಟು ರಿಯಲೈಸ್ ದಿ ವೇದ. ಅದು ವೇದಗಳನ್ನ ಮೀರಿ ಹೋಗ್ತಕ್ಕಂಥದ್ದು. ಅಂದ್ರೆ ವೇದಗಳನ್ನು ನಿರಾಕರಿಸೋದು ಅಂತಲ್ಲ, ವೇದಗಳನ್ನು ಟ್ರಾನ್ಸೆಂಡ್ ಮಾಡೋದು. ಬುದ್ಧ ಹೇಳ್ತಾನಲ್ಲ, ನದಿಯನ್ನು ದಾಟದ ಮೇಲೆ ದೋಣಿಯನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಲ್ಲ, ಹಾಗೆ ಅಂತ ಅದನ್ನು ಒಡೆದು ಬೆಂಕಿಗೂ ಹಾಕೋಲ್ಲ, ಮತ್ತೊಬ್ಬರ ಪ್ರಯೋಜನಕ್ಕೆ ಅಂತ ಬಿಟ್ಟು ಮುಂದೆ ಹೋಗ್ತೀವಿ. ಹೀಗೆ ಈ ರೀತಿಯಲ್ಲಿ ಟೆಕ್ಸ್ಟ್ ಟ್ರಾನ್ಸೆಂಡೆನ್ಸ್ ಅಂದ್ರೆ ಗ್ರಂಥವನ್ನ, ಶಬ್ದವನ್ನ, ಇನ್ಫಾರ್ಮೇಶನ್ ಅನ್ನ ಅದನ್ನ ಮೀರಿ ಎಕ್ಸ್ಪೀರಿಯನ್ಸ್ ಆಗತಕ್ಕಂಥದ್ದನ್ನ ಕೃಷ್ಣ ಬದುಕಿನಲ್ಲಿ ಕಂಡುಕೊಂಡದ್ದು ಅಂತ ಗೊತ್ತಾಗುತ್ತದೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾನೆ, ಯೋಗಸ್ಥ ಕುರುಕರ್ಮಾಣಿ ಸಂಗಂ ತಿಕ್ವ ಧನಂಜಯ ಸಿದ್ಧಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಈ ಯೋಗಸ್ಥ ಕುರುಕರ್ಮಾಣಿ ಅಂತಿದೆಯಲ್ಲ, ಇದು ತುಂಬಾ ದೊಡ್ಡದಾದ ಮಾತು. ಮಹಾಭಾರತ ಯುದ್ಧ ಎಲ್ಲ ಮುಗಿಯುತ್ತದೆ. ಆ ಮಹಾಭಾರತ ಯುದ್ಧ ಆದಮೇಲೆ ಧರ್ಮರಾಜನ ಪಟ್ಟ ಆಗಿದೆ. ಶಾಂತಿ ಪರ್ವದ ಆರಂಭದಲ್ಲಿ ಬರ್ತಕ್ಕಂಥದ್ದು ಇದು. ಕೃಷ್ಣ ಇನ್ನು ಹತ್ತಿನಾವತಿಯಲ್ಲಿದ್ದಾನೆ. ಧರ್ಮರಾಜ ಕೃಷ್ಣನ್ ನೋಡಕ್ ಹೋಗ್ತಾನೆ. ಕೃಷ್ಣ ಆಗ ಧ್ಯಾನ ಮಾಡ್ತಾ ಇದ್ದ. ಅವನು ಧ್ಯಾನ ಮಾಡ್ತಾ ಯೋಗದಲ್ಲಿದ್ದಾಗ ನೋಡಿದ್ರೆ ಅವನು ಆ ಇಡೀ ಮನೆಯನ್ನೇ ತುಂಬಿಕೊಂಡಂತೆ. ಅವನು ಆ ಭವನದ ಗೋಡೆಗಳು, ನೆಲ, ಮಾಡು ಎಲ್ಲ ಅವನೇ ಆದಂತೆ ಅಖಂಡದ್ವೈತ ಭಾವ ತುಂಬಿತ್ತು. ಧರ್ಮರಾಜ ಕೇಳ್ತಾನೆ ಆಮೇಲೆ, ಇದೇನಿದು, ಇಂಥ ಅದ್ವಿತೀಯವಾದ ಸ್ಥಿತಿ ಕಾಣಿಸ್ತಾ ಇದೆಯಲ್ಲ, ಇದೇನು ತೇಜಸ್ಸು, ಇಷ್ಟು ಆತ್ಮೈಕ ಭಾವ ಸರ್ವತ್ರ ಇದೆಯಲ್ಲ ಕೃಷ್ಣ ಅಂದಾಗ, ಇದು ನಾನು ಮಾಡುವ ಯೋಗ, ಈ ಯೋಗವೇ ನನ್ನ ಜೀವನದ ಶಕ್ತಿ ಅಂತಂತಾನೆ. ಯೋಗ ಅಂದ್ರೆ ಮೈಕೈ ಕಾಲುಗಳನ್ನು ಬೆಂಡ್ ಮಾಡುವುದು ಅಷ್ಟೇ ಅರ್ಥ ಅಲ್ಲ, ಆಸನಗಳು ಮಾತ್ರ ಅಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇದೆ. ವೇದಾಂತದ ಯೋಗ ಅಂತ ಬೇರೆನೆ ಮೂರಿದೆ, ಶ್ರವಣ, ಮನನ, ನಿರ್ವಿದ್ಯಾಸನ ಅಂತ ಕರಿತೀವಿ ಬೃಹದಾರಣ್ಯಕದಲ್ಲಿ. ಯಾಜ್ಞವಲ್ಕರ್ ಹೇಳ್ತಾರೆ, ಆತ್ಮಾವಾರೇ ದ್ರಷ್ಟವ್ಯಃ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳ್ತಾರಲ್ಲ, ಕೇಳ್ಮೆ, ಮನಸ್ಸಿನಲ್ಲಿ ಮತ್ತೆ ಮತ್ತೆ ವಿಮರ್ಶನ ಮಾಡಿಕೊಂಡು ತತ್ವ ನಿಶ್ಚಯ, ಮತ್ತೆ ನಿಶ್ಚಿತವಾದ ತತ್ವವನ್ನ ನಿರಂತರವಾಗಿ ಅನುಭವಕ್ಕೆ ತಂದುಕೊಳ್ಳುವ ಪ್ರಯತ್ನ, ಇದು ಬಹಳ ಮುಖ್ಯವಾದದ್ದು. ಈ ಯೋಗ ಮಾಡ್ತಾ ಇದ್ದ ಕೃಷ್ಣ ಅಂತ ಗೊತ್ತಾಗುತ್ತದೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ವಿವರ ಬರುತ್ತದೆ, ಘೋರ ಅಂಗಿರಸ ಮಹರ್ಷಿಗಳ ಬಳಿಯಲ್ಲಿ ಕೃಷ್ಣ ವೇದಾಂತ ದರ್ಶನವನ್ನ ಪಾಠ ಹೇಳಿಸ್ಕೊಂಡ ಅಂತ ಬರ್ತದೆ. ದೇವಕಿ ಪುತ್ರ ಕೃಷ್ಣ ಅಂತಲೇ ಬರುತ್ತದೆ. ಇದನ್ನೆಲ್ಲ ಯಾಕೆ ಕೇಳ್ತಾ ಇರೋದು ಅಂತಂದ್ರೆ, ಕೃಷ್ಣ ಇಲ್ಲಿ ಯೋಗ ಕಲಿತ, ಕೃಷ್ಣ ಏನು ಮಾಡ್ದ, ಕಾಲೇನು ಮಹತಾ ನಷ್ಟೋ ಯುಗ ಪರಂತಪ, ಈ ಯೋಗವನ್ನು ನಾನು ವೈವಸ್ವತನಿಗೆ, ವಿವಸ್ವಾನ್ ಸೂರ್ಯನಿಗೆ, ಮನುವಿಗೆ, ಎಲ್ರಿಗೂ ಹೇಳಿದ್ದೆ ಅಂತಾರಲ್ಲ, ಏನು ಹೀಗೆ ಅವನು ಅನುಸಂಧಾನ ಮಾಡಿದ್ದ. ಮತ್ತೆ ಯೋಗಸ್ಥ ಕುರುಕರ್ಮಾಣಿ ಆ ಸ್ಥಿತಿಯಲ್ಲಿ ನಿಂತು ಅವನು ಮಾಡಿದ್ದ ಅಂತ ಗೊತ್ತಾಗುತ್ತದೆ. ಮತ್ತೆ ಇಲ್ಲಿ ಬರೋದು ಸಂಗಂ ತೆಕ್ವ, ಅಂಟನ್ನ ಬಿಟ್ಟು ಅಂತ. ನೋಡಿ, ಅರ್ಜುನ ಅಂದ್ರೆ ಅವನಿಗೆ ತುಂಬಾ ಇಷ್ಟ, ಇಷ್ಟು ಪ್ರೀತಿ ಅವನಿಗೆ ಅಂದ್ರೆ ಪಾಂಡವಾನಾಂ ಧನಂಜಯ ಅಂದಿದ್ದ. ಮತ್ತೆ ಜಯದ್ರಥನ ವಧೆ ಮಾಡ್ತೀನಿ ಸಂಜೆ ಆಗೋದ್ರೊಳಗೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿ, ಹಾಗೆ ಸೋತಲ್ಲಿ ನಾನು ಅಗ್ನಿಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅವನನ್ನು ಕಾಪಾಡಬೇಕು ಅಂತ ತಾನೇ ಯುದ್ಧ ಮಾಡೋಕ್ಕೂ ಸಿದ್ಧವಾಗ್ಬಿಟ್ಟಿದ್ದ. ಗಾರುಕ ಸಾರಥಿಗೆ ಹೇಳಿ ತನ್ನ ರಥದಲ್ಲಿ ಎಲ್ಲ ಆಯುಧಗಳನ್ನು ಸಜ್ಜು ಮಾಡಿದ್ದ. ಅಂಥವನು ಕೊನೆಗೆ ತಾನು ನಿರ್ಮಮನಾಗಿ ತೀರಿಕೊಂಡ. ಕೃಷ್ಣ ತೀರಿಕೊಂಡ ಮೇಲೆ ಅರ್ಜುನನಿಗೆ ಗಾಂಡೀವವನ್ನು ಎತ್ತೋಕ್ಕಾಗಲಿಲ್ಲ ಅನ್ನೋದು ಮೌಸಲ ಪರ್ವದಲ್ಲಿ ನಾವು ನೋಡ್ತೀವಿ. ಸಂಘ ಇಲ್ಲ, ಅವನ ಜೊತೆಗೆ ಯಾವ ಹೆಂಡತಿಯನ್ನು ಕರ್ಕೊಂಡು ಹೋಗಲಿಲ್ಲ ಕೈವಲ್ಲಿಕ್ಕೆ, ಅಂಟಿಲ್ಲ. ಈ ದೃಷ್ಟಿ ನೋಡಿದಾಗಲೂ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಸ್ಥಿತಪ್ರಜ್ಞಸ್ಯ ಕಾಭಾಷ ಸಮಾಧಿ ತಸ್ಯ ಕೇಶವ ಇತ್ಯಾದಿ ಸ್ಥಿತಪ್ರಜ್ಞನ ಲಕ್ಷಣ ಬರ್ತದೆ. ಅಲ್ಲಿ ದುಃಖೇಶು ಅನುದ್ವಿಗ್ನಮನಃ, ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯಕ್ರೋಧ, ಸ್ಥಿತಧೀರ್ ಮುನಿರುಚ್ಯತೆ ಅಂತ ಮಾತು ಬರ್ತದಲ್ಲ. ದುಃಖದಲ್ಲಿ ಸುಖದಲ್ಲಿ ವಿಕಾರವನ್ನು ಹೊಂದಿದೆ, ದೃಢವಾಗಿ ನೆಲೆ ನಿಲ್ತಕ್ಕಂಥವು ಅಂತ. ಹಾಗಾಗಿಯೇ ಅವನು ಎಲ್ಲಿಯೂ ಕೂಡ ಡಿಸ್ಟರ್ಬ್ ಆಗಲಿಲ್ಲ. ಅದನ್ನು ನಾವು ನೋಡ್ತೀವಿ, ಸ್ಯಮಂತಕ ಬಡಿಯ ಉಪಾಖ್ಯಾನವನ್ನು ನಾನು ಹೇಳಿದೆ. ಮತ್ತೆ
ಅರ್ಜುನಾದಿಗಳು ಮಾಡಿದ ಪ್ರತಿಜ್ಞೆಗಳು ಏನೇನೆಲ್ಲ ಆಗ್ತಾ ಇತ್ತು ಅಂತೆಲ್ಲ ನಾವು ನೋಡಿದ್ದೀವಿ. ವೈಶಂಪಾಯನ ಸರೋವರದ ಅದಕ್ಕೆ ಮುಳುಗಿದ್ದಂತಹ ಅದನ್ನು ದ್ವೈಪಾಯನ ಸರೋವರ ಅಂತ ಮೂಲ ಮಹಾಭಾರತ ಹೇಳುತ್ತದೆ. ಅಲ್ಲಿದ್ದ ದುರ್ಯೋಧನನ್ನ ಎಬ್ಬಿಸಿ ಗದಾಯುದ್ಧ ಮಾಡುವ ಸಂದರ್ಭದಲ್ಲಿ ಪೆದ್ದಾಗಿ ಧರ್ಮರಾಜ ನಮ್ಮ ಐವರಲ್ಲಿ ಯಾರನ್ನು ಬೇಕಾದ್ರೂ ಆರಿಸ್ಕೋ, ಯಾವ್ದಾದ್ರು ಆಯುಧವನ್ನು ಬೇಕಾದ್ರೂ ಆರಿಸ್ಕೋ, ಯುದ್ಧ ಮಾಡೋ ಗೆದ್ರೆ ಹಿಂಗೆ ರಾಜ್ಯ ಅಂತಾನೆ. ಕೃಷ್ಣ ಬೈತಾನೆ, ತದ್ದಿದಂ ದ್ಯೂತಮಾರಬ್ಧಂ ಪುನರೇವ ಯಥಾಪುರ, ಅಯ್ಯೋ ಧರ್ಮರಾಜ ಪೆದ್ದ ಬುದ್ಧಿಯವನೇ, ಮತ್ತೆ ನೀನು ಜೂಜಾಡೋಕ್ಕೆ ಆಡ್ಬಿಡ್ತೀಯಲ್ಲ, ಇಲ್ಲಿ ಜೂಜನಂತೆ ಆಯ್ತಲ್ಲ, ಐ ಡೋಂಟ್ ಮೇಕ್ ದಿಸ್ ವಾರ್ ಆಸ್ ಎ ಗ್ಯಾಂಬ್ಲಿಂಗ್ ಡೆನ್ ಅಂತ ಬೈತಾನೆ. ಹಾಗೆ ಬೈದಾಗಲೂ ಪ್ರಸಂಗಾವಧಾನ ಇಟ್ಕೋತಾನೆ, ಇಟ್ಟುಕೊಂಡು ದುರ್ಯೋಧನ ತೊಡೆ ಮುರಿಯೋಕ್ಕೆ ಏರ್ಬೇಕು ಅದೇ ಮಾಡ್ತಾನೆ. ಮಾಯಾವಿ ಮಾಯಯ ಬುದ್ಧ, ಹೀಗೆ ಉದ್ವಿಗ್ನತೆಗೆ ಒಳಗಾಗದೆ ಸಮಯಕ್ಕೆ ಸರಿಯಾದ ರಿಯಾಕ್ಷನ್ಸ್, ಸಮಯಕ್ಕೆ ಸರಿಯಾದ ಆಕ್ಷನ್ಸ್ ಕೊಡ್ತಾನು ಬರ್ತಾನೆ. ಹಾಗಿದ್ರು ಅಂಟಿಲ್ಲದೆ ನಿಂತ್ಕೋತಾನೆ. ಇದು ತುಂಬಾ ತುಂಬಾ ದೊಡ್ಡದಾದದ್ದು. ಎಲ್ಲಿವರೆಗೆ ಅಂತಂದ್ರೆ ಗಾಂಧಾರಿ ಕೊನೆಗೆ ಸ್ತ್ರೀ ಪರ್ವದಲ್ಲಿ ಎಲ್ಲ ಸತ್ತೋಗ್ಬಿಟ್ರಲ್ಲ ತನ್ನ ಮಕ್ಕಳು, ಎಷ್ಟಿರೇಕಾನ ವರ್ಜಿತ, ಒಂದು ಊರೆಗೋಲು ಇಲ್ಲದಂತೆ ಮಾಡ್ಬಿಟ್ಟಿಯಲ್ಲ ಭೀಮಾ ಅಂತೆಲ್ಲ ಗೋಳಾಡುತ್ತಾಳೆ. ಅವಳು ಕೊನೆಗೆ ಕೃಷ್ಣನಿಗೆ ಶಾಪ ಕೊಡ್ತಾಳೆ, ನೀನು ಈ ವಂಶದ ನಿರ್ವಂಶ ಆಗೋದನ್ನ ತಡೆಯಬಹುದಾಗಿತ್ತು, ನೀನು ತಡೆಯಲಿಲ್ಲ, ಹಾಗಾಗಿ ನಿನ್ನ ವಂಶವು ನಿರ್ವಂಶವಾಗಲಿಲ್ಲ. ಕೃಷ್ಣ ಹೇಳ್ತಾನೆ, ನನಗದ್ರ ಬಗ್ಗೆ ಏನು ಯೋಚನೆ ಇಲ್ಲಮ್ಮ, ಯಾರೇ ಆಗಲಿ ಅನ್ಯಾಯಗಾರರಾಗುವಂತೆ ಪ್ರಬಲಿಸಿದ್ರೆ ಅವ್ರು ಹೋಗಲೇಬೇಕು, ಇದು ನಿಯತಿ, ನಿನ್ನ ಮಾತು ನಿಜವಾಗುತ್ತೆ. ಅರೆ ಒಂದು ಸತ್ಯ ಹೇಳ್ತೀನಿ ಕೇಳು, ನಿನ್ನ ಮಗ ಒಳ್ಳೆಯವನಲ್ಲ, ಅಯೋಗ್ಯ, ದುರಹಂಕಾರಿ, ದುರಾಶ, ಲೋಭಿ ಎಲ್ಲ ಆದವನು. ಹಾಗಾಗಿ ಅವನು ಸತ್ತಿದ್ದು ನಿನ್ನಂತ ಹೊಟ್ಟೆ ಕಿಚ್ಚಿನವಳ ತಾಯಿಯ ಮಗನಾಗಿರುತ್ತೆ. ಯಾಕೆಂದ್ರೆ ನೀವೇ ನೋಡಿ, ಗಾಂಧಾರಿ ಕುಂತಿಗೆ ಮಕ್ಕಳಾದ್ರು ಅಂತ ಗೊತ್ತಾದ ತಕ್ಷಣ ಗರ್ಭಪಾತ ಮಾಡಿಕೊಂಡಂತ ಅಸೂಯ ಸ್ತ್ರೀ, ಹೊಟ್ಟೆ ಕಿಚ್ಚಿನವಳು. ಅದನ್ನು ಹೇಳ್ತಾನೆ ಅಂದ್ರೆ ಹಿ ವಿಲ್ ನಾಟ್ ಸ್ಪೇರ್ ಎನಿ ವರ್ಡ್ಸ್, ಹಿ ವಿಲ್ ನೆವರ್ ಮಿನ್ಸ್ ವರ್ಡ್ಸ್, ನೇರವಾಗಿ ಹೇಳ್ತಾನೆ ನೀವು ತಪ್ಪು ಮಾಡಿದ್ರಿ ಅದಕ್ಕೆ ಹೀಗಾಯ್ತು. ಆದರೆ ಉದ್ವಿಗ್ನತೆಗೆ ಒಳಗಾಗಲ್ಲ. ಎಷ್ಟೋ ಬಾರಿ ನಾವು ಮತ್ತೊಬ್ಬರಿಗೆ ಬೇಸರವಾಗುತ್ತೋ, ಇನ್ನೊಬ್ಬರಿಗೆ ಏನೋ ಆಗುತ್ತೋ ಅಂತ ಅಬ್ಜೆಕ್ಟಿವ್ ಆದ ಫೀಡ್ಬ್ಯಾಕ್ ಕೊಡಲ್ಲ. ಹಾಗಂತ ಕೆಲವು ಸತಿ ಎಮೋಷನಲ್ ಆಗಿ ರಾಂಗ್ ಫೀಡ್ಬ್ಯಾಕ್ ಅನ್ನು ಕೊಡ್ತೀವಿ. ಈ ಎರಡೂ ಅಲ್ಲದ ರೀತಿಯಲ್ಲಿ ಕೃಷ್ಣ ನಡ್ಕೊಂಡ ಅಂತ ನೋಡಿದಾಗ ಅದು ಗೊತ್ತಾಗುತ್ತದೆ. ಚಿತ್ತಪ್ರಜ್ಞನ ಲಕ್ಷಣ ಅವನಲ್ಲಿ ಯಾವ ತರ ಇತ್ತು ಅಂತ ಗೊತ್ತಾಗುತ್ತದೆ. ಆಮೇಲೆ ಯಾನಿಶಾ ಸರ್ವಭೂತಾನಾಂ ತತ್ರ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೇ ಯಶಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೀನಾಂ ಪ್ರಾಪ್ತಿ ನುಂದ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇತಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಸಾಂಖ್ಯಯೋಗ ಮುಗಿಯುತ್ತಲ್ಲ, ಅಲ್ಲಿ ನಮಗೆ ಗೊತ್ತಾಗುತ್ತದೆ ಆ ಬ್ರಹ್ಮ ನಿರ್ವಾಣ, ಬ್ರಹ್ಮಭಾವ ಅನ್ನುವುದು ಸದಾಕಾಲ ಅವನಲ್ಲಿ ಇತ್ತು. ಏಕೆಂತಂದ್ರೆ ಅವನು ನೋಡಿ ವಾಸುದೇವ ಆಗಿದ್ದ, ಅದಕ್ಕೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ವಾಸುದೇವ ಅಂದ್ರೆ ವಸುದೇವನ ಮಗ ಅಂತ ಮಾತ್ರ ಅರ್ಥವಲ್ಲ, ಬೇರೆ ಅರ್ಥವೂ ಇದೆ. ಬಲರಾಮನು ವಾಸುದೇವನೇ, ವಸುದೇವನ ಮಗ. ಅರೆ ಕೃಷ್ಣನಿಗೆ ಮಾತ್ರ ಕರೆದರು ಯಾತಕ್ಕೆ, ವಸತಾಂ ದೇವೋ ವಾಸುದೇವ, ಆತ್ಮವಂತರಲ್ಲಿಯೇ ಶ್ರೇಷ್ಠನಾದವನು, ಎಲ್ಲಿಯೂ ನೆಲೆಯಾಗಿರ್ತಕ್ಕಂಥವನು ಅಂತ. ಇವನು ಹಾಗೆ ಪ್ರತಿಯೊಬ್ಬರಲ್ಲಿಯೂ ತನ್ನನ್ನು ಇಟ್ಕೊಂಡಿದ್ದ ಕಾರಣದಿಂದಲೇ ಸಂಧಿಗೆ ಹೋಗಿದ್ದಾಗ ಕೃಷ್ಣನನ್ನ ದುರ್ಯೋಧನ ಬಂಧಿಸೋಕ್ಕಾಗಲಿಲ್ಲ. ಅವನು ಇಲ್ಲದ ಜಾಗ ಯಾವುದು, ಜ್ಞಾನಿಗೆ ಕಳ್ಕೊಳ್ಳುವಂಥದ್ದು ಯಾವುದೂ ಇಲ್ಲ, ಜ್ಞಾನಿ ಯಾವುದರ ಜೊತೆಗೂ ಅಂಟಿಟ್ಕೊಂಡಿಲ್ಲವಾದ್ರಿಂದ ಅಂತ. ಹೀಗೆ ಹೆಜ್ಜೆಜ್ಜೆಗೂ ಕೃಷ್ಣನ ಬದುಕನ್ನ ನೋಡಿದ್ರೆ ಭಗವದ್ಗೀತೆಯ ಆಚರಣೆ ಅದ್ಭುತವಾಗಿ ಕಂಡುಬರುತ್ತದೆ. ಆಮೇಲೆ ಅದನ್ನ ಆಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಸಮಯ ಮುಗಿತಾ ಬಂತು ಅನ್ಸುತ್ತೆ, ಅದಕ್ಕೆ ಕೆಲವೊಂದು ಪ್ರಶ್ನೋತ್ತರಗಳಿಗೆ ಮಿಕ್ಕ ಸಮಯವನ್ನ ಉಳಿಸ್ಕೋತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಒಂದು ಪ್ರಶ್ನೆ ಬಂದಿರೋದು ಶತಾದಾನಿಗೆ. ಈಗ ಕೃಷ್ಣನ ಧರ್ಮ ಏನು, ಕ್ಷತ್ರಿಯವ ಸ್ವಧರ್ಮದ ವಿಚಾರವಾಗಿ, ಮತ್ತೆ ಹಾಗಿತ್ತು ಅಂತ ಹೇಳಿದ್ರೆ ಆ ಕ್ಷತ್ರಿಯನಾಗಿ ಆ ಜನಗಳನ್ನ ಪ್ರೊಟೆಕ್ಟ್ ಮಾಡೋದು ಅವನ ಡ್ಯೂಟಿ ಆಗಿತ್ತ, ಅವನ ಧರ್ಮವಾಗಿತ್ತ? ಹಾಗಿತ್ತು ಅಂತ ಅಂದ್ರೆ ದುರ್ಯೋಧನನ್ಗೆ ಯಾಕೆ ಅವನ ಅವನ ಸೈನ್ಯನ ಕೊಟ್ಟು ತಾನು ಪಾಂಡವರ ಜೊತೆ ಇದ್ದ ಅಂತ ಒಂದು ಪ್ರಶ್ನೆ ಬಂದಿದೆ. ಕೃಷ್ಣ ಕ್ಷತ್ರಿಯ, ಚಂದ್ರವಂಶದ ಒಂದು ಕವಲು, ಅದರದ್ದು ವಂಶಾವಳಿಯನ್ನು ಪೂರ್ಣ ವಿಸ್ತರಿಸಿ ಹೇಳೋಲ್ಲ. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಪುರೂರನ ಮಗ ಆಯು, ಆಯುವನ ಮಗ ನೌಶ, ನೌಶನ ಮಗ ಯಯಾತಿ, ಯಯಾತಿಯ ಹಿರಿಯ ಮಗ ಯದು.
ಆ ಎದುವಿನಿಂದ ಬಂದ ಕವಲೆ ಯಾದವು. ಯಯಾತಿ ತನ್ನ ಯೌವನವನ್ನ ತನಗೆ ಮುಪ್ಪು ಬಂದಾಗ ಯೌವನವನ್ನ ಕೊನೆಯ ಮಗ ಪುರುವಿನಿಂದ ಪಡ್ಕೋತಾನೆ. ಮಿಕ್ಕ ಹಿರಿಯರಾದಂತ ನಾಲ್ವರು ಮಕ್ಕಳು ಕೊಡಲ್ಲ. ಯದು, ಆನು, ದುರ್ಯು ಮತ್ತೆ ತುರ್ವಶ, ಕೊನೆಗೆ ಪೂರು. ಯದು, ತುರ್ವಶ, ದುರ್ಯು, ಆನು ಈ ನಾಲ್ವರು ಕೊಡಲ್ಲ. ಆದ್ರಿಂದ ಅವ್ರಿಗೆ ಶಾಪ ಕೊಟ್ಬಿಡ್ತಾರೆ, ನೀವು ವ್ರಾತ್ಯ ಕ್ಷತ್ರಿಯರು, ಭ್ರಷ್ಟ ಕ್ಷತ್ರಿಯರು ಆಗಿ ಅಂತ ಇದು ಪುರಾಣಗಳಲ್ಲಿ ಬರತಕ್ಕಂಥ ಕಥೆ. ಹೀಗಾಗಿ ಅವರು ಚಂದ್ರವಂಶಕ್ಕೆ ಸೇರಿದವರು. ಆ ಪೂರ್ವಿಕನ ವಂಶಕ್ಕೆ ಸೇರಿದವರು ಕೌರವರು. ಅಲ್ಲಿ ಬಂದವರು ಪಾಂಡವರು. ಪಾಂಡವರಿಗೆ ಆ ಕಾರಣದಿಂದಲೇ ಭಾರತದ ಸರ್ವೋಚ್ಚವಾದ ಚಕ್ರಾಧಿಪತ್ಯದ ವಂಶದ ಬಳುವಳಿ ಇದೆ. ಕೃಷ್ಣ ಹಾಗಾಗಿ ಕ್ಷತ್ರಿಯ. ಆದರೆ ಕೃಷ್ಣ ಮೂರ್ಧಾಭಿಷಿಕ್ತ ಅಲ್ಲ. ಕಂಸನ ಸಂಹಾರ ಆದಮೇಲೆ ಅವರ ಕಂಸನ ತಂದೆ ಉಗ್ರಸೇನನಿಗೇ ರಾಜ್ಯವನ್ನು ಬಿಟ್ಟುಕೊಡುತ್ತಾನೆ. ಯಾದವರು ಪೂರ್ಣ ಪ್ರಮಾಣದಲ್ಲಿ ರಾಜನನ್ನು ಇಟ್ಟುಕೊಂಡು ಆಳ್ತಾ ಇದ್ದವರಲ್ಲ. ಪ್ರಮುಖ ಅಂತ ಒಬ್ಬ ಇರ್ತಾನೆ, ಮಿಕ್ಕವರು ಇರ್ತಾರೆ. ಇಟ್ ಈಸ್ ಎ ಡೆಮೋಕ್ರೆಟಿಕ್ ಸೆಟಪ್, ರಿಪಬ್ಲಿಕ್ಸ್ ಅಂತ ಕರೀತಾರೆ. ಪ್ರಾಚೀನ ಭಾರತದಲ್ಲಿ ಅಂಥವು ಬೇಕಾದಷ್ಟು ಇದ್ವು. ಬುದ್ಧನ ಕಾಲದಲ್ಲಿಯೂ ಇದ್ವು, ಗುಪ್ತರ ಕಾಲದಲ್ಲಿಯೂ ಇದ್ವು ಅಂತ ಗೊತ್ತಾಗುತ್ತೆ. ಲಿಚ್ಛವಿಗಳು ಇದ್ರು, ಆಮೇಲಿಂದ ಯೌಧೇಯರಿದ್ದರು, ಮಾಲವರಿದ್ದರು, ಮಲ್ಲರಿದ್ದರು, ಕ್ಷುದ್ರಕರು, ಹೀಗೆ ಬೇಕಾದಷ್ಟು ಜನ ಇದ್ರು. ಸೋಳಸ ಮಹಾಜನಪದ ಅಂತ ಬೌದ್ಧ ಗ್ರಂಥಗಳಲ್ಲಿ ಜೈನ ಗ್ರಂಥಗಳಲ್ಲಿ ಪ್ರತಿ 16 ಜನಪದಗಳಿದ್ವು. ಅದರೊಳಗೆ ಸಾಕಷ್ಟು ರಿಪಬ್ಲಿಕ್ಸ್ ಗಣತಂತ್ರ ವ್ಯವಸ್ಥೆಗಳಿದ್ವು. ಯಾದವರದು ಆ ಥರ ಗಣತಂತ್ರ. ಹೀಗಾಗಿ ಅವರು ಕ್ಷತ್ರಿಯ ಕುಲದವನೇ ಆಗಿದ್ದರು, ಮೂರ್ಧಾಭಿಷಿಕ್ತನಾದ ರಾಜ ಆಗಲಿಲ್ಲ. ಮತ್ತೆ ಯಾದವ ಸೇನೆಯನ್ನು ಪೂರ್ತಿ ಕೊಡಲಿಲ್ಲ. ಅದಕ್ಕೆ ನೋಡಿ, ನಮ್ಮಲ್ಲಿ ಮಹಾಭಾರತವನ್ನ ಟಿವಿ ಸೀರಿಯಲ್ಲೆಲ್ಲೋ ಹೆಚ್ಚಂದ್ರೆ ಅಥವಾ ಇನ್ಯಾವುದೋ ಕಾಮಿಕ್ಸ್ ಅಲ್ಲೋ ನೋಡಿ ಅಷ್ಟಕ್ಕೆ ಮಹಾಭಾರತದ ಮೇಲೆ ಯಥೇಷ್ಟವಾದ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ ಸರ್ವಜ್ಞರ ತರ. ವ್ಯಾಸರ ಮೂಲ ಮಹಾಭಾರತವನ್ನ ಲಕ್ಷ ಶ್ಲೋಕಗಳಿಗೆ ಓದಬೇಕು. ಅದು ಓದೋದಕ್ಕೆ ಸಾಕಷ್ಟು ಸಮಯ ತಾಳ್ಮೆ ಇಟ್ಕೋಬೇಕು. ಅಲ್ಲಿ ನೋಡಿದಾಗ ಗೊತ್ತಾಗುತ್ತದೆ, ಕೃಷ್ಣ ಯಾದವರ ಎಲ್ಲ ಸೇನೆಗೂ ಒಡೆಯನಾಗಿರಲಿಲ್ಲ. ಅವನಿಗಿದ್ದ ಒಂದು ಪರ್ಸನಲ್ ಆರ್ಮಿ ಅಂತೀವಲ್ಲ, ವೈಯಕ್ತಿಕವಾದ ನಾರಾಯಣಿ ಸೇನೆ, ಅಷ್ಟನ್ನು ಮಾತ್ರ ಕೊಡ್ತಾನೆ. ಮಿಕ್ಕ ಯಾದವರ ಇಷ್ಟೋ ಭಾಗದ ಸೈನ್ಯವನ್ನ ಕೃಷ್ಣನ ಶಿಷ್ಯ ಆಗಿದ್ದಂತ ಸಾತ್ಯಕಿ, ಯುಧಾನನ ಮಗ ಸಾತ್ಯಕಿ, ಸತ್ಯಕನ ಮಗ ಅವನು ತಗೊಂಡು ಪಾಂಡವರ ಜೊತೆಗೆ ಬರ್ತಾನೆ. ಕೃಷ್ಣನ ಮಗ ಪ್ರದ್ಯುಮ್ನ, ಸಾತ್ಯಕಿ, ಗದ ಮೊದಲಾದ ಸಾಂಬ ಇವರೆಲ್ಲ ಪಾಂಡವರ ಕಡೆ ಬರ್ತಾರೆ. ಕೃಷ್ಣನ ವೈಯಕ್ತಿಕವಾದ ಪರ್ಸನಲ್ ಆರ್ಮಿ ಅಂತೀವಲ್ಲ, ಅದಷ್ಟನ್ನು ತೆಗೆದುಕೊಂಡು ಕೃತವರ್ಮ ಹೋಗ್ತಾನೆ. ಅವನು ಕೃಷ್ಣನ ಶಿಷ್ಯನೇ. ದುರ್ಯೋಧನ ಕೃಷ್ಣನಿಗೆ ಬೀಗ, ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಕೃಷ್ಣನ ಮಗ ಸಾಂಬನಿಗೆ ದುರ್ಯೋಧನ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದ. ಅವನು ಅಯೋಗ್ಯ. ಅವನನ್ನು ಬೆನ್ನು ಹಾಕೊಂಡು ಬಂದವನು ಬಲರಾಮ. ಅದೆಲ್ಲ ಭಾಗದಲ್ಲಿ ಬರ್ತದೆ. ಹೀಗಾಗಿ ಅವನು ಬಂದು ಕೇಳದ, ಬಂಧುವಾದ ಕಾರಣದಿಂದ ಕೊಡಬೇಕು. ಅಲ್ಲಿ ಅರ್ಜುನ ಒಂದು ಪರೀಕ್ಷೆಯನ್ನು ಅದ ಇಟ್ಟಿದ್ದಾನೆ. ಅರ್ಜುನ ಆಮೇಲೆ ಬರ್ತಾನೆ, ದುರ್ಯೋಧನ ಮೊದಲು ಬರ್ತಾನೆ. ನಿಮ್ಗೆ ಗೊತ್ತಿದೆ ಆ ಉದ್ಯೋಗ ಪರವಾಗುತ್ತದೆ. ಕೃಷ್ಣನ ತಲೆ ಹತ್ರ ದುರ್ಯೋಧನ ಕೂತ, ಕಾಲ ಹತ್ರ ಅರ್ಜುನ ಕೂತ. ಮೊದಲು ಅರ್ಜುನನ ಕಂಡಿದ್ದರಿಂದ ತಡವಾಗಿ ಬಂದರೂ ಅವನಿಗೆ ಕೋರಿಕೊಳ್ಳುವ ಅವಕಾಶ ಕೊಟ್ಟೆ. ಇದಕ್ಕೆ ಸಹಾಯ ಕೇಳಕ್ಕೆ ಬಂದಾಗ ಕೊಡಬೇಕು, ಆಸ್ ಎ ಪಾಲಿಸಿ. ಆದರೆ ಅದೇ ಸಂದರ್ಭದಲ್ಲಿ ಅರ್ಜುನಗೊಂದು ಪರೀಕ್ಷೆ. ದುರ್ಯೋಧನ ನಂಬರ್ ಗೇಮಲ್ಲಿ ತುಂಬ ಪ್ರಸಿದ್ಧ. ದೊಡ್ಡದಾಗಿದ್ದರೆ ಸಾಕು, ಕ್ವಾಂಟಿಟಿ ಮೀನ್ಸ್ ಎವ್ರಿಥಿಂಗ್ ಅಂತ, ಕ್ವಾಂಟಿಟಿ ಇಸ್ ಕ್ವಾಲಿಟಿ ಅಂತ. ಅರ್ಜುನ ಆಗಲ್ಲ, ಕೃಷ್ಣನೇ ಬೇಕಾ ಅಂತ ನೋಡಿದ. ನಾನು ಎಷ್ಟೋ ಬಾರಿ ಅಂದುಕೊಂಡಿದ್ದೀನಿ, ಭಗವದ್ಗೀತೆಯನ್ನು ಅರ್ಜುನ ಕೇಳುವ ಅರ್ಹತೆ ಹೇಗೆ ಪಡ್ಕೊಂಡ ಅಂದರೆ ಕೃಷ್ಣನನ್ನೇ ಕೋರಿಕೊಂಡಿದ್ದರಿಂದ ಪಡ್ಕೊಂಡ. ಹಾಗಲ್ಲದೆ ಅವನು ಸೈನ್ಯ ತಗೊಂಡು ಹೋಗ್ಬೋದಾಗಿ, ಇವನೇ ಬೇಕು ಅಂತ ಮಾಡಿದ. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಅರ್ಜುನನ ಅಂತರಂಗದ ಪರೀಕ್ಷೆಯೂ ಕೂಡ ಆಗಿತ್ತು, ಮತ್ತು ವೈಯಕ್ತಿಕವಾದ ಸೇನೆ. ಜೊತೆಗೆ ಇನ್ನೂ ಒಂದು, ಕೃತವರ್ಮ ಕೃಷ್ಣನಲ್ಲಿ ಎಷ್ಟೇ ಕಲಿತಿದ್ರೂ ಕೂಡ ಸಹಮತ ಇಲ್ಲದೇ ಇದ್ದವನು. ಮುಂದೆ ಅದು ಮೌಸಲ ಪರ್ವದಲ್ಲಿ ಗೊತ್ತಾಗುತ್ತದೆ. ಹೀಗಾಗಿ ತಗಾದೆಯ ಮನುಷ್ಯರನ್ನೆಲ್ಲ ಒಂದು ಪ್ಯಾಕ್ ಆಗಿ ಮಾಡಿ ಆ ಕಡೆಗೆ ಕಳಿಸಿಕೊಟ್ಟ ಅನ್ನೋ ಸ್ಟ್ರಾಟಜಿ ಕೂಡ ಇದೆ. ಕೃಷ್ಣ ಮಾಡಿದ ಯಾವ ಕೆಲಸದಲ್ಲಿಯೂ ಕೂಡ ಲೋಕವನ್ನು ಹುಡುಕೋಕ್ಕಾಗಲ್ಲ. ಆದರೆ ಎಲ್ಲ ಕೆಲಸವೂ ಪೂರ್ಣ ಫಲಕಾರಿ ಆಗಲಿಲ್ವಲ್ಲ, ಆಗಲಿಲ್ಲ. ಅದಕ್ಕೆ ಅವನು ಬೇಸರವೂ ಪಟ್ಕೊಳ್ಳಿಲ್ಲ. ಯಾಕೆ, ಅವನೇ ಹೇಳ್ತಾನೆ, ನಾನು ಮನುಷ್ಯ ಪ್ರಯತ್ನವನ್ನಷ್ಟು ಮಾಡ್ತೀನಿ, ದೈವ ನನ್ನದಲ್ಲ ಅಂತ ವಿದುರನಿಗೆ ಹೇಳ್ತಾರೆ. ವಿದುರನ ಮನೆಗೆ ಬಂದು ತಂಗಿರ್ತಾರೆ. ಅವನು ಭೀಷ್ಮ ದ್ರೋಣಾದಿಗಳೆಲ್ಲ ಕರೀತಾರೆ, ಕ್ಷತ್ರಿಯೋತ್ತಮ ಭೀಷ್ಮ ಕರೀತಾನೆ, ಬ್ರಾಹ್ಮಣೋತ್ತಮ ದ್ರೋಣ ಕರೀತಾನೆ ಮನೆಗೆ ಬಾ ಅಂತ. ದೀಗನಾದಂಥ ದುರ್ಯೋಧನನೇ ಕರೀತಾನೆ, ಇಲ್ಲ ಇಲ್ಲ, ಪ್ರೀತಿ ಭೋಜ್ಯಾನಿ ಚಾನಾನಿ ಆಪತ್ ಭೋಜ್ಯಾನಿ ಚೈವವ ವಾ ಪುನಃ. ಒಬ್ಬರು ಮನೆಗೆ ಹೋಗಿ ಊಟ ಮಾಡಬೇಕು ಅಂದರೆ ಎರಡೇ ಕಾರಣ, ನಮಗೆ ಗತಿ ಇಲ್ಲದೆ ಇದ್ದಾಗ ಅಥವಾ ಅವ್ರ ಪ್ರೀತಿಯಿಂದ ಕರೆದಾಗ.
ನಿನ್ನ ಮನೆಗೆ ಬಂದು ಊಟ ಮಾಡೋದಕ್ಕೆ ನನಗೆ ಗತಿ ಇಲ್ಲ ಅಂತಲೂ ಅಲ್ಲ, ನೀನು ನನ್ನ ಪ್ರೀತಿಯಿಂದಲೂ ಕರೆದಿಲ್ಲ, ಅದಕ್ಕೆ ನಾನು ಬರೋಲ್ಲ ಅಂತ ವಿದುರನ ಮನೆಗೆ ಹೋಗಿ ಬುಭುಜಯ ವಿದುರ ಅನ್ನಾನಿ ಶುಚೀನಿ ಗುಣವಂತಿಚ, ಶುಚಿಯಾದ ಗುಣಭತ್ತರವಾದ ವಿದುರನ ಊಟ ಮಾಡ್ದ. ಇವ್ರದ್ದಲ್ಲ ಯಾಕೆಂದ್ರೆ ದೇವರ ಕರಪ್ಟೆಡ್ ಬೈ ದುರ್ಯೋಧನ, ವಿದುರ ಕುಡ್ ನೆವರ್ ಬಿ ಕರಪ್ಟೆಡ್. ಅದಕ್ಕೂ ಕೂಡ ಅವರ ಭರ್ತನಿಗೆ ಕನ್ನಡಿ ಹಿಡಿತಾರೆ ಕೃಷ್ಣ. ಹೀಗೆಲ್ಲ ನೋಡಿದಾಗ ಗೊತ್ತಾಗುತ್ತದೆ ಅವನು ತುಂಬಾ ಧೀರನಾಗಿ ನಡ್ಕೊಂಡ, ಮತ್ತೆ ಔದಾರ್ಯದಿಂದ ನಡ್ಕೊಂಡ, ಬುದ್ಧಿವಂತಿಕೆಯಿಂದ ನಡ್ಕೊಂಡ, ಸಂದರ್ಭೋಚಿತವಾಗಿ ನಡ್ಕೊಂಡ. ಹೀಗಾಗಿ ಅವನು ತನ್ನ ಸೇನೆಯನ್ನ ದುರ್ಯೋಧನಿಗೆ ಕೊಟ್ಟಿದ್ದೊಳಗೆ ತಪ್ಪಿಲ್ಲ. ಆದರೆ ಪಾಂಡವರ ಕಡೆಗೆ ಏನು ಮಾಡಬೇಕು ಅನ್ನೋದನ್ನು ಮಾಡ್ದ. ಯಾಕೆಂದ್ರೆ ಪಾಂಡವರು ಕೃಷ್ಣನ ಸ್ಟ್ರಾಟಜಿಯನ್ನು ನಂಬಿಕೊಂಡ್ರು, ನೆಚ್ಚಿಕೊಂಡ್ರು. ಈ ವೈಯಕ್ತಿಕವಾದ ವಿಶ್ವಾಸ ತುಂಬಾ ಮುಖ್ಯ. ಮತ್ತು ಇವೊಂದು ಏನಂದ್ರೆ ಆ ಸೇನೆಯನ್ನು ಕೊಡುವಾಗ ಸಂಧಿ ಆಗಬಹುದು ಅನ್ನೋ ಸಾಧ್ಯತೆಯೂ ಇತ್ತು. ಮೊತ್ತ ಮೊದಲಿಗೆ ಅದೆಲ್ಲ ಆಗಿತ್ತು, ಆಮೇಲೆ ಸಂಧಿಯ ಪ್ರಯತ್ನವೂ ಫೇಲ್ ಆಗಿತ್ತು. ಇವನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಧನ್ಯವಾದ. ಬಹುಶಃ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಇನ್ನೊಂದು ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಕೃಷ್ಣ ಒಂಥರ ಬೆಂಟ್ ದ ರೂಲ್ಸ್ ಅನ್ನೋ ತರ, ರೂಲ್ಸ್ ನ ಫಾಲೋ ಮಾಡಿದ್ರೆ ಕಸ್ಟಮೈಸ್ ಬದಲಾವಣೆ ಮಾಡ್ಕೊಂಡ ಅನ್ನುವಂತ ಅಭಿಪ್ರಾಯ ಇದೆ ಸಾಮಾನ್ಯವಾಗಿ ಪಾಂಡವರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ. ಅದು ನಿಜವೇ ಹಾಗಿದೆಯಾ ಅಥವಾ ಆತರ ಅರ್ಥವಾಗಿರೋದ್ ಸರಿನೇ, ಅದನ್ನ ಹೇಗ್ ನೋಡಬಹುದು? ಯಾರು ಕೂಡ ಗಾಂಧಿಯ ದೃಷ್ಟಿಯಿಂದ ಕೃಷ್ಣನನ್ನು ನೋಡಬಾರದು. ಯಾಕೆ ಅಂತಂದ್ರೆ ಗಾಂಧೀಜಿಗೆ ಭಗವದ್ಗೀತೆ ಅರ್ಥ ಆಗಿರಲಿಲ್ಲ. ಭಗವದ್ಗೀತೆಗೆ ಅವರು ಸಾಕಷ್ಟು ಅನ್ಯಾಯವನ್ನು ಮಾಡಿದ್ದಾರೆ, ಕೃಷ್ಣನಿಗೂ ಅನ್ಯಾಯ ಮಾಡಿದ್ದಾರೆ. ಐ ಆಮ್ ವೆರಿ ವೆರಿ ಸಾರಿ ಟು ಸೇ ದಿಸ್, ಬಟ್ ಐ ಡೋಂಟ್ ಫೀಲ್ ಇಟ್. ಕಾರಣ ಇಷ್ಟೇ, ಅವರು ಮಹಾಭಾರತ ಕಥೆಯನ್ನೇ ಒಪ್ಕೊಳ್ಳಿಲ್ಲ. ಇಟ್ ಇಸ್ ಅನ್ ಇಂಟರ್ನಲ್ ವಾರ್ ಅಂದ್ಬಿಟ್ರು. ಕೃಷ್ಣನನ್ನು ಒಪ್ಪದೆ ಭಗವದ್ಗೀತೆ ಒಪ್ಕೋತೀನಿ ಅಂತಂದ್ರೆ ಬಾಳೆ ಗಿಡವನ್ನೇ ಒಪ್ಕೊಳ್ಳದೆ ಬಾಳೆ ಹಣ್ಣನ್ನು ಒಪ್ಕೋತೀನಿ ಅಂದ್ರೆ ಅದು ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥದ್ದು. Those who reject Krishna will also be rejecting Bhagavad Gita. Because more than the Gita, life of Krishna is important. Bhagavad Gita ke Shankara, Ramanuja, Madhvadiga, Vekasachana, Vyakhyanagalu baredidare. Are the greatest commentary to Bhagavad Gita is Mahabharata and life of Krishna. Higagi, Krishna mosa madalilla. Duryodhana madida mosakke pratikara madada. Nama Dharmashastra Manusmriti. ಒಂದು ಪ್ರಮುಖವಾದ ಶ್ಲೋಕ ಅಲ್ಲಿ ಬರುತ್ತದೆ. ಅದರ ತಾತ್ಪರ್ಯ ಹೀಗೆ, ಯಾವ ಒಬ್ಬ ವ್ಯಕ್ತಿ ಮತ್ತೊಬ್ಬರನ್ನ ವಿನಾಕಾರಣ ಕೊಲ್ಲಬೇಕು ಅಂತ ವಿಷ ಹಾಕಿಯೋ ಬೆಂಕಿ ಹಾಕಿಯೋ ಆಯುಧ ಹಿಡಿದೋ ನೋಡ್ತಾನೋ, ಮತ್ತೆ ಅವರ ಹೆಣ್ಣು ಹೊನ್ನು ಮಣ್ಣು ನೆಲ ಈ ಮೂರಲ್ಲಿ ಯಾವುದೊಂದನ್ನಾದ್ರೂ ಅಪಹರಣ ಮಾಡಕ್ ನೋಡ್ತಾನೋ, ಈ ತರ ಆರು ಪಾತಕಗಳಲ್ಲಿ ಯಾವುದೊಂದನ್ನು ಮಾಡ್ತಾನೋ ಅವನನ್ನ ಆತತಾಯಿ ಅಂತ ಕರೀತಾರೆ. ದುರ್ಯೋಧನ ಆಲ್ ಟೈಮ್ ರೆಕಾರ್ಡ್ ಸೆಟ್ ಮಾಡಿದ್ದ, ಯಾರನ್ನು ಮಾಡಿ ಭೀಮನಿಗೆ ವಿಷ ಹಾಕಿ ಕೊಲ್ಲಕ್ ನೋಡಿದ್ದ, ಅರಗಿನ ಮನೆಯಲ್ಲಿ ಅಷ್ಟು ಜನನ್ನು ಕೊಲ್ಲೋಕ್ ನೋಡಿದ್ದ, ತನ್ನ ಚಿಕ್ಕಮ್ಮ ಕುಂತಿಯನ್ನು ಸ್ತ್ರೀ ಹತ್ಯೆಯನ್ನು ಮಾಡೋದಕ್ಕೆ ಹೆಸರಿಲ್ಲ ಪಾಪಿ, ಮತ್ತೆ ಅವರ ಪಾಂಡವರ ಹೆಣ್ಣು ದ್ರೌಪದಿಯ ವಸ್ತ್ರಾಪರಣ ಮಾಡ್ದ, ಅವನ ಭಾವ ಜಯದ್ರಥ ಕೂಡ ದ್ರೌಪದಿಯನ್ನು ಕಿಡ್ನಾಪ್ ಮಾಡೋದಕ್ಕೆ ನೋಡ್ದ, ಮತ್ತೆ ಅವನು ಪಾಂಡವರ ನೆಲವನ್ನು ಕಿತ್ತುಕೊಂಡ ಮೋಸದ ಜೂಜಲ್ಲಿ, ಸ್ಥಿರಾಸ್ತಿ ಚರಾಸ್ತಿ ಎಲ್ಲ ಕಿತ್ಕೊಂಡ, ಕೊನೆಗೆ ಅನ್ಯಾಯವಾಗಿ ಮೋಸದಿಂದ ಅವ್ರನ್ನ ಕೊಲ್ಲಬೇಕು ಅಂತಲೂ ನೋಡ್ದ. ಪಂಪನ ಭಾರತ ನೋಡಿದ್ರೆ ಗೊತ್ತಾಗುತ್ತೆ, ವಾಮಾಚಾರವನ್ನು ಕೂಡ ಮಾಡೋದಕ್ಕೆ ಹೋಗಿದ್ದ ಅಂತ ಪಾಂಡವರು ಕಾಡಲ್ಲಿದ್ದಾಗ ಅವ್ರ ಮೇಲೆ ಕನಕಸ್ವಾಮಿಯ ಬೆಳ್ಳಿಗೆ ಕನಕನನ್ನು ತಿಂದುದು ಅಂತ ಪಂಪ ಹೇಳ್ತಾನೆ. ಕೆಲವೊಂದು ಆ ಮಹಾಭಾರತದ ಆವೃತ್ತಿಗಳಲ್ಲಿ ಬರುತ್ತೆ. ಅಂದ್ರೆ ಯಾವುದನ್ನು ಬಿಡದೆ ಎಲ್ಲಾ ಅನ್ಯಾಯಗಳು ಮಾಡಿದ್ದ. ಹೀಗಾಗಿ ಅಂಥವನನ್ನ ನೀವು ರೂಲ್ ಹಿಡ್ಕೊಂಡ ನೋಡೋದು ಇದು ಹೇಗಿದೆ ಅಂದ್ರೆ, ಅಕ್ಕಪಕ್ಕದ ಮನೆಯಲ್ಲಿ ಬರಿದ್ರು, ಒಬ್ಳು ಒಬ್ಬ ಭಿಕ್ಷೆಗೆ ಬಂದವನು ಭಿಕ್ಷೆನೇ ಹಾಕ್ತಾ ಇರಲಿಲ್ಲ, ಇನ್ನೊಬ್ಳು ದಿವಸ ಹಾಕ್ತಾ ಇದ್ಲು, ಆಕಸ್ಮಿಕವಾಗಿ ಪಾಪ ದಿವಸ ಹಾಕೊಳ್ಳೋದು ಅವತ್ತಾಗಲಿಲ್ಲ, ಎಂದು ಹಾಕದೆ ಇದ್ದು ಹಾಕ್ಬಿಟ್ಟು ಆಗ ಈ ಭಿಕ್ಷುಕ ಹೇಳದ್ನಂತೆ, ಯಾವತ್ತೂ ಭಿಕ್ಷಾ ಹಾಕ್ತಾ ಇರೋ ಮಹಾತಾಯಿ ಅನ್ನಪೂರ್ಣ ಇವತ್ತು ಭಿಕ್ಷ ಹಾಕಿದ್ಲು, ನಿತ್ಯ ಭಿಕ್ಷ ಹಾಕೋ ರಂಡೆಗೆ ಏನ್ ಬಂದಿತ್ತು ರೋಗ. ಪಾಂಡವರ ಕಡೆಗೆ ನಿಂತು ಕೃಷ್ಣ ಅನ್ಯಾಯ ಮಾಡದ ಅಂತ ಹೇಳೋರಿಗೆ ಇದೇ ಮಾತನ್ನೇ ಹೇಳಬೇಕು, ಆ ಭಿಕ್ಷುಕನ ತರವೇ ಅವ್ರ ವರ್ತನೆ ಕೂಡ ಅಂತ ಅನ್ಬೇಕು. ದುರ್ಯೋಧನ ಯಾಕೆ ಬದುಕಬೇಕಿತ್ತು, ಅವನು ಏನ್ ಒಳ್ಳೇದು ಮಾಡಬೇಕಾಗಿತ್ತು, ಅವನು ಒಂದು ರಾಜ್ಯವೂ ಸರಿಯಾಗಿ ಆಡಲಿಲ್ಲ. ನಿಜವಾಗಲೂ ಐಡಿಯಲ್ ವಿಲನ್ ಅಂದ್ರೆ ರಾವಣ, ಅದಕ್ಕೆ ಹೋಲಿಸಿದ್ರೆ ಅರ್ಂಡ್ ಗ್ರೇಟ್ನೆಸ್. ಅವನು ಎಲ್ಲವೂ ಸ್ವಂತದಿಂದ ಸಂಪಾದಿಸ್ಕೊಂಡ, ತಪಸ್ಸು ಮಾಡ್ದ. ದುರ್ಯೋಧನ ಹೊಟ್ಟೆ ಕಿಚ್ಚು ಪಟ್ಟು 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 ಸತ್ತ. ಮಹಾಭಾರತವೇ ನಮಗೆ ಆಕರ. ಮಹಾಭಾರತದ ವಿರುದ್ಧ ಮಹಾಭಾರತವನ್ನೇ ನಿಲ್ಸೋಕ್ಕಾಗಲ್ಲ. ಯು ಕೆನಾಟ್ ಕಂಟೆಸ್ಟ್ ಯುವರ್ ಎವಿಡೆನ್ಸಸ್ ಅನ್ಲೆಸ್ ಯು ಹ್ಯಾವ್ ಸಮ್ ಅದರ್ ಎವಿಡೆನ್ಸ್. ಇದು ಕಾಮನ್ ಸೆನ್ಸ್ನ ಲಾ. ಹೀಗಾಗಿ ಈ ತರ ಪ್ರಶ್ನೆಗಳು ಕೇಳೋರು
ಅವರಿಗೆ ಕೊಡ್ತಕ್ಕಂಥ ಪ್ರಿಸ್ಕ್ರಿಪ್ಷನ್ ಒಂದೇ ಲೈನು, ಮೂಲ ಮಹಾಭಾರತವನ್ನು ನಿಯತ್ತಾಗಿ ಓದಿ. ನಾನು 4 ಬಾರಿ ಮೂಲ ಮಹಾಭಾರತ ಓದಿದ್ದೀನಿ. ಮುಂದಿನ ಪ್ರಶ್ನೆ ಈ ಕರ್ತವ್ಯ ಮತ್ತೆ ಸ್ವಧರ್ಮದ ಬಗ್ಗೆನೇ ಸಾಕಷ್ಟು ಬರ್ತಾ ಇದೆ, ಅದನ್ನೆಲ್ಲ ಸೇರಿಸಿ ಅಗ್ರಿಗೇಟ್ ಮಾಡುವಂತ ಹೇಳಿ. ಈ ಸ್ವಧರ್ಮ ಮತ್ತೆ ಕರ್ತವ್ಯದ ಬಗ್ಗೆ, ಅದರಲ್ಲೂ ಕರ್ತವ್ಯದ ಮುಖ್ಯವಾಗಿ, ಈಗ ಶುರುವಿನಲ್ಲಿ ಯಾದವರಕ್ಕೆಲ್ಲ ತೊಂದರೆ ಆಗಿ ಅವ್ರಿಗೆಲ್ಲ ಸಾವನ್ನಪ್ತಾ ಇದ್ರು, ಹೊಡೆದಾಡ್ಕೋತಾ ಇದ್ರು, ಆಮೇಲೆ ಕೃಷ್ಣ ತನ್ನ ಪಡಗಿದ್ದ ಅದು, ಮತ್ತೆ ಅದ್ರ ಜೊತೆಗೆ ತನ್ನ ವಸುದೇವ ಮಥುರಾಗ ಹೋದ್ಮೇಲಿಂದನೂ ಅವ್ರಗಳಿಗೂ ತೊಂದರೆ, ತುಂಬಾ ಕಷ್ಟ ಆಯ್ತು ತನ್ನ ತಂದೆ ತಾಯಿಗಳಿಗೆ. ಅದನ್ನ ಯಾವ್ದಕ್ಕೂ ಅದರಿಂದನು ಸ್ಥಿತಪ್ರಜ್ಞನ ಹಾಗೆ ಅದರಿಂದ ಇನ್ಫ್ಲೂಯೆನ್ಸ್ ಆಗ್ಲಿಲ್ಲ ಅನ್ನೋದ ಹೇಳಿದ್ರಲ್ಲ. ಆದ್ರೆ ಈಗ ಮಾತಾ ದೇವೋಭವ, ಮಾತೃದೇವೋಭವ, ಪಿತೃದೇವೋಭವ ಅಂತ ಹೇಳ್ತೀವಲ್ಲ, ತಂದೆ ತಾಯಿಗಳ ಕಷ್ಟಕ್ಕೆ ನಾವು ಸ್ಪಂದಿಸೋದು ನಮ್ಮ ಕರ್ತವ್ಯ ಆಗತ್ತಾ ಅಥವಾ ಧರ್ಮ ಆಗಲ್ವಾ, ಅದನ್ನ ಅದನ್ನ ಗಣನೆಗೆ ಇಟ್ಕೊಂಡು ಇದನ್ನ ಯಾವ ರೀತಿಯಿಂದ ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಏನಂದ್ರೆ, ನಮಗೆ ಧರ್ಮ ಸಂದಿಗ್ಧತೆ ಅಂದ್ರೆ ಹಲವು ಧರ್ಮಗಳು ಒಂದಕ್ಕೊಂದು ವಿರೋಧವಾಗಿದೆ ಅನ್ನುವಂತೆ ಆದಾಗ ನೋಡಿ, ಅವನು ಗೋಕುಲವನ್ನು ಬಿಟ್ಟು ಬಂದಾಗ ಗೋಕುಲದಲ್ಲಿ ಕ್ಷೇಮವನ್ನ ಸ್ಥಾಪಿಸಿದ್ದ. ಗೋಕುಲದಲ್ಲಿ ಏನೇನಾಗಿತ್ತು, ಕೃಷ್ಣನ ಕೊಲ್ಲಬೇಕು ಅಂತ ಎಷ್ಟೋ ಜನ ರಾಕ್ಷಸರು ಬಂದರು, ತೃಣಾವೃತ ಇರ್ಬೋದು, ಶಕಟಾಸುರ ಇರ್ಬೋದು, ಧೇನುಕಾಸುರ ಇರ್ಬೋದು, ವತ್ಸಾಸುರ, ಅಘಾಸುರ, ಈ ಥರದೆಲ್ಲ ಹರಿವಂಶ, ಭಾಗವತ, ವಿಷ್ಣು ಪುರಾಣದಲ್ಲೆಲ್ಲ ಬರುತ್ತದೆ. ಕೃಷ್ಣ ಇದ್ದಿದ್ದರಿಂದ ಅವ್ರು ಬಂದರು, ಕೃಷ್ಣ ಇದ್ದೇ ಇದ್ದರೆ ಬರ್ತೀವಿ. ಈಗ ಕೃಷ್ಣ ಹೋದ ಮೇಲೆ ಅಲ್ಲಿ ಕಂಸನ ಕಡೆಯ ಪೀಡೆ ಇರೋಲ್ಲ. ಕಂಸನಿಗೆ ಕೃಷ್ಣನ ಮೇಲಿತ್ತೆ ಹೊರತು ದ್ವೇಷ ಅಲ್ಲಿದ್ದ ನಂದಗೋಪ ಯಶೋದೇವರುಗಳ ಮೇಲೆ ಇಲ್ಲ. ಮತ್ತೆ ಅವನು ಅಲ್ಲಿದ್ದ ಬೇರೆ ಒಂದು ತೊಂದರೆ ಯಾವುದಾಗಿತ್ತು, ಕಾಲಿಯನ್ನು, ಅದು ಕಂಸನಿಂದ ಆದದ್ದಲ್ಲ, ಕೃಷ್ಣನೇ ಅದನ್ನು ಪರಿಹಾರ ಮಾಡಿದ. ಮತ್ತೆ ಗೋವರ್ಧನ ಪರ್ವತದ ಪ್ರಸಂಗದಲ್ಲಿ ಇಂದ್ರನಿಂದಲೇ ಅವನು ರಕ್ಷಣೆ ಕೊಟ್ಟ, ಅಂದ್ರೆ ಇಂದ್ರನಿಂದಲೇ ಸೋಲನ್ನ ಒಪ್ಪಿಕೊಳ್ಳೋ ತರ ಮಾಡಿಬಿಟ್ಟು ಅವನಿಂದಲೇನೆ ರಕ್ಷಣೆ ಪಡ್ಕೊಂಡ. ಗೋವರ್ಧನ ಪ್ರಕರಣ ಹಾಗಾಯ್ತು. ಮತ್ತೆ ಅಂದ್ರೆ ಅವರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂದ್ರೆ ಏನು, ಸೆಲ್ಫ್ ಸಸ್ಟೆನೆನ್ಸ್ ಅಂದ್ರೆ ಏನು ಅನ್ನುವಂಥದ್ದನ್ನು ಕಲಿಸಿಕೊಟ್ಟ. ಗೋಕುಮಾರರಿಗೆ ಗೀತೆಯನ್ನು ಉಪದೇಶ ಮಾಡದ ಅಂತ ಪ್ರಥಮ ಗೀತೆ ವಿಷಯ ಹೇಳಿದ್ನಲ್ಲ, ಅಲ್ಲಿಂದ ಮೊದಲು ಗುಂಡಿ ಎಲ್ಲ ಮಾಡಿದ್ರು, ಬೃಂದಾವನದಲ್ಲಿ ತುಂಬಾ ನೆಮ್ಮದಿಯಾದ ರೀತಿಯಲ್ಲಿ ನೆಲೆಸಿದ್ರು ಅಂತೆಲ್ಲ ಗೊತ್ತಾಗುತ್ತದೆ. ಹೀಗೆ ಅದನ್ನು ಮಾಡಿದ. ಮತ್ತೆ ಅವನು ಮಧುರೆಗೆ ಬಂದಿದ್ದಕ್ಕೆ ಕಂಸರಿಂದ ಇನ್ನು ಯಾರಿಗಾದ್ರೂ ಎಲ್ಲಿಯಾದ್ರೂ ಯಾದವರಿಗೆ ತೊಂದರೆ ಆಗುವಂಗಿದ್ರೆ ಅದಷ್ಟು ತಪ್ಪಿಸಬೇಕು ಅಂತ ಬಂದ, ಅದರೊಳಗೆ ಸಫಲನಾದ. ಮತ್ತೆ ಕೃಷ್ಣ ಈ ನಂದಗೋಪ ಯಶೋದೆಯರ ಕ್ಷೇಮಕ್ಕೆ ಯಾವುದೂ ತೊಂದರೆ ಬರದಂತೆ ನೋಡಿಕೊಂಡ. ಅವನು ಮತ್ತೆ ಅವರನ್ನ ಸೆವಂತ ಪಂಚಕದ ಮಡುವಿನಲ್ಲಿ ಅವರನ್ನು ನೋಡದ, ಒಂದು ಸೂರ್ಯಗ್ರಹಣ ಕಾಲದಲ್ಲಿ ಅಂತ ಭಾಗವತದಲ್ಲಿ ಬರುತ್ತೆ. ಅದು ಹಾಗಿರಲಿ, ಅವರಿಗೆ ಏನ್ ಹಿತ ಬೇಕಿದೆ ಅಷ್ಟನ್ನು ಕೊಟ್ಟ, ಆದರೆ ತಾನು ಮಾಡಬೇಕಾದ ದೊಡ್ಡ ಕೆಲಸ ಇತ್ತಲ್ಲ ಅದಕ್ಕೆ ಬಂದ, ಅವರಿಗೆ ಕೊಡಬೇಕಾದದ್ದನ್ನು ಕೊಟ್ಟ, ತಾನು ಮಾಡಬೇಕಾದದ್ದನ್ನು ಮಾಡಕ್ ನೋಡಿದ. ಇದೇನು ಸ್ವಾರ್ಥ ಆಗೋಲ್ವಾ ಅಂದ್ರೆ, ಮಹಾಭಾರತದಲ್ಲಿ 3 ಬಾರಿ ಬರ್ತಕ್ಕಂಥ ಒಂದು ಶ್ಲೋಕ ಇದೆ, ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಕುಲಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ತನ್ನ ಆತ್ಮೋದ್ಧಾರಕ್ಕಾಗಿ ತಾನು ಜಗತ್ತನ್ನೇ ಬಿಡೋದಕ್ಕೆ ಸಿದ್ಧ ಇರಬೇಕು. ದೊಡ್ಡ ಧರ್ಮದ ಮುಂದೆ ಮಿಕ್ಕೆಲ್ಲ ಧರ್ಮಗಳು ಅಧೀನವಾಗಿ ಬರಬೇಕು. ಹೀಗಾಗಿ ಪ್ರಯಾರಿಟೈಸಿಂಗ್ ಅಂತೀವಲ್ಲ, ಅದನ್ನು ಮಾಡಬೇಕು. ಯಾರೊಬ್ಬರಿಗೂ ನಷ್ಟವಾಗದಂತೆ ಮಾಡಿದ, ತನ್ನ ಕರ್ತವ್ಯವನ್ನೆಲ್ಲ ಮಾಡಿದ, ಕೊನೆಗೆ ತನ್ನ ಕೆಲಸ ಮುಗಿಯಿತು ಅಂದಾಗ ನಿವೃತ್ತಿಯನ್ನು ಹೊಂದಿದ. ಹೀಗೆ ಮಾಡುವಾಗ ಅಷ್ಟೋ ಇಷ್ಟೋ ನೋವು ಆಗುತ್ತದೆ, ಆದರೆ ತುಂಬಾ ದೊಡ್ಡ ಹಿತ ಅನ್ನುವುದಾಗಿರುತ್ತದಲ್ಲ, ಅದನ್ನು ನಾವು ನೋಡಬೇಕಾಗುತ್ತದೆ. ಇದನ್ನ ಪರಾಶರ ಮಾಧವೀಯದಲ್ಲಿ ಕೂಡ ವಿದ್ಯಾರಣ್ಯ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಏನಂತಂದ್ರೆ, ರಾಮನು ಮಾಡಿದ್ದು ನೋಡಿ ಗೊತ್ತಾಗುತ್ತೆ, ಒಂದು ವ್ಯಾಲ್ಯೂ ಸಿಸ್ಟಮ್ಸ್ ಅನ್ನ ಜಗತ್ತಿಗೆ ಸ್ಥಾಪನೆ ಮಾಡಿಕೊಡುವುದು ಬಹಳ ಮುಖ್ಯ. ಹಾಗೆ ಮಾಡದೇ ಇದ್ರೆ ಮಿಕ್ಕ ಯಾರಿಗೂ ಅದರೊಳಗೆ ವಿಶ್ವಾಸ ಬರುವುದಿಲ್ಲ. ನಾವು ವ್ಯವಸ್ಥೆಯನ್ನೇ ಮುರಿದು ಬಿಟ್ರೆ ವಿಶ್ವಾಸ ತಪ್ಪಿಸಿದಂತೆ ಆಗುತ್ತದೆ. ವ್ಯವಸ್ಥೆ ಯಾವುದು ಅಂದ್ರೆ ಧರ್ಮದ ವ್ಯವಸ್ಥೆ. ಧರ್ಮ ನೀತಿಗಿಂತ ಮಿಗಿಲಾದದ್ದು. ನೀತಿ ಅಂದ್ರೆ ಇಟ್ ಈಸ್ ಎ ನ್ಯಾರೋ ಪಾತ್ ಇನ್ ದಿ ವಾಸ್ಟ್ ಲ್ಯಾಂಡ್ ಆಫ್ ಧರ್ಮ. ಯು ಮೇ ವೈಲೇಟ್ ಮಾರಲ್ಸ್ ಬಟ್ ಯು ಹ್ಯಾವ್ ನಾಟ್ ವೈಲೇಟೆಡ್ ಧರ್ಮ. ಬಟ್ ಸರ್ಟನ್ ಪ್ಲೇಸಸ್ ಆ ತರ ಮಾಡೋದಾಗಿರುತ್ತದೆ. ಅಂದ್ರೆ ಅಲ್ಪ ಕಾರಣಕ್ಕಾಗಿ ದೊಡ್ಡದನ್ನು ಕಳ್ಕೋದಲ್ಲ, ದೊಡ್ಡದಕ್ಕಾಗಿ ಅಲ್ಪವನ್ನ ಕಳ್ಕೊಳ್ತಕ್ಕಂಥದ್ದು ಅಂತ. ಸರ್ವನಾಶೇ ಸಮುತ್ಪನ್ನೇ ಅರ್ಥಿಂ ತ್ಯಜತಿ ಪಂಡಿತ ಅಂತ ಇದೆಯಲ್ಲ, ಹಾಗೆ ಮಾಡ್ತಕ್ಕಂಥದ್ದು. ಇದನ್ನ ಕೃಷ್ಣ ಮಾಡಿದ. ಅದು ಹೇಗೆ ಮಾಡೋಕ್ಕಾಯ್ತು ಅವನಿಗೆ ಅಂದ್ರೆ, ಸ್ವಧರ್ಮವನ್ನ ನೋಡಿಕೊಂಡ.
ಸ್ವಧರ್ಮ ಯಾವುದು ಅಂದ್ರೆ ಲೋಕಕ್ಷೇಮವನ್ನು ಸಾಧಿಸ್ತಕ್ಕಂಥದ್ದು. ನೋಡಿ, ಪಾಂಡವರನ್ನ ರಾಜನನ್ನಾಗಿ ಮಾಡೋದ್ರ ಮೂಲಕವಾಗಿ ಲೋಕಕ್ಕೆ ಒಳ್ಳೆಯ ಗೌರ್ನೆನ್ಸ್ ಕೊಡಬಹುದು. ಆ ಕಾಲದ ಕೃಷ್ಣ ಬದುಕಿದ ಕಾಲದಲ್ಲಿದ್ದ ಪೊಲಿಟಿಕಲ್ ಕಂಡೀಷನ್ಸ್ ಅನ್ನು ನೀವು ಒಂದು ಸ್ವಲ್ಪ ಕಾಲ ಸ್ಮರಿಸಿಕೊಂಡ್ರೆ ಗೊತ್ತಾಗುತ್ತದೆ. ಆಗ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಜನಸಾಂದ್ರತೆ ಇದ್ದಿದ್ದು, ದಕ್ಷಿಣದಲ್ಲಿ ಕರ್ನಾಟಕರಿದ್ರು, ಪಾಂಡ್ಯರಿದ್ರು, ಆಂಧ್ರಕರಿದ್ರು ಅಂತ ಗೊತ್ತಾಗುತ್ತದೆ. ಈ ಇದರೊಳಗೆ ಒಂದು ತಮಾಷೆ ಏನಂದ್ರೆ, ಕನ್ನಡದವರು ಮತ್ತು ಆಂಧ್ರ ಪ್ರದೇಶದವರು, ಆಂಧ್ರರು ಕರ್ನಾಟಕರು ಎಲ್ಲ ಕೌರವರ ಪರವಾಗಿ ಯುದ್ಧ ಮಾಡಿದ್ರು ಅಂತ ಮೂಲ ಮಹಾಭಾರತದಲ್ಲಿದೆ. ತಮಿಳುನಾಡಿನ ಪಾಂಡ್ಯರು ಮಾತ್ರ ಪಾಂಡವರ ಪಕ್ಕ ನಿಂತು ಯುದ್ಧ ಮಾಡಿದ್ರು ಅಂತ. ದಕ್ಷಿಣ ಭಾರತದ ಪರಿಸ್ಥಿತಿ ಆ ತರಹ. ಇನ್ನು ಉತ್ತರ ಭಾರತದಲ್ಲಿ ಕಾಶ್ಮೀರದಲ್ಲಿ ಗೋನಂದ ಅಂತ ಇದ್ದ, ಅವನು ದುರ್ಯೋಧನ ಪರವಾಗಿ ಯುದ್ಧ ಮಾಡಿದ. ಅವನು ಮೊದಲಿಂದಲೂ ಅದೇ ಆಂಟಿ ಧರ್ಮ ಆಗಿದ್ದವನು. ಇನ್ನು ಫಾರ್ ಈಸ್ಟ್ ಅಂತಂದ್ರೆ ಅಸ್ಸಾಂ, ಕಾಮರೂಪ. ಕಾಮರೂಪದಲ್ಲಿದ್ದವನು ನರಕಾಸುರನ ಮಗ ಭಗದತ್ತ, ಅವನು ಕೌರವ ಪರವಾಗಿ ನಿಂತು ಯುದ್ಧ ಮಾಡಿದ್ದು. ನರಕಾಸುರ ಎಷ್ಟು ಹಿಂಸೆ ಮಾಡಿದ್ದ ಅಂತ ಗೊತ್ತೇ ಇದೆ. ಆಮೇಲೆ ಮಗಧ, ಮಗಧದಲ್ಲಿ ಜರಾಸಂಧ ಇದ್ದ. ಜರಾಸಂಧ ಸತ್ತ ಮೇಲೆ ಅವನ ಮಗ ಸಹದೇವ ಪಾಂಡವರ ಪಕ್ಕ ಬಂದ. ಇನ್ನು ಬಂಗಾಳದ ಕಡೆ ಬಂದಾಗ ಆಗ ಅದನ್ನ ಅಂಗದೇಶ ಅಂತಿದ್ರು, ಅಂಗರಾಜ್ಯಕ್ಕೆ ಕರ್ಣನೇ ಅಧಿಪತಿ ಆಗಿದ್ದ. ಅವನು ಈ ಕಾಲದಲ್ಲಿ ಎಂ ಪಿಗಳನ್ನ ಎಲೆಕ್ಟ್ ಮಾಡಿ ಕಳಿಸಿದ್ರೆ ಅವರು ಇನ್ನೊಂದು ಎಲೆಕ್ಷನ್ ಆಗುವಾಗ ಮಾತ್ರ ಆ ಕ್ಷೇತ್ರಕ್ಕೆ ಬರುವಂತೆ ಒಮ್ಮೆ ಕೂಡ ಅಂಗದೇಶಕ್ಕೆ ಹೋಗಿ ಸುಖ ದುಃಖ ವಿಚಾರಿಸಿದ್ದಿಲ್ಲ. ಸೆಂಟ್ರಲ್ ಪಾಲಿಟಿಕ್ಸೇ ಮಾಡ್ತಾ ಹಸ್ತಿನಾವತಿನಲ್ಲೇ ಕುಕ್ಕರ್ ಬಿಡಲಿಲ್ಲ. ಇನ್ನು ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಪುಂಡ್ರ ದೇಶ, ತ್ರಿಪುರ, ಈ ಥರದ್ದೆಲ್ಲ ಜಾಗಗಳು. ಅಲ್ಲಿ ಇದ್ದಂಥ ಅವನು ಮತ್ತೆ ಇವತ್ತಿನ ಬಂಗ್ಲಾದೇಶ, ಪೌಂಡ್ರಕ ವಾಸುದೇವ ಅಂತ ಅವನು ಒಬ್ಬ ಡೂಪ್ಲಿಕೇಟ್ ಕೃಷ್ಣ ಅಂತ, ನಾನೇ ನಾರಾಯಣ ಅಂತ ಈಗ ಗಾಡ್ ಮೆನ್ಗಳಿದ್ದಾರೆ ಹೇಳ್ಬೇಕಾಗಿಲ್ಲ. ಕೈಲಾಸ, ವೈಕುಂಠ ಎಲ್ಲ ಇದೇ ಕಡೆ ಮಾಡ್ಕೊಂಡಿದ್ದೀವಿ ಅಂತ ದಿನಕ್ಕೊಂದು ವೇಷ ಹಾಕ್ತಕ್ಕಂಥ ಬೇಕಾದಷ್ಟು ಸನ್ಯಾಸಾಪಸದರಿದ್ದಾರೆ, ಸನ್ಯಾಸಾಭಾಸಿಗಳಿದ್ದಾರಲ್ಲ, ಆ ಥರದವನಾಗಿದ್ದ ಅವನು ಪೌಂಡ್ರಕ ವಾಸುದೇವ. ಇನ್ನ ಈಚೆ ಕಡೆಗೆ ಬಂದ್ರೆ ಬರ್ತಕ್ಕಂಥದ್ದು ಮಧ್ಯಪ್ರದೇಶದ ಆಸ್ಪಾಸು, ಅಲ್ಲಿ ನಾಗ್ಪುರದ ಹತ್ರ ವಿದರ್ಭ ಪ್ರಾಂತ, ಅಲ್ಲಿ ಇದ್ದವನು ಭೀಷ್ಮಕ. ಭೀಷ್ಮಕ ತನ್ನ ಮಗ ರುಕ್ಮಿಯ ಮುಂದೆ ಏನು ಮಾತಾಡೋಕ್ಕಾಗದಂತೆ ಆಗಿದ್ದ. ಆ ರುಕ್ಮಿ ಜರಾಸಂಧನ ಶಿಷ್ಯ, ಅವನು ಶಿಶುಪಾಲನ ಸ್ನೇಹಿತ, ಕೃಷ್ಣನ ದ್ವೇಷಿ, ಧರ್ಮದ ದ್ವೇಷಿ. ಇನ್ನು ಸ್ವಲ್ಪ ಮೇಲೆ ಬಂದರೆ ಚೇದಿ ದೇಶ. ಚೇದಿ ದೇಶ ಅಂತಂದ್ರೆ ಉತ್ತರ ಭಾಗದ ಮಧ್ಯಪ್ರದೇಶ, ಅಲ್ಲಿದ್ದವನು ಶಿಶುಪಾಲ, ಅವನು ತಮ್ಮ ದಂತವಕ್ರ. ಇನ್ನು ಅಲ್ಲಿಂದ ಸ್ವಲ್ಪ ಈಚೆ ಕಡೆ ಬಂದರೆ ರಾಜಸ್ಥಾನ ಹತ್ರ ಬಂದರೆ ಅಲ್ಲಿ ವಿರಾಟ ದೇಶ, ವಿರಾಟ್ ನಗರಿ ಅಂತಲೇ ಈಗಲೂ ಕೂಡ ಕಾಣಿಸುತ್ತೆ ಜೈಪುರದ ಹತ್ರ. ಅಲ್ಲಿ ಇದ್ದವನು ಕೀಚಕ, ಅವನ ಕೈಗೊಂಬೆಯಾಗಿದ್ದಂಥವನು ನಮ್ಮ ವಿರಾಟ ರಾಜ. ಇನ್ನು ಗುಜರಾತಿಗೆ ಬಂದರೆ ಅಲ್ಲಿ ದ್ವಾರಾವತಿ ಕೃಷ್ಣ ಇದ್ದದ್ದು. ಇನ್ನು ಈಚೆ ಕಡೆಗೆ ಬಂದರೆ ಸಿಂಧ್, ಇವತ್ತು ಪಾಕಿಸ್ತಾನದಲ್ಲಿದೆ ಸಿಂಧು ಸಭ್ಯರ ದೇಶ, ಅಲ್ಲಿದ್ದವನು ಜಯದ್ರಥ, ಅವನ ದುರ್ಯೋಧನ ಪರವಾಗಿದ್ದ. ಅಲ್ಲಿಯೇ ಆಸ್ಪಾಸ್ನಲ್ಲಿ ಸಾಲ್ವ ಸೌಭ ದೇಶ, ಅಲ್ಲಿದ್ದವನು ಸಾಲ್ವ, ಅವನು ಶಿಶುಪಾಲನ ಸ್ನೇಹಿತ. ಇನ್ನು ಅದರ ಆಚೆಗೆ ಭಾರತದ ಗಡಿ ಅಂದ್ರೆ ಪ್ರಾಚೀನ ಅವಿಭಕ್ತವಾದ ಭಾರತ, ಅದರ ಆಚೆಗೆ ಹೋದ್ರೆ ಯವನ ದೇಶ, ಅಲ್ಲಿದ್ದವನು ಕಾಲ ಯವನ, ಅವನು ತಮ್ಮ ಮಹೋದರ, ಇವರೆಲ್ಲ ಕೃಷ್ಣ ದ್ವೇಷಿಗಳಾಗಿದ್ದರು. ಹೀಗೆ ಮತ್ತೆ ಹಸ್ತಿನಾವತಿ, ಅಲ್ಲಿದ್ದದ್ದು ದುರ್ಯೋಧನ. ಮತ್ತೆ ಹತ್ತ ಕಡೆಗೆ ಹೋದರೆ ಕಂದಹಾರ, ಗಾಂಧಾರಿ, ಗಾಂಧಾರ ದೇಶ, ಅಲ್ಲಿ ಗಾಂಧಾರಿ ಶಕುನಿ ಅವರಿದ್ದಿದ್ದು. ಹೀಗೆ ಎಲ್ಲೆಲ್ಲಿ ನೋಡಿದ್ರೂ ನಿಮಗೆ ಅನ್ಯಾಯಗಾರರೇ ಜಾಸ್ತಿ ಇದ್ದದ್ದು, ಒಳಿತು ಅನ್ನೋದಿರಲೇ ಇರಲಿಲ್ಲ. ಇಂಥ ಜಾಗದಲ್ಲಿ ಒಳಿತನ್ನು ಸ್ಥಾಪನೆ ಮಾಡಬೇಕಾದಂಥ ಅನಿವಾರ್ಯತೆ ಕೃಷ್ಣನಿಗಿತ್ತು. ಅಪ್ಪ ಅಮ್ಮನಿಗೆ ಅಂತ ಹೇಳ್ಬಿಟ್ರೆ ನಾನು ಪಿಂಡ ಹಾಕ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ, ಶ್ರಾದ್ದ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ, ಅವ್ರನ್ನ ಅಡುಗೆ ತಿಂಡಿ ಮಾಡ್ತಾ ಇರೋಕ್ಕಾಗುತ್ತಾ, ಅವ್ರು ನೋಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾನೆ, ಹೆಂಡತಿ ಮಕ್ಕಳಿಗೂ ವ್ಯವಸ್ಥೆ ಮಾಡ್ತಾನೆ, ದೊಡ್ಡ ಪರಿಪಾಲನೆ ಮಾಡ್ತಾನೆ. ನಾವು ಯಾವುದೇ ಒಬ್ಬ ದೇಶಭಕ್ತನನ್ನ ಮನೆ ಮೇಲೂ ನೋಡ್ಕೊಳ್ಳಿಲ್ಲ ಅಂತ ದೂಷಣೆ ಮಾಡೋದಿಲ್ಲ. ಮಹಾ ಸಂಗೀತಗಾರ ತನ್ನ ಕುಟುಂಬವನ್ನು ಉಪೇಕ್ಷೆ ಮಾಡಿಬಿಟ್ಟು ದೊಡ್ಡ ಸಂಗೀತದ ಸಾಧನೆ ಮಾಡ್ತಾನೆ. ಉದಾಹರಣೆ ತ್ಯಾಗರಾಜರು, ಅವರ ಅಣ್ಣನ ಮಾತನ್ನ ತಪ್ಪಿ ನಡ್ಕೊಂಡು ನಿಧಿಚಾಲ ಸುಖಮ, ರಾಮನ ಸನ್ನಿಧಿ ಸೇವ ಸುಖಮ ಅಂತ ಇದ್ದು ಸಂಗೀತಕ್ಕೆ ತೆತ್ತುಕೊಂಡ್ರು ಅನ್ನೋದ್ರಿಂದ ಕರ್ನಾಟಕ ಸಂಗೀತ ಉಳಿದಿದೆ. ಯಾರು ಕೂಡ ಅವರ ಅಣ್ಣನಿಗೆ ಅವರು ಶರಭೋಜಿ ಆಸ್ಥಾನದಲ್ಲಿ ದುಡ್ಡು ಕೊಡಿಸ್ಬಹುದಾಗಿತ್ತು ಅಂತ ಆಕ್ಷೇಪ ಮಾಡೋದು, ಆಕ್ಷೇಪ ಮಾಡಿದ್ರೆ ಅವ್ರ ಯೋಗ್ಯತೆನೆ ಅಲ್ಲಿ ಗೊತ್ತಾಗುತ್ತದೆ ಅಲ್ವಾ. ಹೀಗೆ ನೋಡಿದಾಗ ದೊಡ್ಡದಕ್ಕೆ ತೆತ್ತುಕೊಳ್ಬೇಕು. ವಸ್ತುತಃ ಬ್ರಹ್ಮ ಅಂದ್ರೆ ಏನು? ಬೃಹಿ ವೃದ್ಧವು ಅಂತ ದೊಡ್ಡದು ಬ್ರಹ್ಮ ಅಂತ ನಾವು ಊಹಿಸಬಲ್ಲ ಎಲ್ಲದಕ್ಕಿಂತ ದೊಡ್ಡದು ಬ್ರಹ್ಮ. ಹೀಗೆ ಬ್ರಹ್ಮೋಪಾಸನೆ ಮಾಡಬೇಕು ಅನ್ನೋನು, ದೊಡ್ಡದನ್ನು ಉಪಾಸನೆ ಮಾಡಬೇಕು ಅನ್ನೋನು, ತಾನು ತನ್ನದಂತೂ ಯಾರಿರೋಲ್ಲ. ಉದಾಹರಣೆಗೆ ರಾಮ ಸೀತೆಯನ್ನು ಬಿಟ್ಟ ಅಂತ ಕೋಲಾಹಲ ಮಾಡ್ತಾರೆ. ಸೀತೆಯನ್ನು ಬಿಡದೆ ಕಟ್ಕೊಂಡಿದ್ದರೆ ರಾಮಾಯಣವೇ ಉಳಿತಾ ಇರಲಿಲ್ಲ.
ಲೋಕಾರಾಧೆಗಾಗಿ ತನ್ನ ಸಂಸಾರದ ಸುಖವನ್ನು ನಾಶ ಮಾಡಿಕೊಂಡ. ಅವನು ಸೀತೆಯನ್ನು ಬಿಟ್ಟ ಮೇಲೆ 20 ಜನನ ಇಟ್ಕೊಳ್ಳಿಲ್ಲ, 50 ಜನನ ಕಟ್ಕೊಳ್ಳಿಲ್ಲ. ಇದನ್ನು ನೋಡಿದ್ರೆ ಗೊತ್ತಾಗುತ್ತದೆ ರಾಮನ ತ್ಯಾಗ ಎಂಥದ್ದು. ಸೀತಾರಾಮರಲ್ಲಿ ಸೀತೆ ಪಕ್ಷ ನಿಂತು ರಾಮನನ್ನು ಬೈದರೆ ಅವರಿಗೆ ಸೀತೆಯನ್ನು ಬೈತಾಳೆ. ಇದನ್ನು ನಾವು ನೋಡಿಕೊಂಡಾಗ ದೊಡ್ಡದು ಅಂತ ಏನು ಅಂತ ಗೊತ್ತಾಗುತ್ತದೆ. ಅದಕ್ಕೆ ಆ ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ಕೃಷ್ಣ ಆ ಬ್ರಹ್ಮತತ್ವ ಯಾವುದು ಅಂತ ಹೇಳ್ತಾನಲ್ಲ, ಅದನ್ನು ಉಪಾಸನೆ ಮಾಡಿದ ಅಂತ ಗೊತ್ತಾಗುತ್ತದೆ. ಮತ್ತೆ ಇನ್ನೊಂದು ಕೆಲವೊಂದು ಎರಡು ಪ್ರಶ್ನೆಗಳು ಬಂದಿತ್ತು, ಅದು ನೀವು ಈಗ ಹೇಳಿದ್ರಲ್ಲೇ ಅದನ್ನು ಉತ್ತರಿಸಿದ್ರಿ ಅಂತ. ಆದ್ರೆ ಎಲ್ರಿಗೂ ಅದು ಎವಿಡೆಂಟ್ ಆಗೋದಕ್ಕೋಸ್ಕರವಾಗಿ ನಾನು ಹೇಳ್ತೇನೆ. ಅದೇ ಮಹಾಭಾರತದಲ್ಲಿ ಈಗ ಕೃಷ್ಣನ ಜೊತೆಯಲ್ಲಿ ಹತ್ತಿರದಲ್ಲಿ ಇದ್ದವರು ಪಾಂಡವರು, ಪಾಂಡವರ ಮಕ್ಕಳು, ಯಾದವ ಕುಲದವರು ಎಲ್ಲರೂ ಎಲ್ಲರೂ ಸತ್ತು ಹೋಗ್ತಾರೆ ಬೇಕಾದಷ್ಟು ಜನ. ಅವ್ರು ಯಾರನ್ನು ಕೂಡ ನಾನು ರಕ್ಷಿಸೋಕಾಗ್ಲಿಲ್ಲ, ರಕ್ಷಿಸ್ಲಿಲ್ಲ ಕೃಷ್ಣ. ಇದರಿಂದ ಏನ್ ಮೆಸೇಜ್ ಕನ್ವೆ ಆಯ್ತು, ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಿತ್ಯಸ್ವ ಭಾರತ ಅಷ್ಟೇ ನಶೋಚ ನನ್ವ ಶೋಚಸ್ತು. ಸಾವು ಅನಿವಾರ್ಯ ಅಂತ ಅನ್ನೋದು ತನ್ನ ಬದುಕಿನ ಮೂಲಕವೇ ತೋರಿಸ್ಕೊಟ್ಟ. ಸಾವು ಅನಿವಾರ್ಯ ಆದರೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ ಇದೆಯಲ್ಲ, ವ್ಯಕ್ತ ಮಧ್ಯ ಹುಟ್ಟಿನ ಹಿಂದೆ ಇದನ್ನು ಗೊತ್ತಿಲ್ಲ, ಸಾವಿನ ಆಚೆ ಏನು ಗೊತ್ತಿಲ್ಲ, ಮಧ್ಯದಲ್ಲಿ ಬಾಳುವ ಬಾಳು ಚೆನ್ನಾಗಿರಬೇಕು. ಆ ವ್ಯಕ್ತ ಮಧ್ಯವನ್ನು ತುಂಬಾ ಚೆನ್ನಾಗಿ ಕೃಷ್ಣ ತೋರ್ಪಡಿಸಿಕೊಟ್ಟ, ಅದು ಆತನ ಮಹನೀಯತೆ. ಹಾಗಾಗಿ ನಾವೇನಂದ್ಕೋತೀವಿ, ದೊಡ್ಡವರು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಷ್ಟೇ ನೋಡ್ತೀವಿ, ಜಗತ್ತಿಗೆ ನೆಮ್ಮದಿ ಕೊಡಬೇಕು ಅಂತ ನಾವು ಅಂದುಕೊಳ್ಳಲು. ಯಾವ ದೊಡ್ಡ ವ್ಯಕ್ತಿ ನಮ್ಮ ಮನೆಯಿಂದ, ನಮ್ಮ ಕುಲದಿಂದ, ನಮ್ಮ ಹತ್ತಿರದವರಿಂದ ಹೊರಕ್ಕೆ ಜಗತ್ತಿಗೆ ಬಂದರೆ ಒನ್ ಗ್ರೇಟ್ ಪರ್ಸನ್ ಎಮರ್ಜಸ್ ಫ್ರಮ್ ಅವರ್ ಗ್ರೂಪ್, ಅವನು ನಮಗೇನು ಮಾಡ್ದ ಅಂತಲೇ ನೋಡ್ತೀವಿ ಹೊರತು ಜಗತ್ತಿಗೆ ಏನು ಮಾಡ್ದ ಅಂತ ನೋಡೋದೇನೆ ಇಲ್ಲ. ಹಲ್ಲುಮ ಪ್ರಭುಗಳಂತವರು ದುಃಖ ಪಡ್ತಾರೆ, ಅಪ್ಪ ಅಮ್ಮ ಇಲ್ಲದ ತಂದ ನಿನಗೆ ನೀನೇ ಹುಟ್ಟಿದೆಯಲ್ಲ ಅಂತ ಮಹಾದೇವ ನೀನು ಸ್ವಯಂಭೂ ಅಂತಾರೆ, ಪಾಪ ಅಪ್ಪ ಅಮ್ಮ ಇಲ್ಲದೆ ಹುಟ್ಟುಬಿಟ್ಟಿಯಲ್ಲ ಅಯ್ಯೋ ಪಾಪ ಅಂತ ಶಿವನಿಗೆ ಕರುಣೆ ತೋರಿಸಬಲ್ಲದು. ಈ ತರ ಕೃಷ್ಣನ ಕಷ್ಟಕ್ಕೆ ಕರಗದವರು ಯಾರು, ಎಷ್ಟು ಜನ? ಕೃಷ್ಣನನ್ನ ನಾವು ಕಪಟ ನಾಟಕ ಸೂತ್ರಧಾರಿ ಗೋಪಿಕಾ ಅಜಾರ ನವನೀತ ಚೋರ ಅಂತ ಇಷ್ಟೇ ಭಾವಿಸ್ಕೊಂಡಿದ್ದೀವಿ. ಯಾಕೆ ಅಂದ್ರೆ ಅವನು ವಿಕ್ಟಿಮ್ ಫುಡ್ನ ಕಾರ್ಡ್ ಪ್ಲೇ ಮಾಡಲಿಲ್ಲ. ಅದಕ್ಕೆ ಅವನು ಮಾಡಿದ್ದಿದ್ರೆ ಲೋಕದಿಂದ ಸಿಕ್ಕಾಪಟ್ಟೆ ಸಿಂಪತಿ ಸಿಗ್ತಾ ಇತ್ತು, ಆ ಸಿಂಪತಿಗಿಂತ ತುಚ್ಛವಾದದ್ದು ಯಾವುದೂ ಇಲ್ಲ. ಲೋಕದ ಕನಿಕರಕ್ಕೆ ತುತ್ತಾಗುವಂತೆ ಬಾಳೋದಕ್ಕಿಂತ ನಿಕೃಷ್ಟ ಯಾವುದಾದ್ರೂ ಇದೆಯಾ? ಅದನ್ನ ನಾವು ಕಾಣಬೇಕಾದದ್ದು. ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಅನಿಸ್ಕೋಬೇಕು ಅಂದ್ರೆ ಇದೇನದು, ಡಿ ವಿ ಜಿ ಅವ್ರ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರಲ್ಲ, ಮಗುವನೀ ಪೆತ್ತರ್ಗೆ ಲೋಕಕ್ಕೆ ಸ್ಪರ್ಧಿ, ನೀನ್ ನಿಮ್ಮ ಅಪ್ಪ ಅಮ್ಮನಿಗೆ ಮಾತ್ರ ಮಗು, ಲೋಕಕ್ಕೆ ಒಬ್ಬ ಕಾಂಪಿಟೇಟರ್ ಕಂಟೆಂಡರ್. ಅಷ್ಟಿರುವಾಗ ಜಗವು ಮುದ್ದಿಸದನ್ನ ನೇಕೆಂದು ಕೊರಗದಿ, ಜಗ ನನ್ನನ್ನು ಮುದ್ದಿಸಲಿಲ್ಲ ಅಂತ ಗೋಳಾಡಬೇಡ ಅಂತ. ಇದು ಕೃಷ್ಣ ಕಲಿಸ್ಕೊಡ್ತಕ್ಕಂಥ ಪಾಠ. ಸೆಲ್ಫ್ ಪಿಟಿ ಅನ್ನೋದು ಏನಾದರೂ ಇದ್ರೆ ಅದಕ್ಕೆ ಶಾಶ್ವತ ಶತ್ರು ಯಾರು ಅಂದ್ರೆ ಕೃಷ್ಣ. ಸೆಲ್ಫ್ ಪಿಟಿಯನ್ನು ಮೀರಬೇಕು ಅನ್ನೋದಕ್ಕಿಂತ ದೊಡ್ಡ ಮೆಸೇಜ್ ಇನ್ನೇನಿದೆ, ಅದನ್ನು ಮೀರಿದ್ರೆ ಮುಗೀತಲ್ಲ, ಆತ್ಮೋದ್ಧಾರ ಆಗ್ಬಿಡುತ್ತಲ್ಲ ಅನ್ನುವಂಥದ್ದು ಕೃಷ್ಣನ ದೃಷ್ಟಿ. ತುಂಬಾ ಧನ್ಯವಾದಗಳು ಶರಾಧಾನಿಗ್ಲೆ. ನಂಗೆ ಗೊತ್ತಿತ್ತು ನಿಮಗೆ ಈಗಾಗಲೇ ರಾತ್ರಿ ಬಹಳ ಲೇಟ್ ಆಗಿದೆ, ಇಷ್ಟೊತ್ತವರೆಗೂ ನೀವು ಕಾದಿತ್ತು ನಮ್ಮ ಹತ್ರ ಪ್ರಶ್ನೆಗಳು ತಗೊಂಡು ಉತ್ತರ ಕೊಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು. ಈ ಒಂದು ಲಾಸ್ಟ್ ಕಡೆ ಪ್ರಶ್ನೆ ಒಂದು ಹೇಳ್ತೀನಿ, ನಿಮ್ ಸಮಯದ ತೊಂದರೆ ಇಲ್ಲ ಅಂತ ಹೇಳಿದ್ರೆ. ಈಗ ಬಹಳ ವಿಚಾರಗಳನ್ನ ಮಾತಾಡಿದ್ವಿ ಇವತ್ತು ಭಗವದ್ಗೀತೆನಲ್ಲಿ ಹೇಳಿದೆ, ಮತ್ತೆ ಅವಾಗಿನ ಕಾಲದಕ್ಕೂ ಇವಾಗಿನ ಕಾಲದವರೆಗೂ ಸಾಕಷ್ಟು ಬದಲಾವಣೆಗಳಿದೆ. ನಾವು ಇದನ್ನ ನಾವು ಹೇಗೆ ನಮ್ಮ ಜೀವನದಲ್ಲಿ ಇವತ್ತು ಬೇರೆ ಬೇರೆ ಜಾಗಗಳು, ಇವಾಗ ಅಮೇರಿಕಾ ಆಗ್ಲಿ, ಕೆನಡಾ ಅಥವಾ ಇಂಡಿಯಾದಲ್ಲಿ, ಬೇರೆ ಜಿಯೋಗ್ರಫಿಕಲಿ ಬೇರೆ ಬೇರೆ ಕಡೆ ಅಥವಾ ಬೇರೆ ಬೇರೆ ವಾಕ್ಸ್ ಆಫ್ ಲೈಫ್ ನಲ್ಲಿ ಇರುವಂತ ನಾವುಗಳು ಅದನ್ನ ಅದನ್ನ ಹೌ ಅದನ್ನ ಅಪ್ಲೈ ಮಾಡ್ಕೊಳ್ಳೋದಿಕ್ಕೆ ಹೇಗೆ ನಾವೇನಾದ್ರೂ ಚೇಂಜಸ್ ಅಥವಾ ಈಗಿನ ಸಂದರ್ಭ ಕಾಲಕ್ಕೆ ತಕ್ಕಂತೆ ಮಾಡಿಫಿಕೇಶನ್ ಮಾಡ್ಕೋಬೇಕಾ, ಮತ್ತೆ ಈ ಅಪವಾದಗಳ ವಿಚಾರಗಳ ಬಗ್ಗೆ ತಲೆ ಅದನ್ನು ಗಣನೆಗೆ ತಗೋಬೇಕಾ? ಏನು ವಾದ ಅಂತಂದ್ರಲ್ಲ, ಅಪವಾದಗಳು, ದೂಷಣೆಗಳು, ಅಪವಾದಗಳು, ಅವುಗಳನ್ನು ಅವುಗಳನ್ನ ನಮ್ಗೆ ಅಂದ್ರೆ ಇವಾಗ ನಾವು ಬೇರೆ ಬೇರೆ ಜಾಗಗಳು ಜಿಯೋಗ್ರಫಿಕಲಿ ಬೇರೆ ಕಡೆ ಅಥವಾ ಬೇರೆ ಸಂದರ್ಭಗಳಲ್ಲಿ ಇರುವಾಗ ಇದೆಲ್ಲ ಬೇರೆ ಬೇರೆ ರೀತಿನಲ್ಲಿ ನಮ್ಮನ್ನ ಎದುರುಗೊಳ್ಳುತ್ತವೆ, ಅದನ್ನ ನಾವು ಬೇರೆ ರೀತಿಯಾಗಿ ತಗೋಬೇಕು. ಒಳ್ಳೆಯದು. ಶಂಕರ ಭಗವತ್ಪಾದರು ಅವರ ಬ್ರಹ್ಮಸೂತ್ರ ಭಾಷೆಯಲ್ಲಿ ವಿಶೇಷವಾಗಿ ಎರಡು ಪದಗಳನ್ನು ಬಳಸ್ತಾರೆ, ವಸ್ತುತಂತ್ರ, ಪುರುಷತಂತ್ರ ಅಥವಾ ಕರ್ತೃತಂತ್ರ ಅಂತ.
ವಸ್ತುತಂತ್ರ ಅಂದ್ರೆ ಯೂನಿವರ್ಸಲ್ ಆಗಿ ಅಪ್ಲೈ ಆಗ್ತಕ್ಕಂಥದ್ದು. ಪುರುಷತಂತ್ರ ಅಥವಾ ಕರ್ತೃತಂತ್ರ ಅಂದ್ರೆ ದೇಶ ಕಾಲ ವಸ್ತು ಪರಿಚ್ಛೇದಕ್ಕೆ ಅನುಗುಣವಾಗಿ ಆಸ್ ಪರ್ ದಿ ಕೋಆರ್ಡಿನೇಟ್ಸ್ ಆಫ್ ಸ್ಪೇಸ್ ಟೈಮ್ ಅಂಡ್ ಮ್ಯಾಟರ್ ಆ ತರಹ ಬೇರೆ ಬೇರೆ ಆಗುವಂಥದ್ದು ಅಂತ. ಈಗ ಉದಾಹರಣೆಗೆ ಸಕ್ಕರೆ ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ಸಿಹಿಯಾಗೇ ಇದೆ. ಆದರೆ ಒಬ್ಬರು ಮೈಸೂರು ಪಾಕ್ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ, ಇನ್ನೊಂದು ಕಾಲದಲ್ಲಿ ಸಕ್ಕರೆ ಬರ್ಫಿ ಮಾಡ್ತಾರೆ, ಇನ್ನೊಂದು ಕಾಲದ ಸಕ್ಕರೆ ಹೋಳಿಗೆ ಮಾಡ್ತಾರೆ, ಮತ್ತೊಂದು ಕಾಲದ ಸಕ್ಕರೆ ಹೆಚ್ಚು ಮಾಡ್ತಾರೆ, ಹೀಗೆಲ್ಲ ಮಾಡಬಹುದು. ಹೀಗೆ ಇವು ಬೇರೆ ಆಗುತ್ತೆ. ಅದನ್ನ ಆ ದೇಶ ಕಾಲಕ್ಕನುಸಾರವಾಗಿ ಮಾರ್ಪಡ್ತಕ್ಕಂಥದ್ದು ಆಗಿಂದಾಗ್ಗೆ ನೋಡಿ ಮಾಡ್ಕೋಬೇಕು. ಯು ಹ್ಯಾವ್ ಟು ಸ್ಪೆಸಿಫೈ ದಿ ಸಿಚುಯೇಷನ್, ಆಗ ಅದನ್ನು ಅಪ್ಲೈ ಮಾಡ್ಬೋದು. ಅಂದರೆ ಅಕ್ಕಸಾಲಿಗ ಅಂಗಡಿನಲ್ಲಿ ಒಡವೆ ಎಲ್ಲ ಮಾಡಿಟ್ಟಿರೋದಿಲ್ಲ, ಒಂದಷ್ಟು ಬಂಗಾರ ಉಳಿಸಿರ್ತಾನೆ, ಯಾರು ಬಂದರು ಆನ್ ಡಿಮಾಂಡ್ ಮಾಡಿಕೊಡೋದಕ್ಕೆ. ನಮ್ಮಲ್ಲಿ ಹೋಟೆಲ್ಗಳಲ್ಲಿ ಸೌತ್ ಇಂಡಿಯನ್ ಡಿಶಸ್ ಅಂದರೆ ಬೇಕಾದ್ರೆ ತಕ್ಷಣ ದೋಸೆ ಇಟ್ಟಿರುತ್ತೆ, ದೋಸೆ ಹುಯ್ದು ಕೊಡ್ತಾರೆ. ಅರೆ ನಾರ್ತ್ ಇಂಡಿಯನ್ ಬೇಕು ಅಂತಂದರೆ ಮಾಡಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸ್ಟಾರ್ ಜಾಸ್ತಿ ಆದಷ್ಟು ತಯಾರು ಮಾಡಿಕೊಡೋದು. ಕೆಲವರು ತಮಾಷೆ ಮಾಡ್ತಾ ಇರ್ತಾರೆ, ನಿಮ್ಮ ಮುಂದೆನೆ ಒಲೆ ಇಟ್ಬಿಟ್ಟು ನೀವೇ ಮಾಡಿಕೊಳ್ಳಿ ಅಂತ ಅಕ್ಕಿ ತರಕಾರಿ ಇಡೋದ್ರಿಂದ ಶುರು ಮಾಡ್ತಾರೆ ಅಂತ. ಅಷ್ಟು ಆಸ್ ಪರ್ ದಿ ಡಿಮಾಂಡ್, ಆಸ್ ಪರ್ ದಿ ಆರ್ಡರ್ ಅಂತ. ಹೀಗೆ ಆ ವಸ್ತುತಂತ್ರ ಅನ್ನೋದು ಯೂನಿವರ್ಸಲ್ ಆಗಿರುತ್ತಲ್ಲ, ಆ ಕಡೆಗೆ ಅಲ್ಲಿ ಇರ್ತಕ್ಕಂಥ ಸನ್ನಿವೇಶಕ್ಕೆ ತಕ್ಕಂತೆ ಕರ್ತೃತಂತ್ರ ನಡೆಯುತ್ತದೆ ಅಂತ. ಹಾಗಾಗಿ ನೀವು ಯಾವ ದೇಶದಲ್ಲಿದ್ದರೂ ಯಾವ ಕಾಲದಲ್ಲಿದ್ದರೂ ಭಗವದ್ಗೀತೆ ಯೂನಿವರ್ಸಲ್ ವ್ಯಾಲ್ಯೂ ಅನ್ನೋದಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪವೂ ಕುಂದು ಬರೋದಿಲ್ಲ, ಅದು ಹಾಗೆ ಇರ್ತದೆ. ಒಂದು ಮಾತನ್ನು ಹೇಳೋದಿದೆ ಗೀತೆಯಿಂದ, ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತಾನೆ. ಇದು ಒಂದೇ ಕಡೆ ಅರ್ಜುನನ ಮಗು ಅಂತ ಸಂಬೋಧನೆ ಮಾಡಿರೋದು ಕೃಷ್ಣ. ತಾತ ಮಗು, ನೋಡಪ್ಪ ಮಗು, ಒಳ್ಳೇದನ್ನು ಮಾಡೋನಿಗೆ ಯಾವತ್ತೂ ಕೆಟ್ಟದ್ದಾಗೋಲ್ಲ. ಇದು ಸಾಧ್ಯವ ಒಳ್ಳೇದು ಮಾಡೋರು ಹಾಳಾಗ್ತೀವಲ್ವಾ ಅಂದ್ರೆ, ಈಗ ನೋಡಿ ಎಫಿಷಿಯನ್ಸಿ ಅನ್ನೋದು ಒಳ್ಳೇದು. ನಮ್ಮಲ್ಲಿ ಒಳ್ಳೇದು ಅನ್ನೋದಕ್ಕೆ ತುಂಬಾ ನ್ಯಾರೋಡ್ ಡೆಫಿನೇಷನ್ ಅಲ್ಲಿ ಇಟ್ಕೊಂಡಿದ್ವಿ, ಕೈಲಾಗದೆ ತೆಪ್ಪಿ ಇರೋದು ಒಳ್ಳೇದು ಅಂತ. ಎಲ್ಲಿವರೆಗೂ ಅಂದ್ರೆ ಅವ್ರು ಸಾತ್ವಿಕರು ಅಂದ್ರೆ ಕೈಲಾಗದೆ ಇರೋರು ಸಗಣಿ ಮುದ್ದೆ ತರ ಕೂತಿರೋರು ಅಂತ ಆಗಿದೆ. ಸಾತ್ವಿಕ ಅಂತಂದ್ರೆ ಫುಲ್ ಆಫ್ ಸ್ಪಿರಿಟ್, ಫುಲ್ ಆಫ್ ಎಂಜಾಯ್ಮೆಂಟ್, ಬ್ರಿಮಿಂಗ್ ಹ್ಯಾಪಿನೆಸ್ ಅಂತ ಅರ್ಥ. ನಾವು ಆ ಪದಗಳಿಗೆ ತಪ್ಪರ್ಥ ಮಾಡ್ಕೊಂಡು ಬಿಟ್ಟಿದ್ದೀವಿ. ಸಾಧು ಮನುಷ್ಯರು ಅಂದ್ರೆ ತೆಪ್ಪಿಗಿರೋರು ಕೈಲಾಗದೆ ಇದ್ದವರು ಅಂತ. ಒಳ್ಳೆತನ ಅಂದ್ರೆ ಹೇಳಿತನ ಅಂತ, ಒಳ್ಳೆತನ ಅಂದ್ರೆ ಕೈಲಾಗದೆ ಇರೋದು ಅಂತ. ಈ ತರ ಕರೆಕ್ಟ್ ಮೀನಿಂಗ್ಗಳನ್ನು ಮಾಡ್ಕೊಂಡು ಬಿಟ್ಮೇಲೆ ಟೆಕ್ಸ್ಟ್ ಹೇಗೆ ಅರ್ಥ ಆಗೋಕೆ ಸಾಧ್ಯ? ಇವರ ಡಿಕ್ಷನರಿ ಇಟ್ ಸೆಲ್ಫ್ ಈಸ್ ಕರೆಕ್ಟೆಡ್, ದೆನ್ ಹೌ ಕೆನ್ ಯು ಕ್ಯಾಚ್ ಗುಡ್ ವರ್ಡ್ಸ್ ಅಂಡ್ ರೈಟ್ ಮೀನಿಂಗ್ ಫ್ರಮ್ ದ ಡಿಕ್ಷನರಿ ಅಂತ ಆಗುತ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ಒಳ್ಳೆದನ್ನು ಮಾಡೋದೊಂದು ಏನರ್ಥ, ವರ್ಕ್ ಎಫಿಷಿಯನ್ಸಿ ಇಸ್ ಗುಡ್, ಆನೆಸ್ಟಿ ಇಸ್ ಗುಡ್, ಸಿನ್ಸಿಯರಿಟಿ ಇಸ್ ಗುಡ್, ವಿಸ್ಡಮ್ ಇಸ್ ಗುಡ್, ಟ್ರೂತ್ ಈಸ್ ಗುಡ್, ಬೆನಿವಲೆನ್ಸ್ ಇಸ್ ಗುಡ್, ಇವೆಲ್ಲ ಇದೆಯಲ್ಲ ಅದು ಒಳ್ಳೆಯದು. ಈ ಥರ ಇದ್ದವರಿಗೆ ದುರ್ಗತಿ ಬರೋದಿಲ್ಲ ಅಂತನೋ ಭರವಸೆ ಕೊಟ್ಟಿದ್ದಾನಲ್ಲ, ಇದು ಒಂದು ವಾಕ್ಯ ಸಾಕಾಗುತ್ತದೆ. ಅದನ್ನಿಟ್ಟುಕೊಂಡು ನಾವು ಆಚರಣೆ ಮಾಡಿಕೊಳ್ಬಹುದು. ಮತ್ತೆ ಭಗವದ್ಗೀತೆಯಲ್ಲಿ ವಸ್ತುತಂತ್ರವಾಗಿ ಏನು, ಭಯಶೋಕ ಮೋಹಗಳ ನಿವೃತ್ತಿ. ಕಚ್ಚಿದೇತ ಶ್ರುತಂ ಪಾರ್ಥ ಸ್ವಯೈಕಾಗ್ರೇಣ ಚೇತಸ ಕಚ್ಚಿದ ಅಜ್ಞಾನ ಸಮೋಹ ಪ್ರಣಷ್ಟಸ್ತೆ ಧನಂಜಯ ಅಂತ ಕೊನೆಯಲ್ಲಿ ಕೃಷ್ಣ ಕೇಳ್ತಾನೆ. ಅಜ್ಞಾನ ಸಮೋಹ ಇವೆಲ್ಲ ಹೋಯ್ತಪ್ಪ ಅಂದರೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಸತ್ಪ್ರಸಾದಾನ್ವಯಾಚ್ಯುತ ಸ್ಥಿತೋಸ್ಮಿಗತ ಸಂದೇಹ ಕರಿಷ್ಯೇ ವಚನಂ ತವ. ನಾನು ಮೋಹ ಕಳ್ಕೊಂಡಿದ್ದೀನಿ, ದೃಢವಾಗಿದ್ದೀನಿ, ನೀನು ಮಾತು ಮಾಡ್ತೀನಿ, ಯುದ್ಧ ಮಾಡ್ತೀನಿ ಅಂತನಲ್ಲ. ಭಯಶೋಕ ಮೋಹಗಳು ಈ ಮೂರು ನಮ್ಮನ್ನು ತುಂಬ ಕಾಡ್ತಕ್ಕಂಥವು. ಅದನ್ನು ಮೀರೋದಕ್ಕೆ ಏನು ಬೇಕೋ ಅದನ್ನು ಭಗವದ್ಗೀತೆ ಕೊಟ್ಟಿದೆ ನೋಡಿ. ಒಂದರಿಂದ ಒಂದು ಬರುತ್ತೆ, ಮೋಹ ಅಜ್ಞಾನ. ಆ ಅಜ್ಞಾನದಿಂದಲೇ ನಮಗೆ ಭಯ, ಆ ಭಯದಿಂದಲೇ ದುಃಖ. ಮೋಹ ಭಯ ಶೋಕ. ಒಂದು ಉದಾಹರಣೆ ಕೊಡೋದಂದ್ರೆ, ಮಗುವಿಗೆ ತಾಯಿ ಹೇಳ್ತಾಳೆ ಸ್ಟೋರ್ ರೂಮ್ ಹೋಗ್ಬಿಟ್ಟು ಏನೋ ಸಾಮಾನು ತಾನು. ಆಗ ಮಗು ಕತ್ತಲೆ ಇದೆ ನಾನು ಹೋಗೋಲ್ಲ, ಗುಮ್ಮ ಇದೆ ಅನ್ನಿಸ್ತು. ಕತ್ತಲು ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ, ಅದು ಅಜ್ಞಾನ. ಆ ಅಜ್ಞಾನದಿಂದ ಗುಮ್ಮ ಇದೆ, ದೆವ್ವ ಇದೆ, ಏನೋ ಒಂದಿದೆ ಅಂತನೋ ಭಯ, ಹೋಗೋದಿಲ್ಲ. ತಾಯಿ ಮತ್ತೆ ಹಠ ಮಾಡಿ ಹೋಗು ಅಂತಂದ್ರೆ ಅಳು ಬರುತ್ತೆ, ಆಗ ಶೋಕ ಬಂತು. ಹೀಗೆ ಭಯಶೋಕ ಮೋಹಗಳು ಈ ರೀತಿಯಾಗಿ ಉಂಟಾಗುತ್ತವೆ ಮೋಹದಿಂದ, ಅಂದರೆ ಅಜ್ಞಾನದಿಂದ. ಅಜ್ಞಾನ ಯಾವುದು ಅಂತಂದರೆ ರಾಗದ್ವೇಷಗಳಿಂದ ಬಂದಿರತಕ್ಕಂಥ, ರಾಗದ್ವೇಷಗಳ ಮೂಲವೇ ಅಜ್ಞಾನದಲ್ಲಿದೆ. ಹೀಗಾಗಿ ಅವಿದ್ಯಾ ಕಾಮಕರ್ಮ ಅಂತ ಸೈಕಲ್ನು ಹೇಳ್ತದೆ, ಚೈನ್ ಆಫ್ ಈವೆಂಟ್ಸನ್ನು ಹೇಳಲಾಗುತ್ತದೆ. ತಾಯಿ ಅದೇ ಬಂದು ಅಲ್ಲಿ ದೀಪ ಹಾಕ್ಬಿಟ್ಟು ನೋಡು ಯಾವುದೂ ಇಲ್ಲ ಅಂತಂದರೆ ತಾಯಿ ಗುರು, ಆ ದೀಪ ಜ್ಞಾನ. ಹಾಗೆ ಮಾಡಿದ ತಕ್ಷಣ ಮೋಹ ಮಂಕುತನ ಕತ್ತಲೆ ಹೋಯಿತು ಅಂತ.
ಅದು ಹೋದ ಮೇಲೆ ತನ್ನಂತೆ ತಾನೇ ಮತ್ತೊಂದು ವಸ್ತು ಇದೆ ಅನ್ನೋ ಭ್ರಮೆ ಹೋಯಿತು. ನಮಗೆ ಎಲ್ಲ ಸಮಸ್ಯೆ ಬರೋದು ದ್ವಿತೀಯ ದ್ವೈ ಭಯಂ ಭವತಿ ಅಂತ ವೇದ ಹೇಳದಂತೆ. ವೆರಿ ನೋಷನ್ ಆಫ್ ದಿ ಸೆಕೆಂಡ್ ಥಿಂಗ್, ಮತ್ತೊಂದು ವಸ್ತು ಇದೆ ಅಂದಾಗ ಅದು ಇಷ್ಟವಾಗಿದ್ದಲ್ಲಿ ನಷ್ಟವಾಗುತ್ತೆ ಅಂತ, ಅನಿಷ್ಟವಾಗಿದ್ದಲ್ಲಿ ನಮಗೆ ತೊಂದರೆ ಮಾಡುತ್ತದೆ ಅಂತ. ಇಷ್ಟ ನಾಶ ಅನಿಷ್ಟ ಪ್ರಾಪ್ತಿ ಈ ಎರಡರಿಂದ ನಮಗೆ ಕಷ್ಟ. ಆ ಎರಡೂ ಬರೋದು ಮತ್ತೊಂದು ವಸ್ತು ಇದೆ ಎನ್ನುವ ದೃಷ್ಟಿಯಿಂದ. ಗಾರ್ಡನ್ ಇದ್ರಲ್ಲಿ ಯಾವ ಮತ್ತೊಂದು ವಸ್ತು ಇತ್ತು? ಅವಾಗ ಯಾವ ಭಯ ಇತ್ತು? ಯಾವ ಸಂಕಟ ಇತ್ತು? ಎಲ್ಲರೂ ಬಯಸ್ತಕ್ಕಂಥ ಸ್ಥಿತಿ ತಾನೇ. ಹೀಗಾಗಿ ಆ ಅನ್ಯ ವಸ್ತು ಅನ್ಯತ್ವ ಅನ್ನೋದು ಇಲ್ಲ ಅನ್ನುವ ಭಾವ ತಂದುಕೊಡುವಂಥದ್ದೇ ಗೀತೆಯ ಮಹೋನ್ನತವಾದ ಉಪದೇಶ. ಇದು ಯಾರಿಗೆ ಬೇಡ? ಎಲ್ಲರಿಗೂ ಬೇಕಾದದ್ದು. ಹೀಗಾಗಿ ಭಯಶೋಕ ಮೋಹಗಳ ನಿವೃತ್ತಿ ಮಾಡಿಕೊಳ್ಳೋದಕ್ಕೆ ಗೀತೆ ಇದೆ. ಆ ಮೂಲಕವಾಗಿ ಕರ್ಮಕೌಶಲ, ಈ ಭಯಶೋಕ ಮೋಹಗಳ ನಿವೃತ್ತಿ ಮಾಡಿಕೊಳ್ಳೋದಕ್ಕೆ ಕರ್ಮಕೌಶಲ, ಈ ನಿವೃತ್ತಿ ಮಾಡಿಕೊಂಡಿದ್ದರಿಂದ ಕರ್ಮಕೌಶಲ ಅಂತ ಎರಡೂ ಹೇಳ್ಬೋದು. ಬಟ್ ಫಸ್ಟ್ ವಿ ಹ್ಯಾವ್ ಟು ರೆಕಗ್ನೈಸ್ ಅವರ್ ಎಫಿಷಿಯನ್ಸೀಸ್, ಅವರ್ ಪೊಟೆನ್ಷಿಯಲ್ಸ್, ಅದು ಸ್ವಧರ್ಮ. ಒಂದು ಮತ್ತೆ ಉದಾಹರಣೆ ಕೊಡೋದಿದ್ರೆ, ನನಗೆ ಸಂಸ್ಕೃತ, ಕನ್ನಡ, ಸಂಗೀತ, ಸಾಹಿತ್ಯ ಇವೆಲ್ಲ ತುಂಬ ಇಷ್ಟ. ನಾನು ಓದಿದ್ದು ಎಂಜಿನಿಯರಿಂಗ್. ನನಗೆ ಎಂಜಿನಿಯರಿಂಗ್ಗಿಂತಲೂ ಇವು ಇಷ್ಟ, ನಮ್ಮ ಸಂಸ್ಕೃತಿ ಇಷ್ಟ, ನಮ್ಮ ದೇಶದ ಪರಂಪರೆ ಇಷ್ಟ. ಆದರೆ ಇದನ್ನು ಓದಿದ್ರೆ ನನ್ನ ಜೊತೆ ಕೆಲಸ ಮಾಡಿದಂಥ ಎಷ್ಟೋ ಜನ ಸಾಫ್ಟ್ವೇರ್ ಫೀಲ್ಡಿಂದ ಬರ್ಕೊಂಡು ಬೇರೆಯವ್ರು ಮಾಡಿದಷ್ಟು ಸಂಬಳ ಬರೋಲ್ಲ. ನಾನು ಪರಧರ್ಮ ಮಾಡಬೇಕು, ನನ್ನ ಸ್ವಧರ್ಮ ಮಾಡಬೇಕು. ದ ಇನ್ನರ್ ಕಾಲ್ ಆಫ್ ಮೈನ್ ಈಸ್ ಪರ್ಸ್ಯೂಯಿಂಗ್ ದಿಸ್. ನಾನು ಸ್ವಧರ್ಮ ಅನುಷ್ಠಾನ ಮಾಡಿದ್ದೀನಿ, ನನಗೆ ಆ ಸಂಕಟವೂ ಇಲ್ಲ. ನನಗೆ ಕಾಲಿಲ್ಲದೆ ಇರಬಹುದು, ಅರೆ ಕಾಲು ಗಟ್ಟಿಯಾಗಿದೆ, ಇಲ್ಲ ಅನ್ನೋ ಚಿಂತೆಯೇ ನನಗೆ ಬರೋದಿಲ್ಲ. ಹಾಗಿದ್ದಾಗ ಯಾತಕ್ಕೆ ಅಂದರೆ, ಸ್ವಧರ್ಮ ಆಚರಣೆ ಮಾಡುವಾಗ ಪರಧರ್ಮದ ಅನುಕೂಲಗಳ ಕಡೆಗೆ, ಅದರಿಂದ ಬರುವ ಸೌಖ್ಯಗಳ ಕಡೆಗೆ ಗಮನ ಹೋಗೋದಿಲ್ಲ. ನಾನು ಒಂದೇ ಒಂದು ಕ್ಷಣವೂ ಯೋಚನೆ ಮಾಡಿಲ್ಲ, ಅಹಂಕಾರ ಕೇಳ್ತಾ ಇಲ್ಲ. ಮೆಡಿಸಿನ್ಗೆ ಸೀಟ್ ಸಿಕ್ತು, ಮೆಡಿಸಿನ್ಗೆ ಹೋಗಲಿಲ್ಲ. ಒಂದೇ ಒಂದು ದಿವಸ ಆದರೂ ನಾನು ಡಾಕ್ಟರ್ ಆಗಬೇಕಿತ್ತು ಅಂತ ನಾನು ಮನಸ್ಸಿನಲ್ಲೂ ಬೊಡಕೊಂಡಿದ್ದಿಲ್ಲ. ಯಾಕೆಂದ್ರೆ ನನಗೇನು ಇಷ್ಟ ಇದೆಯೋ ಅದನ್ನು ಮಾಡ್ತಾ ಇದ್ದೀನಿ. ಮಿಕ್ಕವ್ರು ಇಷ್ಟ ಇಲ್ಲದೆ ಇರೋದನ್ನು ಜಾಸ್ತಿ ಮಾಡೋರು ಇರುವಾಗ, ಇಷ್ಟ ಇರೋದನ್ನು ಜಾಸ್ತಿ ಮಾಡುವಂಥ ಅವಕಾಶ ನನಗೆ ಬಂದಿದೆಯಲ್ಲ ಅಂತನೂ ಸಂತೋಷ ಇದೆ. ಹೀಗೆ ಸ್ವಧರ್ಮದಿಂದ ನನಗೆ ಸದಾ ಸಂತೋಷ ಹೆಚ್ಚಿದೆ. ಮತ್ತು ಮಾಡಿದ್ದು ನನ್ನ ಕೈಗಂಟತ್ತೆ ಮೈಗಂಟತ್ತೆ, ಕರ್ಮಕೌಶಲ ಬಂತು. ಸ್ವಧರ್ಮದಿಂದ ಕರ್ಮಕೌಶಲ, ಕರ್ಮಕೌಶಲದಿಂದ ಲೋಕಪ್ರೀತಿ ಉಂಟಾಗುತ್ತದೆ. ನಾನು ಯಾವುದೋ ಎಂಜಿನಿಯರಿಂಗ್ ಓದಿ ಏನೋ ಒಂದು ಕೆಲಸ ಮಾಡುತ್ತಿದ್ರೆ ಎಷ್ಟು ಜನಕ್ಕೆ ಆತ್ಮೀಯನಾಗ್ತಾ ಇದ್ರು, ಅದಕ್ಕಿಂತ ಇನ್ನೂ ಹೆಚ್ಚು ಜನಕ್ಕೆ ನಾನು ಆತ್ಮೀಯನಾಗಿದ್ದೇನೆ. ಇದರಲ್ಲಿ ಎಲ್ಲೋ ಕೂತಿದ್ದನ್ನು ನೀವೆಲ್ಲ ಯಾಕೆ ಕರಿತಾ ಇದ್ರೆ? ಈ ಅವೇಳೆ ನೆಲಪ ಬೆಳಗಿನ ಜಾವನೇ ಎದ್ದು ಸ್ನಾನ ಮಾಡಿ ಕೂತ್ಕೊಳ್ತಾ ಇದ್ರೆ. ಹೀಗಾಗಿ ಸ್ವಧರ್ಮದಿಂದ ಕರ್ಮಕೌಶಲ, ಕರ್ಮಕೌಶಲದಿಂದ ಲೋಕಪ್ರೀತಿ, ಆ ಲೋಕಪ್ರೀತಿಯಿಂದ ನನಗೆ ಸಂತೋಷ. ಮತ್ತೆ ಮತ್ತೆ ಆಗೋದದೇ ತಾನೆ ಕಟ್ಟಕಡೆಗೆ ಬೇಕಾಗಿರ್ತಕ್ಕಂಥ ಸಂತೋಷ. ಸಂತೋಷ ಯಾವ ದಾರಿಯಿಂದ ಬಂತು ಅಂತಲ್ಲ, ಬಂದಿದ್ದು ಬಹಳ ಮುಖ್ಯ. ಇದು ಬಹಳ ಮುಖ್ಯ. ಹೀಗೆ ಇದನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾಗಿದೆ. ಅದಕ್ಕ ನಮ್ಮ ಸ್ವಧರ್ಮ ಎಲ್ಲಿದೆ ಅದು ವರ್ಣಕ್ಕೆ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಮನೋಧರ್ಮಕ್ಕೆ. ಹಳೆಯ ಸಮಾಜದಲ್ಲಿ ಪ್ರೀ ಇಂಡಸ್ಟ್ರಿಯಲ್ ಇಯರಾದಲ್ಲಿ ಸೋಷಿಯಲ್ ಡಿವಿಷನ್ಸ್ ಇಂದಾಗ ಆಗ್ತಾ ಇತ್ತು. ಇವತ್ತು ಹಾಗಾಗಿಲ್ಲ, ಮೆಕನೈಸೇಷನ್ ಬಂದಿದೆ, ಸ್ಪೇಸ್ ಅಂಡ್ ಟೈಮ್ ಹ್ಯಾವ್ ಬೀನ್ ರೆಡ್ಯೂಸ್ಡ್ ಬಿಕಾಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಆಗ ಯಾರ ಕೆಲಸ ಯಾರು ಮಾಡಬಹುದು. ಈಗ ಸ್ವಧರ್ಮವನ್ನು ಕಂಡುಕೊಳ್ಳೋದು ಮತ್ತೂ ಮುಖ್ಯ. ಆ್ಯಸ್ ಐ ಹ್ಯಾವ್ ಮೋರ್ ಚಾಯ್ಸ್, ಐ ಶುಡ್ ಬಿ ಮೋರ್ ಕೇರ್ಫುಲ್. ಒಂದೇ ಊಟ ಸಿಗೋದು ಅಂತಂದ್ರೆ ನಾವು ಯೋಚನೆ ಮಾಡದೆ ಅದೇ ತಗೋಬಹುದು. ಮೆನು ಕಾರ್ಡ್ ಅಲ್ಲಿ 558 ಐಟಮ್ಸ್ ಇದೆ ಅನ್ನೋವಾಗ ಅದಕ್ಕೆ ಒಂದು ರಿಸರ್ಚ್ ಮಾಡಬೇಕು. ಅಷ್ಟೊಳಗೆ ಮಧ್ಯಾಹ್ನದ ಊಟದ ಹೋಗಿ ರಾತ್ರಿ ಊಟದ ಹೊತ್ತು ಬಂದಿರುತ್ತೆ. ಹಾಗಿದ್ದಾಗ ಅರ್ಲಿ ಬರ್ಡ್ ಕ್ಯಾಚಸ್ ದಿ ವರ್ಮ್ ಅಂತಾರಲ್ಲ, ಹಾಗಾಗಿ ಪೀಕ್ ಅವರ್ಸ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕಿಂತ ವೀವ್ ಅವರ್ಸ್ ಆಫ್ ದಿ ಡೇ ನಲ್ಲಿ ಟ್ರಾವೆಲ್ ಮಾಡಿದ್ರೆ ಬಸ್ಸು ರಶ್ ಇರಲ್ಲ, ರೋಡು ಕ್ಲಿಯರ್ ಆಗಿರುತ್ತೆ ಅಂತಾರಲ್ಲ. ಹಾಗೆ ಮುದುಕನಾದಾಗ ಗೀತೆ ಓದೋದಕ್ಕಿಂತ, ಯುವಕರಾದಾಗ, ತರುಣರಾಗಿದ್ದಾಗ, ಕಿಶೋರರಾಗಿದ್ದಾಗ, ಚಿಕ್ಕ ಹುಡುಗರಾಗಿದ್ದಾಗ, ಈಗ ನಮ್ಮ ಹುಡುಗ ಸಿದ್ಧಾರ್ಥ ಹೇಳಿದ್ಮೇಲೆ ಶ್ಲೋಕ, ಆ ವಯಸ್ಸಿಂದ ಮಾಡಿಕೊಂಡು ರಿಲೀಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ. ಸರ್ ನಮಸ್ಕಾರ, ನಾನು ನಾಗೇಂದ್ರ ಇಲ್ಲಿ. ಇಷ್ಟೊತ್ತು ನಮ್ಮ ಜೊತೆಗೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅದೇ ರೀತಿ ಆಡಿಯನ್ಸ್ ಯಾರಾದರೂ ಸಿಯಾಟ್ಲಲ್ಲಿ ಇದ್ದವರು ಬೇಗ ಎದ್ದು ಕೂತಿದ್ರಲ್ಲ, ಐ ಥಿಂಕ್ ಯು ಆಲ್ ವರ್ ಬ್ಲೆಸ್ ಟು ಹಿಯರ್ ಅ ಬ್ಯೂಟಿಫುಲ್ ಕಾನ್ವರ್ಸೇಷನ್ ಫ್ರಮ್ ಶತಾದಾನಿಗಳು. ಕಲ್ತ್ಕೊಳ್ಳೋದು ಎಷ್ಟೊಂದಿದೆ. ನಾನು ವೋಟ್ ಆಫ್ ಥ್ಯಾಂಕ್ಸ್ ಮಾಡೋದಕ್ಕೆ ಅಂತ ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೆ. ಅದು ನೋಡಿದ್ರೆ ಒಂದು ಎರಡು ಪೇಜ್ ತನಕ ಹೊರಟೋಯ್ತು. ನೀವು ಹೇಳಿದ್ದು ವಿಷಯಗಳನ್ನ ಲಿಸ್ಟ್ ಮಾಡ್ಕೊಂಡು
ಸೊ ಒಂದು ಫೇಮಸ್ ಕೋಟ್ ಏನಾದ್ರು ಹೇಳೋಣ ಅಂತ ಅನ್ಕೊಂಡೆ, ಬಟ್ ಎವ್ರಿಥಿಂಗ್ ಸೀಮ್ಸ್ ಟು ಬಿ ಎ ಫೇಮಸ್ ಕೋಟ್. ಬಟ್ ಅದೇ ದ ಬಿಗ್ಗೆಸ್ಟ್ ಲರ್ನಿಂಗ್ ಈಸ್ ನಾವು ನಮ್ಮ ಜೀವನವನ್ನ ಹೆಂಗ್ ನಡೆಸ್ತೀವಿ ಅನ್ನೋದು ಇಂಪಾರ್ಟೆಂಟ್, ನಾಟ್ ಇನ್ ಟರ್ಮ್ಸ್ ಆಫ್ ಹೌ ವಿ ಸ್ಪೀಕ್ ಅಂಡ್ ಅದು. ಆಮೇಲೆ ಲಾಸ್ಟ್ ಅಲ್ಲಿ ನೀವು ಹೇಳಿದ ಸ್ವಧರ್ಮ ವಾಸ್ ವೆರಿ ಟಚಿಂಗ್. ಸೊ ನಮ್ಮೊಂದಿಗೆ ಇಷ್ಟೊಂದು ಟೈಮ್ ತಗೊಂಡು ಸ್ಪೇರ್ ಮಾಡಿ ನಿಮ್ಮ ಥಾಟ್ಸ್ನ ಹೇಳಿದಕ್ಕೆ ತುಂಬಾ ಸಂತೋಷ. ಧನ್ಯವಾದಗಳು ಸರ್, ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಶಿವಸ್ವಾಮಿಗಳ ಸ್ಟೂಡೆಂಟ್ಸ್ ಅಲ್ಲದೆ ಇರೋರು ಯಾರು ಇದು ಕೇಳಿಸ್ಕೊಳ್ತಿದ್ರೆ ಅಥವಾ ನಿಮಗೆ ಭಗವದ್ಗೀತೆ ಆಸ್ ಈಸ್ ಕಲಿಬೇಕು ಅಂತಿದ್ರೆ, ಯಾವುದೇ ಚೌಕಟ್ ಇಲ್ಲದೆ, ಶಿವಸ್ವಾಮಿಗಳದ್ದು ಯಾವುದೇ ಚೌಕಟ್ ಇರಲ್ಲ ಕಲಿಯೋದಕ್ಕೆ. ಅಂಡ್ ಇಟ್ ವಿಲ್ ಬಿ ಒಂದು ಭಗವದ್ಗೀತೆ ಇಸ್ ಮೋರ್ ಆಫ್ ಎ ಕ್ವಶನ್ ಅಂಡ್ ಆನ್ಸರ್. ಕೃಷ್ಣ ಅರ್ಜುನ ಪ್ರಶ್ನೆ ಕೇಳ್ದ, ಕೃಷ್ಣ ಉತ್ತರ ಹೇಳ್ದ. ಅದೇ ರೀತಿನಲ್ಲಿ ಕಲಿಯೋದಾದ್ರೆ ನಾವೆಲ್ಲ ಕಲಿತಿರೋದು ಅದೇ ತರ. ಶಿವಸ್ವಾಮಿಗಳದ್ದು ಡೀಟೇಲ್ಸ್ ಇದೆ ಸ್ಟಾರ್ಟಿಂಗ್ ಆಫ್ ದಿಸ್ ವಿಡಿಯೋ, ರೀಚ್ ಔಟ್ ಮಾಡಿ. ಮೋರ್ ದೆನ್ ಹ್ಯಾಪಿ ಟು ಆರ್ಗನೈಸ್ ಎ ಕ್ಲಾಸ್. ಮತ್ತೊಮ್ಮೆ ಶತಾವಧಾನಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರಗಳನ್ನ ತಿಳಿಸ್ತಾ, ಥ್ಯಾಂಕ್ ಯು ಎವ್ರಿಬಡಿ. ಒಳ್ಳೆಯದು, ಸುಬಿರಂಭ. ನಮಸ್ಕಾರ. ನಮಸ್ಕಾರ. ಹರಿ ಓಂ.